दरिद्र जीवन हाला जिंदगी तुम्बा चेन्नागिदे थैंक्स कणम्म चंद्र कई ना उपयोग सक कष्टाने तप्पिसिबिट्टे इल्ली इन्नोंद सर्ति तट्टेगे बड़ी यतन्नी अंदळिना निन्न थैंक्स ना तगोंडोगि तोगरि इट्टु कुट्टु नन्न कोप उक्क बर्ता इद्रे निन्न तमाशे आगिबिड्ता अज्जिगे अरवे चिंते आद्रे मोम्मगळिगे मिंडन चिंते अंते ए कूसे याको इष्टोंद कोप इन्नु एनु याके अंत केळ्तिया नन्न मगने नानु निन्न मनेलि अडिगे बट्ट आगिदीनि अंत निनगे इष्ट बंदंगे माताड्तिया नानेनु माताड्दे ಏನ ಮಾತಾಡ್ದೆ ಪಾಪ ಬೆಳಗಿಂಜಾವ ಎದ್ದು ಒಬ್ಬೆ ಮೇಲೆ ಒಬ್ಬೆ ಇಷ್ಟ ಇಡ್ಲಿ ಬೇಯಿಸ್ತಿಯಲ್ಲ ತಿನ್ನೋ ಟೈಮ್ ಇಷ್ಟೇ ಇಡ್ಲಿ ಇದೆ ಅಲ್ಲ ಬಾಕಿ ಇದೆಲ್ಲ ಮುಚ್ಚಿಟ್ಟಿದ್ಯಾ ಅಂತ ಕೇಳ್ದೆ ತಪ್ಪ ಅದು ಅದು ಏ ಕೇಳಿದಷ್ಟು ಕುತ್ರ ಇರ ಕೇಳಿದೆ ಲ ಫುಡ್ ಪ್ರಶ್ನೆ ಮತ್ತೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿಯಾ ನಿನ್ನ ಜಯ ಅಂದಳೆ ನಾನು ಏನು ತಿಳ್ಕೊಂಡೆ ಫ್ಯಾಕ್ಟರಿ ಮುಂದೆ ಇಡ್ಲಿ ತಂಗಣ್ಣ ಮಾರೋ ಡಕೋಡ ನನ್ನ ಮಗ ಅಂತ ತಿಳ್ಕೊಂಡ್ಯಾ ಆವತ್ತು ನಮ್ಮ ತಾತ ಹಾಗೆ ಮಾಡ್ತಾ ಇದ್ದಿದ್ರೆ ನನಗೆ ಇವತ್ತಿ ಗತಿ ಬರ್ತಾ ಇರಲಿಲ್ಲ ಕಣ ನಿಮ್ಮಂತ ಕೇರಾ ಫುಟ್ಬಾಲ್ ನನ್ನ ಮಕ್ಕಳಿಗೆ ಮನೆ ಕೊಡದೆ ಹೋಗಿದ್ರೆ ನನಗೆ ಗತಿ ಬರ್ತಾ ಇರಲಿಲ್ಲ ಬೇವರ್ಷಗಳ ಸರಿಯಾ ನಮ್ಮ ಕೇಸೆ ಇತ್ಯರ್ಥ ಮಾಡಕಾಗದೆ ನಾವು ಸಾಯ್ತಾದೀವಿ ಏನಲ್ಲ ಅದು ನಿನ್ನ ಬೋಳು ಕೇಸು ಮಗನ ಕಲ್ಲಿನ ಅಂಗಿರಿ ಇಡ್ಲಿ ತೆಗೆದು ಬುಸುಡಿ ಹೊರದೆ ಅಂತ ಚಟ್ನಿ ಆಗಿಬಿಡಬೇಕು ಆ ನಾನು ಮಾಡಿರೋ ಇಡ್ಲಿ ಕಲ್ಲ ನೀ ಮಾಡೋ ಉಪ್ಪಿಟ್ಟು ಸುಟ್ಟೋಗಿರೋ ಬೂದಿ ನೀ ಮಾಡೋ ದೋಸೆ ಹರಿದೋಗಿರೋ ಜಾಕೆಟ್ ನೀ ಮಾಡೋ ಪಲ್ಯ ಕೊಳ್ತು ಬದನೆಕಾಯಿದು ನೀ ಮಾಡೋ ನಿನ್ನ ಫುಡ್ಗೂ ನಿನಗೂ ಒಂದು ದೊಡ್ಡ ನಮಸ್ಕಾರ ಒಳಗೋಗ ತಿಕ್ಕಲ್ಲ ನನ್ನ ಮಗನೇ ಅಲ್ಲ ವಯಸ್ಸಾದವರು ಯಜಮಾನರು ಮನೆಗೆ ಬಂದಿದ್ದಾರೆ ಹೋಗಿ ಕಾಫಿ ಮಾಡ್ಕೊಂಡು ಹೋಗೋ 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 ಸಾರಿ ಸರ್ ಅವನಿಗೆ ಸ್ವಲ್ಪ ಹುಚ್ಚು ಸರ್ ಅವನ ಜೊತೆಗೆ ನೀನು ಹುಚ್ಚ ಆಸ್ಪತ್ರೆಗೆ ಹೋಗು ನಾವು ಹುಚ್ಚ ಹತ್ತಿಸ್ಬೇಡ ಆರು ತಿಂಗಳಿಂದ ಮನೆ ಬಾಡಿಗೆ ನಾವು ಕೊಡದೆ ಮನೆನ ಗಬ್ಬೆಬ್ಬಿಸಿದ್ದು ಅಲ್ದೇನೆ ಈಗ ಭಾದ ಭಜಂತ್ರಿ ಬೇರೆ ನಡ ಈಗ ನಮ್ಮ ಬಾಡಿಗೆ ರೊಕ್ಕ ಕಟ್ಟಿ ಬಿಡಬೇಕು ನಾನು ಏನು ಕಕ್ಕಲಿ ಸರ್ ಮದುವೆ ಅಂದ್ರೆ ಮಂಗಳಸೂತ್ರ ಮನೆ ಅಂದ್ರೆ ಬಾಡಿಗೆ ಇದೆರಡೂನು ಟೈಮ್ ಸರಿಯಾಗಿ ಕಟ್ಟೇ ಇದ್ರೆ ಬಹಳ ಅಸಹ್ಯವಾಗಿರುತ್ತೆ ಸರ್ ಸರ್ ನಿಮಗೆ ಗೊತ್ತು ನಾನೊಬ್ಬ ಸಿನ್ಸಿಯರ್ ಎಡಿಟರ್ ಅಂತ ನನ್ನ ಜವಾಬ್ದಾರಿಯಿಂದ ಎಲ್ಲರಿಗೂ ಸಂಬಳ ಕೊಡೋವರೆಗೂ ನಾನು ನನ್ನ ಸಂಬಳನ ತಗೊಳ್ಳೋಕೆ ಆಗೋದಿಲ್ಲ ಸರ್ ನಿಮಗೆ ಕೊಡೋ ಬಾಕಿನ ಒಂದೆರಡು ಮೂರು ದಿನದಲ್ಲಿ ಇಲ್ಲ ಒಂದು 23 ದಿನದಲ್ಲಿ ಕೊಡ್ಬಿಡ್ತೀನಿ ಸರ್ ಅದೇ ಸರ್ ನಿಮ್ಮ ವಯಸ್ಸು ಚಿಕ್ಕದಾಗಿ ಗ್ಲಾಮರ್ ಹೆಚ್ಚಾಗಿ ಯೌವನದ ಬಾವುಟದ ಬೊಮ್ಮು ನೆಟ್ಟು ನಿಂತ್ಕೊಳ್ಳಕ್ಕೆ ಉಂಗ ಉಂಗ ಮುಲಾನ್ ಕೇಳಿದ್ರಲ್ಲ ಅದು ಈ ಮುಲಾಮ್ಗೋಸ್ಕರನೇ ನಿಲ್ಬೊಮ್ಮ ಹಳ್ಳಿ ಅಂತ ಒಂದು ಹಳ್ಳಿ ಇದೆ ಅಲ್ಲಿ ನನಗೊಬ್ಬ ಫ್ರೆಂಡ್ ಇದ್ದಾನೆ ಅವನಿಗೆ ನಾನು ಕಾಗದಾನೂ ಹಾಕಿದ್ದೀನಿ ಅವನು ನನಗೆ ರಿಪ್ಲೈ ಬರ್ದಿದ್ದಾನೆ ಏನಂತ ಬರ್ದಾನ ಮುಲಾಮ್ ಸಿಗೋದಿಲ್ಲ ಅಂತಲೇನೆ ಛೇ 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 ಹಾಗಲ್ಲ ಸರ್ ಮುಲಾಮ್ ರೆಡಿ ಇದೆ ಮನಿ ಆರ್ಡರ್ ಕಳಿಸಿದ ತಕ್ಷಣ ಪಾರ್ಸೆಲ್ ಮಾಡ್ತೀನಿ ಅಂತ ಮತ್ತಿನ್ಯಾಕ್ ಚಿಂತೆ ತರಿಸಿ ಬಿಡಲೆ ಅದು ತರಿಸಬಹುದು ಆದ್ರೆ ಅದು ನನ್ನ ಹತ್ರ ರೊಕ್ಕ ರೊಕ್ಕಕ್ಕೆ ಯಾಕೆ ಚಿಂತೆ ಮಾಡ್ತೀಯ ಇಂತ ವಿಷಯಕ್ಕೆಲ್ಲ ನಾನು ರೊಕ್ಕ ಇಲ್ಲ ಅನ್ನಂಗಿಲ್ಲಪ್ಪ ತಗ 100 ರೂಪಾಯಿ ಕೊಡ್ತಾ ಇದೀನಿ ನೋಡು ಖಡಾ ಖಂಡಿತವಾಗಿ ಹೇಳ್ತಾ ಇದೀನಿ ಇನ್ನು 4 ದಿನದಾಗೆ ಆ ಮನಾಮು ಮನೆ ಬಾಡಿಗೆ ನೀ ತಂದು ಕೊಡ್ಲಿಲ್ಲ ಅಂದ್ರೆ ಹುಚ್ಚು ನಾಯಕ ಗಟ್ಟ 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 ಬಿಡ್ತೀನಿ ಏ ದೇವರಾಣ ಮಾಟ ಮಂತ್ರ ಕಣ್ಕಟ್ಟು ಎಲ್ಲ ಈ ಅಡಿಗೆ ಮನೆಯಲ್ಲಿ ಫುಡ್ ಅಲ್ಲಾಡ್ಸೋ ಈ ನನ್ ಮಗಂಗೆ ಏನ್ ಗೊತ್ತು ಸರ್ ಇದು ಇವನ್ ಸ್ವಭಾವ ಸರ್ ಕಣ್ಣಿಗೆ ದೇವರ ಫೋಟೋ ಕಂಡ ತಕ್ಷಣ ಸೈಜ್ಗೆ ತಕ್ಕನಾಗೆ ಡಿಫರೆಂಟ್ ಡಿಫರೆಂಟ್ ಸ್ಟೈಲ್ ಅಲ್ಲಿ ನಮಸ್ಕಾರ ಮಾಡ್ತಾ ಇರ್ತಾನೆ ಸರ್ ಹೆಂಗೇನೆ ಈ ರೋಗಕ್ಕೆ ನಿಮ್ ಗುಮ್ಮನಳ್ಳಿಗೆ ಯಾವ ಮದ್ದು ಇಲ್ಲೇನು ಇದು ರೋಗ ಅಲ್ಲ ಸರ್ ಇದು ದೈವ ರಾಗ ಹೆಂಗೇನೆ ಇಲ್ಲಿ ಲೋಕಲ್ ಆಗಿ ಯಾರು ಭೂತ ಗೀತ ಬಿಟ್ಟು ಸರತ್ರ ಕರ್ಕೊಂಡು ಹೋಗು ನಾ ಏನು ಬರ್ತೀನಿ ಮಲಾಮ್ ಮಾತ್ರ ಮರಿ ಬೇಡ ನೂರು ಇದೆಯಲ್ಲ ಚಂದ್ರ ಬೆಳಿಗ್ಗೆ ಬೆಳಿಗ್ಗೆ 100 ರೂಪೀಸ್ ಪ್ರಾಫಿಟ್ ನಿನ್ನ 100 ರೂಪಾಯಿ ಸಿಕ್ತು ಅಂತ ಸೂರ್ ಕಿತ್ ತಗೊಂಡು ಕಿರ್ಚ್ಕೋಬೇಡ 108 ಖರ್ಚಿದೆ ಮನೆಗೆ ಸಾಮಾನು ತಂದಾಕ್ಬೇಕು ಸಾಧ್ಯ ಇಲ್ಲ ಮರಿ ನಾನು ನಿನ್ ಜೊತೆ ಬಂದು ಸಾಮಾನು ಕೊಡಿಸ್ತೀನಿ ನೀನು ಅದನ್ನ ಹೊತ್ಕೊಂಡು ಮನೆಗೆ ತಗೊಂಡು ಬರ್ತೀಯ ನಡಿ ಯಾಕೆ ವಿವಾಹ ಭೋಜನವಿದು ವಿಚಿತ್ರ ಭಕ್ಷಗಳಿವು ಇವೆಲ್ಲ ನನಗೆ ಸಾಕು ಆಹಾ
ನೀನು ಚಪ್ಪಳೆ ತಟ್ಟಿ ನನ್ನ ಹೆಂಡತಿನೇ ಕರೀತಾ ಇದೀಯಾ? ನೀನ್ ಚಟ್ಟಿ ಮುಖಕ್ಕೊಂದಿಷ್ಟು ಒಗ್ಗರಣೆ ಹಾಕ, ನಿನ್ನ ಹೆಂಡತಿನ ಕರೆಯಲ್ವೋ? ನಿನ್ನ ಅಜ್ಜಿ ಆಂದಳಿನ ಮತ್ತೆ ನಾದ್ನೀನಾ ಮನೇಲಿದಳ? ಸಾರಿ ಸರ್, ಅವನು ನಿಮ್ಮನೇಲಿರೋ ಜೂನ್ ನಾಯಿ ಕೂಡ ಕರೆದಿಲ್ಲ ಸರ್. ಅಲ್ಲಿ ನೋಡಿ ಸರ್, ವರಂಡ ಆ ಬಾವ ಫೋಟೋಕ್ಕೆ ನಮಸ್ಕಾರ ಮಾಡ್ತಾ ಇದ್ದ ಸರ್. ಏನಯ್ಯ, ಅವನ್ ಚಪ್ಪಾಳೆ ತಟ್ಟಿ ಕಿಸ್ ಕೊಟ್ಕೊಂಡು ಒಪ್ಕೊಳಕ್ ಕರೀತಾ ಇದ್ರೆ ಅದು ನಮಸ್ಕಾರ ಅಂತಂತಿದೀಯಾ? ಹಾಗಲ್ಲ ಸರ್, ಅವನು ಈ ದೇವ್ರ ಫೋಟೋ ನೋಡ್ಬಿಟ್ರೆ ಹಾಗೆ ಸರ್, ಅವನೊಂದು ಟೈಪ್. ಅಲ್ಲಿ ನೋಡಿ ಸರ್, ಅಲ್ಲಿ ನೋಡಿ. ಇಷ್ಟೇನಾ? ಅಷ್ಟೇ ಸರ್, ನಾನು ಏನು ಅಂತ ಹೆದರ್ಕೊಂಡೇ ಬಿಟ್ಟಿದ್ದೆ. ನಿಮ್ಗೆ ಯಾಕೆ ಸರ್ ಹೆದರಿಕೆ? ಸಮಯಕ್ಕೆ ಸರಿಯಾಗಿ ನಾವು ಮಲ್ಲಿರೋ ಹೊತ್ತಿಗೆ ಸರಿ ಹೋಯ್ತು. ಇಲ್ಲದೆ ಹೋಗಿದ್ರೆ ನನ್ನ ಹೆಂಡತಿ ಒಂದ್ ಜೊತೆ ಓಡೇ ಹೋಗ್ಬಿಡ್ತಿದ್ಲು. ಅಯ್ಯಯ್ಯೋ, ಯಾಕೆ ಸರ್? ಅವಳೂನು ಒಂದ್ ಟೈಪು. ಇಡೀ ದೇಶಕ್ಕೆ ನಾನೊಬ್ಬ ಎಡಿಟರ್ ಅಂತ ಹೇಳ್ಕೊತಿರ್ತೇನಲ್ವಾ, ಆದ್ರೆ ಪ್ರೆಸ್ ಒಳಗೆ ಬಂದ್ಮೇಲೆ ಪರಿಸ್ಥಿತಿ ಇದು. ನಾನೊಬ್ಬ ಆರ್ಡಿನರಿ ಕಂಪೋಸರ್ ಅಷ್ಟೇ. ನಿನ್ ಯಾರ ಕಂಪೋಸ್ ಮಾಡಕ್ ಹೇಳಿದ್ದು ಕೊಡಯ್ಯ ಇಲ್ಲಿ? ಅಪ್ಪೋ, ಛೇ ಛೇ ಛೇ, ಏನಯ್ಯ ಕಂಪೋಸ್ ಮಾಡಿರೋದು? ವಾಕ್ಯ ಪೂರ್ತಿ ಆದ್ಮೇಲೆ ಪುಲಿಸ್ ಸ್ಟಾಪ್ ಇಡಬೇಕು. ನೀನು ಕಾಮ ಹಾಕಿದ್ಯಾ? ಅಯ್ಯೋ, ನಿನ್ನಂತ ಅಡ್ಕಸ್ಪಿಗಳು ಇರೋದ್ರಿಂದ ನಮ್ಮಂತ ಟ್ಯಾಲೆಂಟ್ಸ್ಗೆ ಏಟ್ ಬಿಡ್ತಾ ಇರೋದು. ಪುಲಿಸ್ ಸ್ಟಾಪ್ ಹಾಕು ಅಂತ ಕಾಮ ಹಾಕ್ತೀರಾ? ಕಾಮ ಹಾಕಿ ಅಂದ್ರೆ ನಮ್ಮ ಹತ್ರ ಕ್ವಶನ್ ಮಾರ್ಕ್ ಹಾಕಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಮೇಡಮ್ ಕರೀತಿದ್ದಾರೆ. ಇಲ್ಲಿ ಯಾರಿಗೋ ಬೆಂಡ್ ಎತ್ತಾ ಇದ್ದೀನಿ ಅಂತ ಹೇಳೋಗಯ್ಯ. ನೋಡಿದ್ರೆ ಹಾಗೆ ಕರ್ಕೊಂಡ್ಬರ ಕೇಳಿದೆ ಸರ್. ಏನಯ್ಯ ನಿನ್ನ ಗೋಳು? ಈ ದೇಶದಲ್ಲಿ ಟ್ಯಾಲೆಂಟ್ ಇರೋದೇ ತಪ್ಪು. ಎಲ್ರಿಗೂ ಬೇಕೆ? ಎಲ್ರೂ ಕರೀತಾರೆ. ನಿನ್ನ ಬಂದ ಮೇಲೆ ಬೈತೀನಿ. ಗುಡ್ ಮಾರ್ನಿಂಗ್ ಮೇಡಮ್. ವೆರಿ ಬ್ಯಾಡ್ ಮಾರ್ನಿಂಗ್. ಯಾಕೆ ಮೇಡಮ್, ಬೆಳಿಗ್ಗೆ ಬೆಳಿಗ್ಗೆನೆ ಬೆಕ್ಕಿನ ಮುಖ ನೋಡ್ಕೊಂಡ್ ಬಂದ್ರ? ಇಲ್ಲ, ನಿಮ್ ಮುಖ ನೋಡಿದೆ. ಮತ್ತಿನ್ ಯಾಕೆ ಬರಿ? ಕೂತ್ಕೋಬೇಡಿ. ಚೇರ್ ಚೇರ್ ಸರಿ ಇಲ್ವಾ? ಪರವಾಗಿಲ್ಲ ಮೇಡಮ್, ಪದ್ಧತಿ ಚೆನ್ನಾಗಿಲ್ಲ. ಏನ್ರಿ ಇದು? ಆಹಾ, ಮಲ್ಲಿಗೆ ಗುಲಾಬಿ ಹೂವನ್ನ ಹಾಲಲ್ಲಿ ಬೆರೆಸಿ ಚೆನ್ನಾಗಿ ರುಬ್ಬಿ ನೈಸ್ ಆಗಿ ತಯಾರು ಮಾಡಿದಾನೆ ಬ್ರಹ್ಮ. ಇದಕ್ಕೇನಾಗಿದ? ನಾನ್ ಕೇಳ್ತಾ ಇರೋದು ಕೈಕಲ್ ಬಗ್ಗೆ ಅಲ್ಲ, ನಿಮ್ಮ ಕಂಪೋಸಿಂಗ್ ಬಗ್ಗೆ. ಟ್ಯಾಲೆಂಟ್ ಅನ್ನೋದು ಎಲ್ಲಷ್ಟು ಇಲ್ದಿರೋ ನಿಮ್ಮಂತ ಶುದ್ಧ ಮದ್ದು ಶಿಖಾಮಣಿಗಳು ಈ ಪ್ರೆಸ್ ನಲ್ಲಿ ಬೇರೆ ಯಾರು ಇಲ್ಲ. ಮೇಡಮ್, ನಾನು ಒಪ್ಪೋದಿಲ್ಲ. ನಮ್ ಪ್ರೆಸ್ ಅಲ್ಲಿ ಗೂರ್ಖ ಗೂರ್ಖ ಇದನಲ್ಲ, ಅವ್ನ್ ನನಗಿಂತ ದೊಡ್ಡ ಮೂರ್ಖ. ಈಗ ಇಷ್ಟಕ್ಕೂ ಏನ್ ತಪ್ಪಾಗಿದೆ? ಇದು ನೋಡಿ, ಸ್ತ್ರೀಯರಿಗೆ ಪ್ರತ್ಯೇಕ ರೋಗವಿದೆ. ಅರೆ, ಚೆನ್ನಾಗಿದೆಯೇ. ಸ್ತ್ರೀಯರಿಗೆ ಪ್ರತ್ಯೇಕವಾದ ರೋಗವಿದೆ. ಯಾರು ಮೇಡಮ್ ಕಂಪೋಸ್ ಮಾಡಿದ್ದು? ಸ್ತ್ರೀಯರಿಗೆ ಪ್ರತ್ಯೇಕವಾದ ಜಾಗ ಇದೆ ಅಂತ ಕಂಪೋಸ್ ಮಾಡದ್ ಬಿಟ್ಟು ಸ್ತ್ರೀಯರಿಗೆ ಪ್ರತ್ಯೇಕವಾದ ರೋಗ ಇದೆ ಅಂತ ಕಂಪೋಸ್ ಮಾಡಿದ್ದು ಅಲ್ದೆ ನಗ್ತಿದ್ದೀರಾ? ಇನ್ಮೇಲಿಂತ ಮಿಸ್ಟೇಕ್ ಮಾಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನೇ ಆದ್ರೂ ನನ್ನನ್ನು ಮಾತ್ರ ನೀವು ಡಿಸ್ಮಿಸ್ ಮಾಡಲ್ಲ ಅಂತ ನಂಗೆ ಗೊತ್ತು ಮೇಡಮ್. ಯಾಕೆಂದ್ರೆ ಅದು ನಾನು ಅಂದ್ರೆ ನಿಮ್ಗೆ ಅದು ಏನದು? ಅದೇ ನೋಡಿ ನೋಡಿ, ನೀವು ತುಂಬಾ ಓವರಾಗಿ ಮಾತಾಡ್ತಿದ್ದೀರಾ. ಅರೆ, ಇದೆ ಇದೆ, ನಮ್ ಚಂದ್ರು ಇದಾನಲ್ಲ, ಇದೇ ಮಾತು ಹೇಳ್ತಾ ಇರ್ತಾನೆ. ಏನ್ ಮೇಡಮ್, ನಾನು ಮಾತಾಡಿದ್ರೆ ಇಷ್ಟು ಓವರ್ ಆಗಿರುತ್ತಾ? You shut up and get out. Okay, 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 okay. /20 CS/91/19 /1/2 ಸೀತಾರಾಮ ಕುಟೀರ ಇದೇನೇನಣ್ಣ? ಟೆಸ್ಟ್ ಮಾಡ್ತಾ ಇದ್ಯಾ? ಅಲ್ಲ, ನಂಗೆ ಓದಕ್ ಬರೋದಿಲ್ಲ ಅನ್ಕೊಂಡ್ಯಾ? ಹಂಗಲ್ಲಣ್ಣ. ಏನ್ ಹಂಗಲ್ಲ, ನಂಬರ್ ನೋಡಕ್ಕೂ ಯೋಗ್ಯತೆ ಇದ್ರು ಕೂಡ ಅನ್ಕೊಂಡ್ಯಾ? ಅಯ್ಯೋ ಶಿವನೇ, ನಾನೆಲ್ಲಣ್ಣ ಅಂದೆ? ಇನ್ನೇನು ಅನ್ಬೇಕು? ಕೈಯಲ್ಲಿ ಅಡ್ರೆಸ್ ಇದೆ, ಗೋಡೆ ಮೇಲೆ ನಂಬರ್ ಇದೆ, ಇನ್ನ ನನ್ನೇ ಕೇಳ್ತೀಯಲ್ಲ ನೀನ್ ಅಜ್ಜಿ ಯಾಂದಳಿನ. ಯಾರೋ ನೀನು, ಯಾರೋ ನೀನು? ನಾನು ರಮೇಶನ ಬಾಲ್ಯ ಮಿತ್ರ ಕಣ್ಣಣ್ಣ. ಬಾಲ ಮಿತ್ರನೋ ಚಂದ ಮಾಮಾನೋ, ಅಳಸೋಗಿರೋ ಪುಳಿಯೋಗ್ರೆಗೆ ಒಣಗೋಗಿರೋ ಒಗ್ಗರಣೆ ಹಾಕ್ದಂಗಿದೆ ನಿನ್ನ ಮಾತು. ನಿನ್ನ ಅಜ್ಜಿ ಏನ್ ನಿನ್ನ ಹೆಸರು? ಕೃಷ್ಣ ಕಣ್ಣಣ್ಣ. ಕೃಷ್ಣ ಕೃಷ್ಣ,
ನನ್ನ ಹೆಸರೇನು ಗೊತ್ತಾ? ಇಲ್ವಲ್ಲ. ಸಿಹಿ ಕಹಿ ಚಂದ್ರು. ನಿಮ್ದು ಬಹಳ ಉದ್ದ ಕಣ್ಣು. ಹೆಸರು ಹೆಸರು ಕರೆಕ್ಟ್. ನನ್ನ ಹೆಸರು ದೊಡ್ಡದು, ನಿನ್ನ ಹೆಸರಲ್ಲ. ಆಫ್ಟರ್ ಆಲ್ ಕೃಷ್ಣ 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 ಕೃಷ್ಣ. ನಾನು ಕಣ ಚಂದ್ರು ಗೊತ್ತಲ್ಲಿಲ್ವಾ? ಅರಮನೆ ಮುಂದೆ ನಾನು ನೀನು ಗೋಲಿ ಆಡ್ತಾ ಇದ್ವಿ, ಜ್ಞಾಪಕ ಇಲ್ವಾ? ಅಜ್ಜಿ ಆಂದಳಿನ ಒಂಬತ್ತನೇ ಕ್ಲಾಸಲ್ಲಿ ಓದ್ತಾ ಇರ್ಬೇಕಾದ್ರೆ ನಾನು ಒಂದ್ ಮುದುಕಿ ಹತ್ರ 3 ರೂಪಾಯಿ ಸಾಲ ಮಾಡಿದಕ್ಕೆ ನಿನ್ನ ಹಿಡ್ಕೊಂಡು ಕಂಬ ಕಟ್ಟಾಕಿ ಬೆಳೆದ್ರಲ್ಲ, ಜ್ಞಾಪಕ ಇಲ್ವಾ? ನಿನ್ನ ಅಜ್ಜಿ ಆಂದಳಿನ ಏನ ಪ್ರಾಬ್ಲಮ್? ಅದೇ ಮುಖ್ಯವಾದ ಪ್ರಾಬ್ಲಮ್. ಅರ್ಜೆಂಟ್ ಬಾತ್ರೂಮ್ಗೆ ಹೋಗ್ಬೇಕು. ನಿನ್ ರೂಮ್ಗೆ ಹೋಗೋಣ. ರೂಮ್ಗ? ನಮ್ ರೂಮ್ಗ? ಕಷ್ಟ ಕಣು. ಯಾಕ? ಲೋ, ನಮ್ ಓನರ್ ಇದಾರಲ್ಲ ಪೆಟಾರಿ ಮುದ್ಕ, ನನ್ನ ಮಗ. ಮೂರನೇವ್ರನ್ನ ನೋಡಿದ್ರೆ ಸಾಕು, ಹಾಗಲಕಾಯಿ ರಸ ಜೊತೆಗೆ ಬೇವಿನಕಾಯಿ ರಸ ಸೇರಿಸಿ ಕುಡ್ದಂಗ ಆಡ್ತಾನೆ. ತುಂಬಾ ಅರ್ಜೆಂಟ್ ಆಗ್ತಾ ಇದೆ ಕಣೋ. ಒಂದ್ ಕೆಲಸ ಮಾಡು, ನೋಡು, ನಾನು ಮೇಲೆ ಹೋಗಿ ಒಂದು ಚಂಬ್ ನೀರ್ ತಗೊಂಡು ಬರ್ತೀನಿ, ನೀ ಇಲ್ಲೇ ಎಲ್ಲಾದ್ರೂ ನೋಡ್ಕೋ. ಇಲ್ಲೇ ಹೋಗ್ಬಿಡ್ಲ? ಬೇಡ ಬೇಡ. ಒಂದ್ ಕೆಲಸ ಮಾಡು, ನಮ್ಮ ಓನರ್ ಕಾಣಿಸ್ತಿರೋ ಹಾಗೆ ನೀನ್ ಸೀದಾ ಮೇಲೆ ಹೋಗು, ಅಲ್ಲಿ ಹಾಲಿದೆ. ಅಲ್ಲಿ ಹೋಗ್ಬಿಡ್ಲ? ಬೇಡ ಬೇಡ. ಅದ್ರ ಪಕ್ಕದಲ್ಲಿ ಅಡಿಗೆ ಮನೆ ಇದೆ. ಅಲ್ಲೇ ಹೋಗ್ಬಿಡ. ಬೇಡ ಬೇಡ. ಅದ್ರ ಪಕ್ಕದಲ್ಲಿ ಬಾತ್ರೂಮ್ ಇದೆ, ಅಲ್ಲಿ ಹೋಗಿ ಕೂತ್ಕೊಂಡು ಹಾಡೇಳ್ಕೊಂಡು ಸುಖ ಅನುಭವಿಸೋ. ನಿನ್ನ ಅಜ್ಜಿ ಆಂದಳಿ ಎಷ್ಟ್ ಫಾಸ್ಟ್ ಆಗಿ ಓಡೋದಾ? ಇವ್ರ ಮುಂದೆ ಇಲ್ಲ ಪೊಲೀಸ್ ಆಗ್ತಾನೆ, ಇಲ್ಲ ಕಳ್ಳ ಆಗ್ತಾನೆ, ಡೆಫಿನೆಟ್. ನಿಮ್ ಕತ್ಲ ಬೆಗಿನಾಸಗಳ, ನಿಮ್ಮಿಬ್ರು ಕೋಲಾಟ ಶಬ್ದ ಕೇಳಿ ನನಗೆ ಬಿ ಪಿ ಹೆಚ್ಚಾಗಿದೆ. ನಿಮ್ಮಗಳ ಮಧ್ಯದಲ್ಲಿ ಇವನೇ ಮೊದಲೇ ಚಾಪಡ ಇದ್ದಂಗಿದ್ದಾನೆ. ಹಾಗಿರ್ಬೇಡಿ ಸರ್, ಪಾಪ ರಾತ್ರೆಲ್ಲ ನಿದ್ಗೆಟ್ಟು ಪ್ರಯಾಣ ಮಾಡಿ ಬಂದಿದ್ದಾನೆ ಸರ್, ಅದಕ್ಕೆ ಹಾಕಿದ್ದಾನೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ನು ನನಗಿಂತ ಚೂಟಿ ಹುಡುಗ ಸರ್. ಇವನ ಮನಸ್ಸು ಬೆಣ್ಣೆ ಸರ್. ಬೆಣ್ಣೆ ಉರಿತಿರುವ ಒಲೆ ಮೇಲಿಟ್ರೆ ತುಪ್ಪವಾಗಿ ಉಪಯೋಗಕ್ಕೆ ಬರ್ತದೆ. ನಾನು ಹೇಳಿರ್ಲಿಲ್ಲ ಹೊಸಬ ಯಾವನಾರು ಈ ರೂಮ್ಗೆ ಬಂದ ಕಬಡ್ಡಿ ಆಡ್ಬಿಡ್ತೀನಿ ಅಂತ? ಯಾರು ದೈವ, ಏನು ಸರವಾಗಿ ಬಂದ? ನಿಲ್ಲಲೇ, ಎಲ್ಲಿಗೆ ಹೊಂಟಿಯಲ್ಲ ಮಗನ? ಬಾತ್ರೂಮ್ಗೆ ಅಣ್ಣ. ಯಾಕೆ? ನಿನ್ನೆಯಿಂದ ಸ್ಟಾಕ್ ಹಂಗೆ ಐತೆ ಕಣಣ್ಣ. ಆದ್ರಿಂದ ಈ ದೇಶಕ್ಕೇನು ನಷ್ಟ ಇಲ್ಲ. ಮೊದಲು ನೀನ್ ಯಾರು ಅಂತ ಹೇಳಲೆ ಅಣ್ಣ? ತುಂಬಾ ತುದಿಲೈತೆ, ಇನ್ ಸ್ವಲ್ಪ ಇಲ್ಲೇ ಇದ್ರೆ ಇಲ್ಲೇ ಆಗ್ಬಿಡ್ತೈತೆ. ಅರ್ಜೆಂಟ್ ಆಗಿ ಬಾತ್ರೂಮ್ಗೆ ಬಂದ್ಬಿಡ್ತೀನಿ ಕಣ್ಣಣ್ಣ. ಅವನ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ ಸರ್. ಏನಾದ್ರೂ ಹೆಚ್ಚು ಕಡಿಮೆ ಆಗಿಲ್ಲ ಆಗ್ಬಿಟ್ರೆ ರೂಮ್ ಎಲ್ಲ ಗಬ್ಬೆದ್ದು ಹೋಗ್ಬಿಡುತ್ತೆ ಸರ್. ಕ್ಲೀನ್ ಮಾಡಕ್ ಪಿನಾಯ್ಲು ಇಲ್ಲ ಸರ್. ಹೋಗ್ಬಿಟ್ಟು ಬರ್ಲಿ, ಬಿಟ್ಬಿಡಿ ಸರ್. ಸರಿ ಹೋಗು, ನಿನ್ನ ಮುನ್ಸಿಪಾಲಿಟಿ ಕೆಲಸ ಎಲ್ಲ ಮುಗಿಸ್ಕೊಂಡು ಪವಿತ್ರವಾಗಿ ಕೆಳಕ ಬಾ, ಕೂಡ ಮಾತಾಡೋದೇ. ಅಬ್ಬ, ನನಗ 1 ಲಕ್ಷ ರೂಪಾಯಿ ಲಾಟ್ರಿ ಹೊಡೆದಂಗಾಯ್ತು, ಈ ಸುಖ ಪಟ್ಟಿದ್ದು. ಏನೋ ಕೃಷ್ಣ, ನಿನ್ ಪ್ರೋಗ್ರಾಮ್ ಟೆಂಪ್ರವರಿನಾ ಪರ್ಮನೆಂಟಾ? ಏನು ನಿನ್ ಕತೆ? ನಂಜಪ್ಪನ ಮಗ ಗುಂಜಪ್ಪನ ಆಡೆಗೂ ನನ್ನ ಬಾಳು ಟ್ರಾಜಿಡಿ ಸಿನಿಮಾ ಆಗೋಯ್ತು ಕಣ್ರು. ಅಜ್ಜಿ ಯಾಂದಳಿನ ಟ್ರಾಜಿಡಿ ಅಂತ ಮತ್ತೆ ನಗ್ತಾ ಇದೆಯಲ್ಲೋ? ನಾನ್ ನಗ್ತಾ ಇದ್ದೀನ. ಓಹೋ, ಅಳ್ತಾ ಇದೀಯಾ? ನಿನ್ನ ಅಜ್ಜಿ ಯಾಂದಳಿ ಇನಸ್ಗುನ್ ಆಟಲ್ಲ ಬಿಟ್ಬಿಟ್ಟು ಯಾಕೆ ಬಂದೆ ಅಂತ ಹೇಳು. ನಮ್ದೆಲ್ಲ SLC ಆದ್ಮೇಲೆ ನಮ್ಮ ಮಾವನ ಮನೆ ಸೇರ್ಕೊಂಡೆ. ನಿಮಗ್ ಗೊತ್ತಿಲ್ವೇನ್ರ ನಂಗೆ ಅಪ್ಪ ಅಮ್ಮ ಇಲ್ಲ ಅಂತ? ನಮ್ಮ ಮಾವ ನನ್ನ ಜೀತಾಳು ತರ ನೋಡ್ಕೊತಾ ಇದ್ದ, ಸಿಕ್ಕಾಪಟ್ಟೆ ಹೊಡಿತಾ ಇದ್ದ. ನಾನು ಕೋಪ ಬಂದು ಅಲ್ಲಿರೋದ್ ಸರಿಯಲ್ಲ ಅಂತ ಸಿಟಿಗೆ ಬಂದೆ. 4 ಸಂಪಾದನೆ ಮಾಡಿ ನನ್ ಲಂಗಲಕ್ಷ್ಮಿನ ಸ್ವಂತ ಮಾಡ್ಕೋಬೇಕು ಅಂತ ಬಂದೆ. ಲಂಗಲಕ್ಷ್ಮಿ ಯಾರೋ? ಅದು ನಮ್ಮ ಮಾವನ ಮಗಳು. ಇವಳಿಲ್ದೆ ನಂಗ್ ಬದುಕಿರಕ್ಕೆ ಆಗೋದಿಲ್ಲ ನೋಡು, ಇಷ್ಟು ಸುಂದರವಾಗಿದ್ದಾಳೆ. ನೀ ನಜ್ಜಿ ಯಾಂದಳಿ ನೆಗೆಟಿವ್ ತೋರಿಸಿ ಸುಂದರವಾಗಿದ್ದಾಳೆ ಅಂತ ಎಲ್ಲೋ, ಹೋಗಿ ಸ್ಟುಡಿಯೋನಲ್ಲಿ ಪ್ರಿಂಟ್ ಹಾಕ್ಸ್ಕೊಂಬ, ಎಲ್ರು ನೋಡಿ ಎಂಜಾಯ್ ಮಾಡೋಣ.
ಸತ್ರು ಆ ಕೆಲಸ ಮಾಡೋದಿಲ್ಲ. ನನ್ನ ಲಂಗಲಕ್ಷ್ಮಿ ಎಲ್ಲಾರ್ಗೂ ನೆಗೆಟಿವ್ ಆಗಿರ್ಲಿ, ನನಗ್ ಮಾತ್ರ ಪಾಸಿಟಿವ್ ಆಗೇ ಇರ್ಲಿ. ನನ್ ಮಗನೆ ತೋರ್ಸ್ಬಿಟ್ಟ ನೀನ್ ಕಚಡ ಬುದ್ದೀನ ಕೈ ನನ್ ಮಗ ನಿನ್ನ ಅಜ್ಜಿ ಆಂದಳಿನ ಅವನೇನೋ ಜೊತೆಲಿದ್ದಾನೆ ಬೈತಾನೆ, ನೀನ್ ಈಗ ತಾನೆ ಬಂದಿದ್ಯಾ, ನೀನು ಶುರು ಮಾಡ್ಬಿಟ್ಯಾ. ಫೋಟೋ ಹೊರಡೋಗುತ್ತೆ ಬೇಡ ಕಣ ಗೂಬೆ. ಓಹ್ ಈ ಫೋಟೋ ಹೊರಡೋಗುತ್ತೆ ನನ್ ತಲೆ ಹೊಡೆಯಲ್ಲ ಅಲ್ಲ, ಇದ ಕಣಪ್ಪ ಫ್ರೆಂಡ್ಶಿಪ್. ಲೇ ಕೃಷ್ಣ ಈ ಫೋಟೋ ನೋಡು, ಇದನ್ನ ನಿಮ್ಮೂರಲ್ಲೂ ಫೋಟೋ ಅಂತ ಕರೀತಾರ? ಇದೇನೋ ಬಾಯ ವಿಚಿತ್ರವಾಗಿದೆ. ಮಿಕರ್ದ ಹೋಟೆಲ್ ಸ್ಟುಡಿಯೋ ಇದೆ. ಮೊನ್ನೆ ಒಂದ್ಸಾರ್ತಿ ಶ್ರೀಧರ ಬಂದಿದ್ದ. ಯಾರು? ನಮ್ ನಾಟಕ ಶ್ರೀಧರನ? ಅದೇ ಶ್ರೀಧರ. ಮೂರು ಜನ ಹೋಗಿ ಫೋಟೋ ತೆಗಿಸ್ಕೊಂಡ್ವಿ. ಈ ನನ್ನ ಮಗನ ಕೈಗೆ ದುಡ್ಡು ಕೊಟ್ಟು ಸ್ಟುಡಿಯೋಲ್ ಫೋಟೋ ಇಸ್ಕೊಂಡ್ಬಾ ಅಂತ ಕಳ್ಸಿದ್ರೆ ಅರ್ಧ ದುಡ್ಡಲ್ಲಿ ಫುಟ್ಪಾತ್ ಅಲ್ಲಿ ಸಿಕ್ಕೋ ಫುಡ್ ತಿನ್ಬಿಟ್ಟು ಇನ್ನರ್ಧ ದುಡ್ಡು ಸ್ಟುಡಿಯೋ ಅವನಿಗೆ ಕೊಟ್ಟ. ಅವನ್ಗೆ ಎಲ್ಲೆಲ್ಲ ಉರ್ದಂಗಾಗಿ ಈ ಫೋಟೋ ಕೊಟ್ಟು ಕಳಿಸ್ತ. ಅಜ್ಜಿ ಯಾಂದಳಿ ನಾನ್ ತಿನ್ನಿಲ್ವೋ? ಆ ಮೇಕೆ ಕಡ್ದು ತಿಂದ ಅಂತ ಆವತ್ತೆ ಹೇಳಿಲ್ವಾ? ಆ ಮಾತು ನಂಬಲ್ಲ ಅಂತ ನಾನು ಆವತ್ತೆ ಹೇಳಿಲ್ವಾ? ನೀನ್ ನಮ್ದಲ್ಲಿ ಅಷ್ಟವಾಯ್ತು, ಶ್ರೀಧರ ನಂಬ್ತಾನೆ. ಬೇಕಾದ್ರೆ ಅವನ್ನೇ ಹೋಗಿ ಕೇಳು. ಈಗ ಅವನ್ ಇಲ್ಲಿಲ್ವಾ? ಇಲ್ದೇದಿಕ್ಕೆ ಹೇಳಿದ್ದು, ಅವನ್ ಇದ್ದಿದ್ರೆ ಯಾರು ಹೇಳ್ತಾ ಇದ್ರು? ಶ್ರೀಧರ ತುಂಬಾ ಒಳ್ಳೆಯವನು, ಪಾಪ ಏನ್ ಹೇಳಿದ್ರು ನಂಬ್ತಾನೆ. ಈಗೇನ್ ಮಾಡ್ತಾ ಇದ್ದಾನೋ ಏನೋ? ಅಯ್ಯೋ ಪ್ರಾರಬ್ಧವೇ, ನೀನೊಬ್ಬ ಕಳ್ಳ ಆಗಿದ್ರೆ ನಾನು ಸಂತೋಷ ಪಡ್ತಿದ್ದೆ, ಆದ್ರೆ ನೀನೊಬ್ಬ ನಾಟಕದವನಾಗಿರೋದ್ರಿಂದ ನನ್ ಕೈಲಿ ಸಹಿಸಕ್ ಆಗ್ತಾ ಇಲ್ಲ ಕಣೋ, ಸಹಿಸಕ್ ಆಗ್ತಾ ಇಲ್ಲ. ನಿಮ್ ಅಪ್ಪ ಅಮ್ಮ ತಾತ ಎಲ್ಲ ಈ ನಾಟಕದಿಂದಲೇ ಹಾಳಾಗೋದ್ರು. ಯುದ್ಧ ಬದ್ದ ಆಸ್ತಿ ಎಲ್ಲ ಕರ್ಪೂರ ಕರಗದ ಕರಗೋಯ್ತು. ಇವತ್ತು ಒಪ್ಪತ್ತು ಕೂಳಗೋ ಗತಿ ಇಲ್ಲ. ಈ ನಾಟಕದ ವ್ಯಾಮೋಹ ಚಪ್ಪಾಳೆ ಮಾಯಿಗೆ ಸಿಕ್ಕಿ ನಿನ್ನ ಜೀವನನೇ ಸುಟ್ಟು ಬೂದಿ ಮಾಡ್ಕೋಬೇಡ್ವೋ. ನಿನ್ನ ಬಿಎವರೆಗೂ ಓದಿಸ್ತೆ, ಎಲ್ಲಾದ್ರೂ ಕೆಲಸ ಸಂಪಾದನೆ ಮಾಡ್ಕೋ ಅಂತ, ಆದ್ರೂ ನಿನ್ ಕೈಲಾಗ್ಲಿಲ್ವಾ? ನಾನ್ ನಾಲ್ಕು ಮನೆ ಭಿಕ್ಷ ಬೇಡ ನಿನ್ನ ಸಾಕ್ತೀನಿ ಕಣೋ. ಇನ್ನೊಂದು ಸಾರಿ ಏನಾದ್ರೂ ನೀನು ನಾಟಕ ನಾಟಕ ಅಂತ ಸ್ಟೇಜ್ ಹತ್ತಿದ್ರೆ ನಾನು ಅಲ್ಲೇ ಬಂದು ನೇರ ಹಾಕೊಂಡು ಸತ್ತು ಹೋಗ್ತೀನಿ. ಅಜ್ಜಿ ಅಂತ ದೊಡ್ಡ ದೊಡ್ಡ ಮಾತೆಲ್ಲ ಆಡ್ಬೇಡ ಅಜ್ಜಿ. ನಾನ್ ಓದ್ರೂ ಓದಕ್ ಸರಿಯಾದ ಕೆಲಸ ಸಿಗದೆ ಇರೋದಕ್ ತಾನೆ ಬೇರೆ ದಾರಿ ಇಲ್ದೆ ಈ ನಾಟಕ ಆಡ್ತಾ ಇರೋದು. ಅದು ಇಷ್ಟ ದಿನ ನನ್ನ ಕಷ್ಟಪಟ್ಟು ಸಾಕಿ ಬೆಳೆಸ್ದ ನಿನ್ನ ಸುಖವಾಗಿ ನೋಡ್ಕೋಬೇಕು ಅಂತ ಈ ನಾಟಕ ಆಡದ್ನೆ ಹೊರತು ಬಣ್ಣದ ಹುಚ್ಚಿನಿಂದ ಅಲ್ಲ ಅಜ್ಜಿ. ಇನ್ಮೇಲಿಂದ ನಾನು ಈ ನಾಟಕ ಆಡೋದನ್ನ ಬಿಟ್ಬಿಡ್ತೀನಿ. ಬೆಂಗಳೂರಿಗೆ ಹೋಗಿ ಎಷ್ಟೇ ಕಷ್ಟ ಆದ್ರೂ ಸರಿ ಯಾವ್ದಾದ್ರು ಒಂದ್ ಕೆಲಸ ಹುಡುಕ್ತೇನೆ ಅಜ್ಜಿ. ನನ್ ಮಾತು ನಂಬು ಅಜ್ಜಿ. ಬಾಪ ಇಲ್ಲಿ. ಈ ಯೋ ನಿನ್ನೇ ಕಣಯ್ಯ ಬಾ ಇಲ್ಲೇ. ಏನ್ ಹಾಗ್ ನೋಡ್ತೀಯ? ಸಾಮಾನ್ ತಗೊಂಡ ಒಳಗಿಡ. ತಗೊಂಡಿ. ಏನಯ್ಯ ಈ ಪೋಸು? ಸಿಟಿ ಬಸ್ ನಿಂದ ಕೆಳಗಿಳಿಯುವ ರಿಕ್ಷಾಕ್ ಸಿಕ್ಕಾಕೊಂಡ ಅಂತಾರ ಏನೀ ಎಕ್ಸ್ಪ್ರೆಷನ್? ಸಾಮಾನ್ ತಗೊಂಡಿ. ಓ ಕೂಲಿ ಮಾತಾಡಲಿಲ್ಲ ಅಂತಾನಾ? ಸರಿ 2 ರೂಪಾಯಿ ಕೊಡ್ತೀನಿ ತಗೋ. ಇನ್ನೂ ಏನಯ್ಯ ಡೌಟಾ? ತಗೋ. ಯೋ ಯಾಕೋ ನನ್ನ ಸುಟ್ಕೇಸ್ ಕೆಳಗೆ ಬಿಸಾಕ್ದೆ, ಬುದ್ಧಿ ಇಲ್ವಾ? ಅಯ್ಯೋ ಅಯ್ಯೋ ನನ್ನ ಸುಟ್ಕೇಸ್ ಬಿಡ್ದಾಯ್ತು, ಸುಟ್ಕೇಸ್ ಬಿಡ್ದಾಯ್ತು. ಸುಟ್ಕೇಸ್ ಮುರಿದ್ರೆ ಏನಾತಲೆಯ ಮಗನ? ಸ್ವಲ್ಪ ತಡಕ, ನಿನ್ನ ಮೈ ಮೂಳಿನೇ ಮುರಿತೀನಿ. ಯೋ ನನ್ ಯಾರು ಅಂತ ತಿಳ್ಕೊಂಡಿದೀಯ? ಮಿಸ್ಟರ್ ಶ್ರೀಧರ್ ಸ್ಟೇಜ್ ಆರ್ಟಿಸ್ಟ್ ಕಮ್ ಸಿಂಗರ್. ಬಾತ್ರೂಮ್ ಕಮ್ ಲೆಟ್ರಿನ್ ಬ್ಯಾವಾರ್ಸಿ ನನ್ನ ಮಗನೇ. ನೀನ್ ಯಾರಾದ್ರೆ ನನಗೇನಲೆ? ನಾನ್ ಯಾರು ಅಂತ ಗೊತ್ತದೇನು? ಯಾರೋ ಬಂಡಲ್ ನನ್ ಮಗ, ಬುರುಡೆ ಬಜರಂಗಿ, ಪಂಚರಂಗಿ ಪರಮೇಶಿ, ನವರಂಗಿ ನಾರಾಯಣ. ಅಂದ್ರೆ ಮಗನ ನಾನೀ ಮನೆ ಓನರ್. ನನ್ನ ಹಮಾಲ್ ರವ ಅಂತ ತಿಳ್ಕೊಂಡು ಕೂಲಿ ಕೊಡಕ್ ಬಂದಿದ್ಯೇನಲೆ? ನಿಮ್ ಏಸು ಮಂದಿ ಈ ಸರೌಂಡಿಂಗ್ ನಗದಾರೆ ಓಸು ಮಂದಿನ ಕಡ್ದು ಮಾಂಸ ತಗಂಡಿ ಮಾರ್ಲಿಲ್ಲ,
ನನ್ನ ಹೆಸರು ಗಂಡಾಮ್ ಗರುಡಾಚಾರ್ಯನೇ ಅಲ್ಲ ಹೇಳರೆ ಎದುರು ಸಲುವಾಗಿ ಬಂದ ಈಗಲಾದ್ರೂ ಹೇಳರೆ ನನ್ನ ಫ್ರೆಂಡ್ ರಮೇಶ ಇಲ್ಲೇ ಇದ್ದಾನೆ ರಮೇಶ ರಮೇಶ ಏನರೇ ರಮೇಶ ಬಂದ್ಯ ಬಾ ಏಯ್ ಎಲ್ಲಿಗೆ ಹೋಗ್ತಿ ಬಾರಲ್ಲ ಇಲ್ಲಿ ಏನರೇ ನೀನು ನಿಮ್ಮ ಸ್ನೇಹಿತರು ಎಲ್ಲ ಒಂದೇ ಟೈಪ ಒಂದ್ ನಮೂನಿ ಹಾತ್ಗೂ ಉಪಯೋಗ ಬರ್ದಿರೋ ಕಾಗೆ ಬಂಗಾರದ ತರ ಸೋಮಾರಿ ಸೋಂಬೇರಿನ ಏನ್ ಸರ್ ಏನ್ ಸರ್ ನೀವ್ ಹೇಳ್ತಾ ಇರೋದು ಇವ್ನು ಸೋಂಬೇರಿನ ಇವ್ನು ಇವ್ನು ಯಾರು ಅನ್ಕೊಂಡಿದ್ರ ಸರ್ ಇವ್ನ ಬಗ್ಗೆ ಏನ್ ತಿಳ್ಕೊಂಡಿದೀರ ನೀವು ಗೊತ್ತದೆ ಬಿಡಲೆ ಟಿಕೆಟ್ ಇಲ್ಲದೆ ರೈಲ್ನಾಗ ಬಂದು ಇನ್ವಿಟೇಷನ್ ಇಲ್ಲದೆ ಯಾವ್ದಾರ ಕಲ್ಯಾಣ ಮಂಟಪದಾಗ ಊಟ ಮಾಡ್ಕೊಂಡು ಊರ್ ತುಂಬಾ ಓಡಾಡ್ರಂಗ ಸುತ್ತ ಲಫಂಗ ಅನ್ನು ಏನು ಲಫಂಗನ ಲಫಂಗನ ಏನು ಸುಮ್ಮನೆ ಇದೆಯಾ ಹೇಳು ನಾನ್ ಯಾರು ಅಂತ ಹೇಳು ಎಕ್ಸ್ಪ್ಲೈನ್ ಮಾಡು ಅಬ್ಬಾ ನೀನ್ ಯಾರು ಬಾಬಾ ನೀನು ಸರ್ ಸರ್ ಸಾರಿ ಸರ್ ಸರ್ ಯಾದೇ ಇವನು ಇವನು ಅದೇ ಸರ್ ಇದು ಉಂಗ ಉಂಗ ಮುಲಾಮು ಚೈನಾ ಅದೇ ಸರ್ ಉಂಗ ಉಂಗ ಮುಲಾಮು ಚೈನಾ ಕೈಲ ತರ್ತೀನಿ ಅಂತ ಹೇಳಿದ್ನಲ್ಲ ಅವನೇ ಇವನು ನನ್ನ ಫ್ರೆಂಡ್ ಸರ್ ಅವನೇ ಅದೇ ಇವನು ಚೈನಾ ಉಂಗ ಉಂಗ ಮುಲಾಮ್ ತಂದಿದ್ದೀನೇನೆ ತಮ್ಮ ತೆಂಗೇನೆ ನಿನ್ನೆ ದಿರಿಸಿ ಅಂಗಡಿ ಮುಂದೆ ರೇಷನ್ ತರಕ್ ಹೋದಾಗ ಒಂದ್ ಬೆಂಜ್ ಗಾಡಿ ಕಂಡು ಬಿದ್ದಿತ್ತು ಮುಲಾಮಿಂದ ಅಲ್ಲಿ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಪೂಲಾಗಿಬಿಟ್ಟು ಪೂಲಾಗಿಬಿಟ್ರಿ ಹೆಂಗಪ್ಪ ಅನ್ಕಂಡೆ ಟೇಮಿ ಸರಿಯಾ ನೀ ಬಂದ್ಬಿಟ್ಟು ತೆಗಿಲೆ ತಮ್ಮ ಧೂಳೆ ಬರ್ಸಿ ಬಿಡ್ತೀನಿ ಅಯ್ಯಯ್ಯೋ ಅದನ್ನೆಲ್ಲಂದ್ರಲ್ಲಿ ಯಾವಾಗಂದ್ರ ಅವಾಗ ಹಾಗೆಲ್ಲ ತೆಗಿಬಾರದು ಸರ್ ಅದಕ್ಕೆಲ್ಲ ಬಹಳ ನಿಯಮ ಇದೆ ತೆಗಿಬೇಕು ಇಡಬೇಕು ಕುಟ್ಟಬೇಕು ಅಂದ್ರೆ ಅಂದ್ರೆ ಆ ಪೆಟ್ಟಿಗೆ ತೆಗಿಬೇಕು ಗಿಡ ಮೂಲಿಕೆಗಳನ್ನ ರುಬ್ಬು ಕಲ್ಲಲ್ಲಿ ಹಾಕಬೇಕು ಮುಲಾಮ್ ಬರೋವರೆಗೂ ಚೆನ್ನಾಗಿ ಕುಟ್ಟಬೇಕು ನಿಮ್ಗೆ ಯಾಕೆ ಸರ್ ನಾಳೆ ಸಾಯಂಕಾಲದೊಳಗೆ ಮುಲಾಮ್ ರೆಡಿ ಆ ನಿಮ್ ಬೆಂಚ್ ಗಾಡಿಗೆ ಇಂಜನ್ ಆಫ್ ಮಾಡ್ಬಿಟ್ಟು ನಾಳೆ ಸಾಯಂಕಾಲದವ್ರು ಕಾಯ್ತಾ ಕೂತಿರ ಕೇಳಿ ಸರ್ ನಿಮ್ ಮಾತೆಲ್ಲ ಸತ್ಯನಾ ಅಯ್ಯೋ ನಿಮ್ಮ ಮಾಡಿಗೂ ಸರ್ ನಾಳೆ ಸಂಜೆ ಒಳಗೆ ನೀವು ಮುಲಾಮ್ ತಯಾರು ಮಾಡಿ ಕೊಡ್ಲಿಲ್ಲ ಮಕ್ಕಳ ನಿಮ್ಗೆ ಈ ಮನೆ ಮೆಟ್ಟ ಹತ್ಸೋದಿಲ್ಲ ಈಗ ಹೋಗಿ ಬರಬ್ಬರಿ ಮನಾಮ್ ತಯಾರು ಮಾಡ ಎಚ್ಚರಿಕೆ ಲೋ ಈ ಓನರ್ ಇದಾನಲ್ಲ ನಮ್ ರೂಮ್ ಬರೋ ಸ್ನೇಹಿತರನ್ನೆಲ್ಲ ಪ್ರಾಣಿಗಳ ತರ ನೋಡೋ ರಾಕ್ಷಸ ಕಣಯ ಅವನೇನ್ ರಿಟೈರ್ಡ್ ಕಾನ್ಸ್ಟೇಬಲ್ ಅಲ್ಲಪ್ಪ ಝೂನ್ ಅಲ್ಲಿ ಹುಲಿ ಸಿಂಹಕ್ಕೆ ಮಾಂಸಾಹಾರದಾಗ್ತಾ ಇದ್ನಂತೆ ಸರಿ ಬಿಡು ಸರಿ ಬಿಡು ಅಲ್ಲ ನಿನ್ನ ಇಲ್ಲಿ ಸೆಟಪ್ ಮಾಡೋಕ್ಕೋಸ್ಕರ ಉಂಗ ಉಂಗ ಮುಲಾಮ್ ಪಾಯಿಂಟ್ ಹೇಳಿದೀನಿ ನೀನ್ ಅದನ್ನ ಜಾಯಿಂಟ್ ಮಾಡಿ ಮಾತಾಡಿ ಮ್ಯಾನೇಜ್ ಮಾಡ್ಬೇಕು ಬಿಟ್ಬಿಡು ನೀನ್ ಮೇಲೆ ಹೋಗು ನಾ ಸೈಕಲ್ ಇಟ್ಬಿಡು ಕೃಷ್ಣ ಎಷ್ಟು ವರ್ಷ ಆಗೋಯ್ತು ನೀನ್ ನೋಡಿ ಬಾಬಾ ಕೂತ್ಕ ಬಾ ಚೆನ್ನಾಗಿದ್ಯಾ ಚೆನ್ನಾಗಿದೆ ನೀನ್ ಚೆನ್ನಾಗಿದ್ಯಾ ಶ್ರೀರಾಮ್ ಮಗಲೇ ಕೂತ್ಕೊ ಕೂತ್ಕೋ ನೀನ್ ಅಜ್ಜಿ ನೀನ್ ಇಲ್ಲೇ ಲೈಫ್ ಎಲ್ಲ ಡಲ್ ಆಗಿ ಡಿಮ್ ಆಗಿ ತಂಗನಕ್ಕೆ ಹುಳಿ ಮೊಸರು ಕಲ್ಸ್ಕೊಂಡು ತಿನ್ನಂಗಿತ್ತು ಕಡೆಯಾ ಈ ಬಕಾಸುರ ಇನ್ನೂ ಬದಲಾಗ್ಲಿಲ್ವಾ ಅವನು ಹೊಟ್ಟೆ ಇರೋವರೆಗೂ ಅವನ್ ಹೇಳ್ಬಿಡ್ತಾನೆ ಅವನ್ ಬುದ್ಧಿ ಚಬಾಯಿ ಏನ್ ಮಸೀದ ಏನ್ ಬಂದೆ ಏನ್ ಸಮಾಚಾರ ಹೇಳು ಕೆಲಸ ಹುಡ್ಕೊಂಡ್ ಬಂದೆ ಕಣ ಕೆಲಸನ ಈ ಸಿಟಿನಲ್ಲಿ ಕೆಲಸ ಹುಡ್ಕೊಂಡು ತಿರುಗಾಡೋದಕ್ಕಿಂತ ಕೈಯಲ್ಲಿ ಟಿಕೆಟ್ ಹಿಡ್ಕೊಂಡು ಲಾಟ್ರಿಕ್ ಪ್ರಯತ್ನ ಮಾಡೋದು ಎಷ್ಟೋ ಮೇಲು ಗೂಬೆ ಯಾವಾಗ ನೋಡಿದ್ರು ಜಲ್ಲಿ ಕಲ್ ಮೇಲೆ ರೋಡ್ ರೋಲರ್ ಹರಿದಾಗ ಹಲ್ ಕಿರಿತಾ ಇರ್ತಾನೆ ಮನಸ್ಫೂರ್ತಿಯಾಗಿ ನಗಕ್ಕೂ ಆಗಲ್ವಲ್ಲ ಈ ಕೊಂಪೆನಲ್ಲಿ ನಿನ್ನಜ್ಜಿ ಯಾಂದಳಿನ ತಪ್ಪು ನಿನ್ನಲ್ವೋ ಆವತ್ತು ನಮ್ಮ ತಾತ ಹಾಗೇನಾದ್ರೂ ಮಾಡದೆ ಹೋಗಿದ್ರೆ ಸಾಕ್ ನಿಲ್ಸ್ರು ನಿಮ್ ತಾತ ಏನ್ ಮಾಡದ್ನ ಏನ್ ಮಾಡದ್ನ ಅವನು ಟಾಟಾ ಬಿರ್ಲಾ ತರ ಬಿಸ್ನೆಸ್ ಮಾಡಿದ್ರೆ ಇವತ್ ನಾನು ಮೈಸೂರು ಮಹಾರಾಜ ಅಂತರ ಇರ್ತಾ ಇದ್ದೆ ಆದ್ರೆ ಅವನು ಆಫ್ಟರ್ ಆಲ್ ರೇಷನ್ ಅಂಗಡಿಯಲ್ಲಿ ಗುಮಾಸ್ತ ಆಗಿದ್ ಸತ್ತ ಅದಕ್ಕೆ ಇವತ್ತು ಈ ಕೊಂಪೆನಲ್ಲಿ ನಾನ್ ಸಂಬಳ ಇಲ್ದಿರೋ ಸರ್ವರ್ ಆಗ್ಬಿಟ್ಟಿದೀನಿ ಸರ್ ಹೋಯ್ತು ನಮ್ ತಾತ ಬಾಬರ್ ಆಗಿದ್ದಿದ್ರೆ ನಾನು ಅಕ್ಬರ್ ಆಗ್ತಿದ್ದೆ ಅನ್ನಗಾಯ್ತು ಅವನ್ ವಿಷಯ ಬಿಟ್ಟಾಕೋ ಹೌದು ಇಲ್ಲಿ ಕೆಲಸ ಹುಡುಕ್ಬೇಕು ಅಂತ ಬಂದಿದ್ಯಾ ಯಾರ್ದಾನ ರೆಕಮೆಂಡೇಶನ್ ಲೆಟರ್ ತಂದಿದ್ಯೋ ಒಂದ್ ಸ್ಟ್ರಾಂಗ್ ಬೇಸ್ಮೆಂಟ್ ಇಲ್ದೆ ನಾನು ಯಾವತ್ತು ಅಖಾಡಕ್ಕೆ ಇಳಿಯಲ್ಲ ಅಂತ ಗೊತ್ತಲ್ಲ ನಮ್ಮ ಮಂಡಲ್ ಪ್ರಧಾನ ಯಾವ ಪ್ರಧಾನ ಮಂಡಲ ಪ್ರಧಾನ ಹೌದಾ ನನಗೆ ಮಂಡಲ್ ಪ್ರಧಾನ ಅಂತ ಕೇಳಿಸ್ತು ಮುಚ್ಚಿಯಾ ನಮ್ ಮಂಡಲ್ ಪ್ರಧಾನ ಒಂದ್ ಸ್ಟ್ರಾಂಗ್ ರೆಕಮೆಂಡೇಶನ್ ಲೆಟರ್ ಕೊಟ್ಟಿದ್ದಾರೆ ಹಂಗಾದ್ರೆ ನಿಮ್ ಕೆಲಸ ಗ್ಯಾರಂಟಿ ಕಣ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಏನಯ್ಯ ಇದೇನ್ ರೆಕಮೆಂಡೇಶನ್ ಲೆಟರ್ ಇಲ್ಲ ಸನ್ಮಾನ ಪತ್ರನೋ ನಿನ್ ನಾಡದಲ್ಲಿ ಗಳಿಸಿರೋ ಕಪ್ಪು ಚುಪ್ಪು ಎಲ್ಲ ಇದ್ರಲ್ಲಿ ಬರ್ತಿದೆ ನಮ್ ಮಂಡಲ ಪ್ರಧಾನರಿಗೆ ನನ್ ಕಂಡ್ರೆ ಬಹಳ ಅಭಿಮಾನ ಸರ್ ಬಡ್ಕೋಬೇಕು ಅವನ ಅಭಿಮಾನ ಅಂತ ಕಾರಣಕ್ಕೆ ಬೆಂಕಿ ಹಾಕ ಸರ್ ನೀವಿಬ್ರು ಒಳ್ಳೆ ಫ್ರೆಂಡ್ಸ್ ಅಂತಲ್ಲ ಸರ್ ಅವ್ನ ಪಿಂಡ ಚಿಕ್ಕವರಾಗಿದ್ದಾಗ ಎದುರು ಬದುರು ಮನೇಲಿದ್ದು ಸ್ಮಶಾನದಲ್ಲಿ ಆಟ ಆಡ್ತಿದ್ದು ಸ್ಮಶಾನದಲ್ಲಿ ಆಟನ ಯಾವ ಆಟ ಸರ್ ಪಿಂಡದ ಆಟ ಓ ಅದೊಂದ್ ಟೈಪ್ ಆಟನ ಸರ್ ಶಟ್ ಅಪ್
ನಿನ್ ಗಿಟಪ್ ಎಲ್ಲ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಆದ್ರೆ ನಿನ್ ಟಾಕಿಂಗ್ ನೋಡಿದ್ರೆ ನಿನ್ ಕೆಲಸ ಕೊಡಬೇಕು ಆಸೆಲೆ ಸತ್ತು ಹೋಯ್ತು ಸರ್ ಸರ್ ಹಾಗನ್ಬೇಡಿ ಸರ್ ನನ್ ದೀಪ ಆರೋಗ್ಯತೆ ಸರ್ ಚೆಚ್ಚೆ ಏನೇ ನೀನು ಹೆಂಗಸತರ ದೀಪ ಗಿಪ ಅಂತ ಹೇಳ್ತಾ ಇದ್ದೀಯಾ ಅಸಹ್ಯ ಇದೆಲ್ಲ ಚೆನ್ನಾಗಿರೋದಿಲ್ಲ ಆಚೆ ಇದು ಯಾರಿಗೂ ಅಡ್ಡ ಸಿಗದಂಗೆ ನಿಂತಿರು ಹೆಂಗಸರು ಯಾರು ಈ ಕೆಲಸಕ್ಕೆ ಬರ್ದೇ ಇರೋ ನಾನು ನಿನ್ನನ್ನು ತಗೋತೀನಿ ಹೆಂಗಸರು ಯಾರು ಬರ್ದೇ ಇದ್ರೆ ಚೆನ್ನಾಗಿರುತ್ತಲ್ಲ ಸರ್ ನಿನಗೆ ಚೆನ್ನಾಗಿರುತ್ತೆ ಹೆಂಗಸರು ಬರ್ದೇ ಇದ್ರೆ ನನಗೆ ಚೆನ್ನಾಗಿರಲ್ವಲ್ಲ ಮತ್ತೆ ಸರ್ ಚುಪ್ ಸರಿ ಸರ್ ब्यूटिफुल केस हिटर्ड हर्ष आुड़गीर हाँ कण्डे हूँ मुंड ಇದು ಪಾಯಿಂಟ್ ಇನ್ಯಾರನ್ನ ಈ ತರ ಕೇಳಬರ್ತ ಎಕ್ಸ್ಕ್ಯೂಸ್ ಮೀ ಓನರ್ ಇದರಾ ನೀವು ಇಲ್ಲಿ ಕೆಲ ಇದರ ಹೋಗಿ ಥ್ಯಾಂಕ್ಸ್ ಎಕ್ಸ್ಕ್ಯೂಸ್ ಮೀ ನೀವು ಮಾಲೀಕ ನೆಂಟ್ರ ಇಲ್ಲ ನಾನು ಇಂಟರ್ವ್ಯೂ ಬಂದಿದ್ದೀನಿ ದಟ್ಸ್ ಆಲ್ ಓ ಹಲೋ 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 ಏನಾಯ್ತು ಸ್ವಲ್ಪ ಪಕ್ಕಕ್ಕೆ ಬರ್ತೀರಾ ವಾಟ್ ಡು ಯು ಮೀನ್ ಐ ಮೀನ್ ಏನು ಇಲ್ಲ ರೀ ಮೇಡಂ ನಿಮಗೆ ತಂದೆ ತಾಯಿ ಇಲ್ಲದೆ ಇರೋದು ಕಾಯಿಲೆಯಿಂದ ನರಳ್ತಾ ನಾಳೆನೋ ನಾಳಿದ್ದು ಸಾಯೋಂತ ಅಜ್ಜಿ ಇರೋದು ಅಥವಾ ಬಿಎ ಪಾಸ್ ಆಗಿ 5 ವರ್ಷ ಆದರೂ ಕೆಲಸ ಸಿಗದೆ ಫುಡ್ ಪ್ರಾಬ್ಲಮ್ ಇಂದ ಒದ್ದಾಡ್ತಿರೋದು ಇಂತ ಪ್ರಾಬ್ಲಮ್ಸ್ ಏನಾದರೂ ಇದೆಯಾ ರೀ ಇಂತ ದರಿದ್ರ ಸಮಸ್ಯೆಗಳು ನನಗೆ ಯಾವುದು ಇಲ್ಲ ಅದಕ್ಕಿಂತ ದರಿದ್ರವಾದ ಸಮಸ್ಯೆಗಳು ನನಗಿದೆ ರೀ ಮೇಡಂ ಒಳಗೆ ಹೋದ್ರೆ ನಿಮ್ಮ ಕೆಲಸ ಸಿಕ್ಕೇ ಸಿಗುತ್ತೆ ಆದರೆ ನನಗೆ ನೇಣು ಹಗ್ಗ ಸಿಗುತ್ತೆ ಹೌದು ರೀ ನನ್ನ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ ನನ್ನ ಮೇಲೆ ದಯಿಟ್ ನೀವಿಲ್ಲಿಂದ ಹೊರಟೋದ್ರೆ ಈ ಕೆಲಸದಲ್ಲಿ ನಾನು ಸೆಟ್ಲ್ ಆಗಿಬಿಡ್ತೀನಿ ಪ್ಲೀಸ್ ನನ್ನನ್ನೇ ನಿಮ್ಮಲ್ಲಿ ನೋಡ್ಕೊಂಡು ಚಿಚಿ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಏನಮ್ಮ ಹೇಳಿ ಕ್ಯಾಂಡಿಡೇಟ್ ಕೆಲಸಕ್ಕೆ ಬಂದಿರೋಳು ತಾನೆ ನೀನು ಇಲ್ಲ ಸರ್ ಕರ್ಚೀಫ್ ಪರ್ಚೇಸ್ ಮಾಡಕ್ಕೆ ಬಂದಿದ್ದೀನಿ श्रीरंगपट्टण श्रीधरेश्वर सर सद्य श्रवण बड़गोल गोमटेश्वर अल्वल अय्यो अदल सर अनिष्ट श्रीधर अंत करी नाला बंद ड्यूटी जॉइन आगु जोर हरचको बेड बिल्डिंग बिंदोगते Yeah! I love you. ಏನು? ಈ ಪೌಡರ್ ಹೆಸರು. ಕೋಟ್ಸಲ ಯೂಸ್ ಮಾಡಿದ್ರಲ್ಲ ಹಾಗಿತ್ತು? ನನಗೆ ಗಿಡಿಸ್ತು. ಆದ್ರೆ ನಮ್ಮ ಯಜಮಾನ ಗಿಡಿಸಲಿಲ್ಲ. ಅವರಿಗೆ ಹಾಗೆ ಹಿಡಿಸುತ್ತೆ ಹೇಳಿ. ಇದು ಲೇಡಿ ಸ್ಪೆಷಲ್. ನಿಮ್ಮ ಯಜಮಾನರಿಗೆ ರೊಮ್ಯಾನ್ಸ್ ಕೊಡಿ. ರೊಮ್ಯಾನ್ಸ್? ಹೌದು. ಇದು ಗಂಡಸರಿಗೆ ಅಂತ ಸ್ಪೆಷಲ್ ಆಗಿ ತಯಾರು ಮಾಡಿರೋ ಪೌಡರ್. ಇದನ್ನ ಹಾಕೊಂಡ್ರೆ ಎಂತ ಕೆಟ್ಟ ಮುಖದ ಗಂಡಸಾದರೂ ಸುಂದರವಾಗಿ ಕಾಣ್ತಾರೆ. ಆದಷ್ಟು ಬೇಗ ಇದನ್ನ ಗವರ್ನಮೆಂಟ್ ಬ್ಯಾನ್ ಮಾಡ್ತಾರಂತೆ. ಹಾಗಾದ್ರೆ ಈಗಲೇ ನನಗೆ ಒಂದು ಡಜನ್ ಕೊಡಿ. ವಿಶ್ ಯು ಎ ನೈಸ್ ಟೈಮ್. ಥ್ಯಾಂಕ್ ಯು. ಡಜನ್ ಕೊಡಿ ಸರ್. ರೊಮ್ಯಾನ್ಸ್? ರೊಮ್ಯಾನ್ಸ್ ಶೋರ್ ಶೋರ್ ತಗೊಳ್ಳಿ ತಗೊಳ್ಳಿ ರೊಮ್ಯಾನ್ಸ್ ತಗೊಳ್ಳಿ ರೊಮ್ಯಾನ್ಸ್ ಯೂಸ್ ಮಾಡಿ ಎಫೆಕ್ಟ್ ನೋಡಿ ರೊಮ್ಯಾನ್ಸ್ ಗಾಡಿ ಮಾಡಿ ಗಾಡಿ ಮಾಡಿ ಕೊಡಿ ಎಲ್ಲರಿಗೂ ಕೊಡಿ ಹುಡುಗ ಬೊಂಬಾಟಾಗಿ ವ್ಯಾಪಾರ ಮಾಡ್ತಿದ್ದಾನೆ ಇಂತ ಒಂದು ನನ್ನ ಕೈ ಕೆಳಗಿದ್ರೆ ಕಾಲು ಗಂಟೆ ಬರ್ತಾನೆ ಸರ್ ಸ್ವಲ್ಪ ಮುಚ್ಕೊಂಡಿರ್ತೀಯ ಮದುವೆಗೆ ಹೋಗುವಾಗ ಬೆಕ್ಕನಾಗೆ ಊಟ ಮಾಡುವಾಗ ಬೆಕ್ಕಳಿಗೆ ಹಾಗೆ ಹೆಜ್ಜೆ ಹೆಜ್ಜೆಗೂ ಅಡ್ಡ ಬರ್ತಾ ಇದೀಯಾ ಪಕ್ಕಕ್ಕೆ ಸಕ್ಕೊಳ್ತೀರಿ ಪಕ್ಕಕ್ಕೆ ಹೋಗ್ಬಿಡ್ತೀನಿ ನನ್ನ ಮಗನೇ ಇವನ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡಬೇಕು ಹಾಯ್ ಹಾಯ್ ಗುಡ್ ದೇವತೆ ಗುಡ್ ಮಾರ್ನಿಂಗ್ ನನ್ನ ಹೆಸರು ಫುಡ್ ದೇವತೆ ಅಲ್ಲ ಸ್ವಪ್ನ ನಂಗ್ ಮಾತ್ರ ನೀವು ನಿಸ್ಸಂದೇಹವಾಗಿ ಫುಡ್ ದೇವತೆನೆ ಯಾಕಂದ್ರೆ ಅವತ್ತು ನೀವು ನನ್ನ ಮೇಲೆ ಕೃಪೆ ಇಟ್ಟು ಹೋಗದೇ ಇದ್ದಿದ್ರೆ ಇವತ್ತು ನಾನು ಕೆಲಸದಲ್ಲಿ ಇರ್ತಾನೆ ಇರಲಿಲ್ಲ ನಿಮ್ಮ ಫೋಟೋ ತಗೊಂಡು ನಮ್ಮ ಮನೆ ಲೇತ್ ಹಾಕಿ ದಿನ ಅದಕ್ಕೂ ನಮಸ್ಕಾರ ಹಾಕ್ತೇ ಹೊಸಲ್ ದಾಟಬಾರ್ದು ಅನ್ನೋದೇ ನನ್ನ ಆಕಾಂಕ್ಷೆ ಅದೇನು ಬೇಕಾಗಿಲ್ಲ ನನಗೆ ಐಟೆಕ್ಸ್ ಕಾರ್ಡ್ಗೆ ಕೊಡಿ ಬೇಡ ರೀ ಕಮಲದ ಹಾಗಿರೋ ನಿಮ್ಮ ಕಣ್ಣುಗಳಿಗೆ ಕಾರ್ಡ್ಗೆಗಿಂತ ಐಬ್ರೋ ಪೆನ್ಸಿಲ್ ತುಂಬಾ ಚೆನ್ನಾಗಿರುತ್ತೆ ಯಾಕಾಗಿ ನೋಡ್ತಾ ಇದ್ದೀರಿ ನಾನೇನಾದರೂ ಓವರ್ ಮಾತಾಡ್ಬಿಟ್ನಾ
ಐಬ್ರೋ ಪೆನ್ಸಿಲ್ ಕೊಡ್ತೀರಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ನೆಕ್ಸ್ಟ್ ಅಲ್ಲಿಂದ ಸ್ವಲ್ಪ ಕೆಳಗಿಳಿದ್ರೆ ನಿಮ್ ತುಟಿಗಳಿಗೆ ಕಿಸ್ ಮಿ. ಕರೆಕ್ಟ್, ಕಿಸ್ ಮಿ. ಏನ್ ನೀವು ಹೇಳೋದು? ಅದೇ ಕಿಸ್ ಮಿ ಲಿಪ್ಸ್ಟಿಕ್ ಕೊಡ್ಲಾ? ಕೊಡಿ. ಏನೋ ಕಿಸ್ ಮಿ. ನೀವ್ ಮಾತಾಡಿದ್ದು ಲಿಪ್ಸ್ಟಿಕ್ ಬಗ್ಗೆ ತಾನೇ? ನೀವ್ ಹೇಳಿದ್ದು ಲಿಪ್ಸ್ಟಿಕ್ ಬಗ್ಗೆ ಅಲ್ವಾ? ಟಾಪಿಕ್ ಶುರು ಮಾಡಿದ್ದು ಲಿಪ್ಸ್ಟಿಕ್ ಬಗ್ಗೆನೆ, ಆದ್ರೆ ಮಧ್ಯದಲ್ಲಿ ಬಡಬಿಡಿ. ಅಲ್ಲಿಂದ ಇನ್ ಸ್ವಲ್ಪ ಕೆಳಗಿಳಿದ್ರೆ. ಕೆಳಗಿಳಿಯೋದ್ ಬೇಡ, ಬಿಲ್ ಹಾಕಿ. ಓಕೆ ಓಕೆ ಫೈನ್, ತಗೊಳ್ಳಿ. ಇನ್ನು ಏನಾದ್ರು ಬೇಕಾ? ನೋ ಥ್ಯಾಂಕ್ಸ್. ಐಬ್ರೋ ಪೆನ್ಸಿಲ್ ಒಂದು, ಕಿಸ್ ಮಿ ಲಿಪ್ಸ್ಟಿಕ್ ಒಂದು. ನೀವು ಡ್ರಾಮಾ ಆರ್ಟಿಸ್ಟೋ ಇಲ್ಲ ಸಿನಿಮಾ ಆರ್ಟಿಸ್ಟೋ ಆಗಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಯಾಕೆ? ಇದನ್ನೆಲ್ಲ ನೀವು ಡೈಲಿ ಉಪಯೋಗಿಸಿ ಬೇಗ ಖಾಲಿ ಮಾಡಿ ದಿನ ಇಲ್ಲಿ ಬರೋ ಹಾಗಿದ್ರೆ ತುಂಬಾ ಹ್ಯಾಪಿ ಆಗಿರೋದು. ನಾನ್ ದಿನ ಬಂದ್ರೆ ನಿಮಗ್ ಸಂತೋಷನಾ? ದಿನಕ್ಕೊಂದ್ಸಲ ಆದ್ರೂ ಬಂದ್ರೆ ಸಾಕು, ಐ ವಿಲ್ ಬಿ ವೆರಿ ಹ್ಯಾಪಿ. ಹಾಗಾದ್ರೆ ಸರಿ, ನಾನು ಈಗಲೇ ಓನರ್ ಹತ್ರ ಹೋಗಿ ಕೆಲಸ ಕೇಳ್ತೀನಿ. ಅಯ್ಯೋ ಬೇಡ ಬೇಡ ಬೇಡ, ನೀವು ಹಾಗೇನಾದ್ರೂ ಮಾಡಿದ್ರೆ ನನ್ ಕೆಲಸ ಹೋಗುತ್ತೆ. ಒಂದ್ ಕೆಲಸ ಮಾಡಿ, ಸಂಡೇ ಬರ್ತೀರಾ? ಇಲ್ಲಿಗ? ಅಯ್ಯೋ ಇಲ್ಲಿಗೆ ಬರ್ಬೋದು, ಆದ್ರೆ ಸಂಡೇ ಅಂಗಡಿಗೆ ರಜಾ ಇರುತ್ತೆ. ಪಾರ್ಕ್ಗೆ ಬರ್ತೀರಾ? ಅಲ್ಲೇ ಸೀರಿಯಸ್ ಆಗಿ ಮಾತಾಡ್ಬೋದು. ನಾನೇನಾದ್ರೂ ಓವರ್ ಆಗಿ ಮಾತಾಡ್ಬಿಟ್ನಾ? ಸರ್ ಸರ್, ಯಜಮಾನ್ ಕರೀತಿದ್ದಾರೆ. ಕರೆದ್ರ ಸರ್? ನೋಡ ಶ್ರೀಧರ. ಏನ್ ನೋಡಿ ಸರ್? ಅಯ್ಯೋ ನಿನ್ ಪಿಂಡ, ನಾನು ಮಾತ್ರ ವರ್ಷಕ್ಕೆ ನೋಡಿ ಅಂತ ಹೇಳಿದ್ರೆ ಅದಕ್ಕೂ ರಿಪ್ಲೈ ಕೊಡ್ಬೇಕಾ? ಬಾಯಿ ಮುಚ್ಕೊಂಡು ಹೇಳಿದಷ್ಟು ಕೇಳು. ಹೇಳಿ ಸರ್. ನಾಳೆ ಸಂಡೆ? ಸಂಡೆ ನಾಳೆ ಅಲ್ಲ ಸರ್, ನಾಳಿದ್ದು. ಅಯ್ಯೋ ನಿನ್ ಪಿಂಡ, ಮಾತಿನ ವರ್ಷಕ್ಕೆ ನಾಳೆ ಅಂದ್ರೆ ನನ್ನ ಇಷ್ಟ, ನಿನ್ ಇಷ್ಟ ಇಲ್ದಿರ ಕೆಲಸ ಬಿಟ್ಟು ಹೊರಟೋಗಪ್ಪ. ಅಯ್ಯೋ ಒಂದು ಕಿಲುಬು ಕಾಸಿನಷ್ಟು ಕಷ್ಟ ಇಲ್ಲ ಸರ್. ನೀವು ಪ್ರತಿ ಮಾತಿಗೆ ಮುಂಚೆನು ನಾಳೆ ನಾಡಿದ್ದು ಅಂತ ಏನ್ ಬೇಕಾದ್ರೂ ಸೇರ್ಸ್ಕೊಳ್ಳಿ ಸರ್, ನನಗೆ ಯಾವ ಅಬ್ಜೆಕ್ಷನ್ ಇಲ್ಲ ಸರ್. ನನ್ ಸೈಡ್ ಓಕೆ ಸರ್. ಹೇಳಿ ಸರ್. ಏನೇ ನಿನ್ ಪಿಂಡ, ಹೇಳೋದಕ್ಕೆ ಮುಂಚೆ ಮಧ್ಯೆ ಬಾಯ್ ಹಾಕ್ಬಿಡಿ, ಎಲ್ಲ ಮರ್ತೋಗ್ಬಿಡ್ತು ನನಗೆ. ಏನ್ ಹೇಳ್ತಿದ್ದೆ ನಾನು? ಅದೇ ಸರ್, ಸಂಡೆ ಸಂಡೆ. ನಾಳೆ ಸಂಡೆ ನಾಳಿದ್ದು. ಹುಚ್ಚಪ್ಪ, ಅವತ್ತಿನ ದಿವಸ ನಮ್ಮ ಮನೆಗೆ ಊಟಕ್ಕೆ ಬಂದ್ಬಿಡು. ಯಾವ ಟೈಮ್ ಬರ್ಲಿ ಸರ್? ಊಟದ ಟೈಮ್ಗೆ ಬಂದ್ಬಿಡು. ಯಾಕೆ ಸರ್? ನಾ ಊಟ ಮಾಡಿದ್ಮೇಲೆ ಏಂಜಲಲ್ಲಿ ಎತ್ತಾಕೋದಕ್ಕೆ. ಓಹ್, ಬಾಳೆ ಎಲೆನ ಮುತ್ತುಗ್ದಿಲ್ಲ ಸರ್? ತಾವ್ರೆ ಎಲೆ ಈ ಕಾಲದಲ್ಲೂ ಸಿಗುತ್ತಾ ಸರ್? ಓ ಅಪ್ಪ ಮಾನುಭಾವ, ಕೊಲ್ಬೇಡ ಕಣಯ್ಯ, ಇದುವರೆಗೂ ಬಿ ಪಿ ಇರಲ್ಲ, ನಿನ್ ಒತ್ತಡದಿಂದ ಈಗ ಬಿ ಪಿ ಬರ್ಬೋದು ಕಣಯ್ಯ. ಸರ್ ನನ್ನಿಂದ ನಿಮಗೆ ಮಾತಾಡ್ಬೇಡ. ನೀನು ಸಂಡೆ ನಾಳೆ ಆಗ್ಲಿ ನಾಡಿದ್ದಾಗ್ಲಿ ಆಚೆ ನಾಡಿದ್ರಲ್ಲಿ ಯಾವತ್ತಾದ್ರೂ ಆಗ್ಲಿ ಸಂಡೆ ನಮ್ಮನೆ ಊಟಕ್ಕೆ ಬಂದ್ಬಿಡಿ. ಸರ್ ನಂಗೊಂದು ಚಿಕ್ಕ ಡೌಟ್ ಸರ್. ತಿರ್ಗಾ ಏನಾದ್ರು ಡೌಟ್ ಹೇಳಿದ್ರೆ ಔಟ್ ಮಾಡ್ಬಿಡ್ತೀನಿ ನಿನ್ನ. ಅವಾಗ ನೀನು ಅಲ್ಲ ಸರ್, ಅದು ಒಳ್ಳೆ ಸಂಡೆ ಗಲಾಟೆ ಆಯ್ತಾ? ಸಾರಿ ಸಾರಿ ಅದಲ್ಲ. ಆಮೇಲೆ ಥ್ಯಾಂಕ್ ಯು ಸರ್. ಬಾಬಾ ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ರೆ ಮುಚ್ಚುಮರೆ ಬೇಕಾಗಿಲ್ಲ. ನೀನು ನನಗೆ ತುಂಬಾ ಹಿಡಿಸ್ಬಿಟ್ಟಿದೀಯ, ಅದಕ್ಕೆ ಹಾಳಾಗಿ ಹೋಗ್ಲಿ ಅಂತ ನನ್ನ ಮಗಳು ನಿನಗೆ ಕೊಡ್ತಾ ಇದ್ದೀನಿ. ಬಾಯ್ ಮುಚ್ಕೊಂಡು ಮದುವೆ ಮಾಡ್ಕೋ ಪುಟೆ. ಏನಮ್ಮ ಏನ್ ಮಾಡ್ತಾ ಇದೀಯಾ? ಬದನೆಕಾಯಿ ಬಾತ್ ತಿಂತಾ ಇದ್ದೀನಪ್ಪ. ಅಯ್ಯೋ ಉಂಡದೆ, ನಿನಗೆ ಯಾವಾಗಲೂ ಪುಟ್ಟಿನ ಚಿಂತೆನೆ. ಯಾರಮ್ಮ ನಿನ್ ಮದುವೆ ಮಾಡ್ಕೊತಾರ ಗೊಟ್ಟಕಂದು ಬಿಡ್ತಾನೆ. ಹುಡುಗಿ ತುಂಬಾ ಬುದ್ಧಿವಂತೆ. ಅಯ್ಯೋ ನಿನ್ ಕರೆಕ್ಟ್ ಆಗಿ ಸೂಟ್ ಆಗ್ತಾಳೆ, ಮೇಡ್ ಫಾರ್ ರೀಚ್. ನೀನ್ ಒಂದ್ಸಲಿ ನೋಡು ಪುಟೆ. ಬಂಗಾರ ನನ್ ಮಗಳ ಸೌಂದರ್ಯ ನೋಡ್ಬಿಟ್ಟು ಬಿದ್ದ್ಬಿಟ್ಟಿಯ? ಹೆಚ್ಚು ಕಡಿಮೆ ಅದೇ ಸರ್. ಹೆಸರೇನ್ ಸರ್? ಗಜಲಕ್ಷ್ಮಿ. ಅಬ್ಬಾ, ಹುಟ್ಟಿದ ತಕ್ಷಣ ಇಟ್ರ ಇಲ್ಲ ಈ ನಡುವೆ ಇಟ್ರ ಸರ್? ನಿನ್ ಪಿಂಡ ಆ ಡೀಟೇಲ್ಸ್ ಎಲ್ಲ ಕಟ್ಕೊಂಡು ನಿನ್ಗೇನು ಒಟ್ನಲ್ಲಿ ಹಾಕಿ ನಿನ್ಗೆ ಹಿಡಿಸಿದ್ಲ ಇಲ್ವಾ ಅಷ್ಟೇ ಹೇಳು. ಅಯ್ಯಯ್ಯೋ ಹಿಡಿಸ್ಲಿಲ್ಲ ಅಂತ ಹೇಗ್ ಹೇಳಿ ಸರ್? ಇಂದ್ರನ ಆನೆ, ಶಿವನ ನಂದಿ, ಯಮನ ಕೋಣ, ಹಿಮಾಲಯ ಪರ್ವತ, ನಿಮ್ಮ ಮಗಳು, ಯಾರಿಗಾದ್ರೂ ಹಿಡಿಸ್ಲೇಬೇಕು ಸರ್. ಹಿಡಿಸ್ಲಿಲ್ಲ ಅಂತ ಯಾರಾದ್ರೂ ಹೇಳಿದ್ರ ಸರ್? ಇದುವರೆಗೂ 20 ಜನ ಬಂದು ಹೋದ್ರು ಬಾಯಿ ಬಿಟ್ಕೊಂಡು ಮಾತಾಡ್ಲಿಲ್ಲ, ಬಾಯಿ ಮುಚ್ಕೊಂಡು ಓಡೋಗ್ಬಿಟ್ರು. ನೀನು ಅಬ್ನೇ ಕಣಯ್ಯ, ಇದುವರೆಗೂ ಬಾಯಿ ಬಿಟ್ಕೊಂಡು ಮಾತಾಡ್ತಾ ಇರೋನು. ಒಂದೇ ಮಾತಾಡ ಹೇಳ್ಬಿಡಯ್ಯ,
ನನ್ ಮಗಳನ್ನ ಮದುವೆ ಮಾಡ್ಕೊಳ್ಳೋದು ಬೆಟರ್ ಅಂತೀಯಾ? ಅಲ್ಲ ಸರ್. ಯಾವುದೇ ಅಲ್ಲ ಬೆಲ್ಲ ಒಂದೇ ಕಾಯಿ, ಸರಿಯಾದ ರೀಸನ್ ಹೇಳದೆ ಇದ್ರೆ ನಿನ್ ಮೇಲೆ ಕೇಸ್ ಹಾಕ್ಬಿಡ್ತೀನಿ. ಯಾವ ಅಪರಾಧದ ಮೇಲೆ ಸರ್? ನಿನ್ ಪಿಂಡ. ಇವಳಿಗೆ ಏನೇ ಕಡಿಮೆ ಆಗಿದೆ? ಎಲ್ಲ ಹೆಚ್ಚಾಗೇ ಇದೆ ಸರ್, ಬೇಸಿಟ್ ಕೂಡ. ಸಟೈರಾ? ಅಲ್ಲ ಸರ್, ಸೀರಿಯಸ್. ಮತ್ತೆ ಇವಳು ಮದುವೆ ಆಗೋದಕ್ಕೆ ಏನೇ ರೋಗ ನಿನಗೆ? ರೋಗ ಅಲ್ಲ ಸರ್, ಪ್ರಾಬ್ಲಮ್. ಪ್ರಾಬ್ಲಮ್ ಅದೇನು ಹೇಳು ಹೇಳು. ಅದೇ ಸರ್, ನಂಗೆ ಆಗ್ಲೇ ಮದುವೆ ಆಗ್ಬಿಟ್ಟಿದೆ ಸರ್. ಮದುವೆ ಆಗ್ಬಿಟ್ಟಿದ್ಯಾ? ನೋ 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 ನೋ, ನಾನ್ ಸತ್ರು ಇದ್ರೆ ನಂಬೋದಿಲ್ಲ. ನಮ್ ಗುಂಡು ಗೌರವನ ಮದುವೆ ಆಗ್ಬೇಕಾಗುತ್ತೆ, ಸುಳ್ಳು ಹೇಳ್ತಾ ಇದೀಯಾ? ಅಯ್ಯೋ ಅಯ್ಯೋ, ಇಲ್ಲ ಸರ್, ಈ ಗುಂಡು ಗೌರವನ ಗಂಡ ಆಗೋಕ್ ನಾನ್ ರೆಡಿನೇ ಸರ್. ಆದ್ರೆ ನನಗ್ ನಿಜವಾಗ್ಲೂ ಮದುವೆ ಆಗ್ಬಿಟ್ಟಿದೆ ಸರ್, ನಿಮ್ ಮಾಡಿಗೂ ಸರ್. ಗುಂಡು ಗೌರವ ಅಂತ ನಾನಂದ್ರೆ ನೀನು ಅನ್ನೋದ? ಅನ್ಬಾರ್ದು ಸರ್. ಅದ್ ಯಾಕೋ ಅಂದೆ, ಬೇರೆ ಏನು ತೋಚ್ದೆ ಸರ್. ತೋಚ್ದೆ ಇದ್ರೆ ಹೋಗಿ ತೋಟದ ಕೆಲ್ಸ ನೋಡು. ನನ್ನ ಮಗಳನ್ನ ಗುಂಡು ಬೆಂಡುವುದಕ್ಕೆ ನೀನ್ ಯಾರೋ, ಮೇಲಾಗಿ ಮದುವೆ ಬೇರೆ ಆಗಿದಂತೆ, ಮದುವೆ ಬೇರೆ. ನಾಳೆ ಬೆಳಿಗ್ಗೆ ನಾನ್ ನಿನ್ ಹೆಂಡತಿನ ಇಟ್ಕೋತೀನಿ. ನಿನ್ ಹೆಂಡತಿ ಹತ್ರ ಎನ್ಕ್ವೈರಿ ಮಾಡ್ತೀನಿ. ಇದೆಲ್ಲ ರೀಲು ಅಂತ ಗೊತ್ತಾದ್ರೆ ಈ ಭೂಮಿ ಮೇಲೆ ಅಲ್ಲ, ಈ ಪ್ರಪಂಚದಲ್ಲಿ ನಿನ್ ಕೆಲ್ಸ ಸಿಕ್ತೇ ಇರೋ ಹಾಗೆ ನೋಡ್ಕೋತೀನಿ. ನನಗೆ ಹೋಗ್ಬೋದಾ ಸರ್? ಹಾ ಹೋಗೋ. ನಿಲ್ಲೋ, ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತ ಮರಿಬೇಡ. ಈಗ ಸ್ಯಾಂಪಲ್ಗೆ ನಾನು ನಿನಗೊಂದು ಶಿಕ್ಷೆ ಕೊಡ್ತಾ ಇದ್ದೀನಿ. ಈಗ ನೀನ್ ನುಂಗುದಿಲ್ಲ ಫುಡ್ಡು, ಅದ್ರ ಬೆಲೆ 100 ರೂಪೀಸ್, 100 ರೂಪಾಯಿ. ಅದನ್ನ ನೀನೇ ಕಕ್ಕಬೇಕು. ನಾಳೆ ಬೆಳಿಗ್ಗೆ ನೀನ್ ಹೆಂಡತಿನ ತೋರಿಸ್ಲಿಲ್ಲ ಅಂತ ಅಂದ್ರೆ ನಿನ್ ಲೈಫ್ ಏ ಕಟ್. ಟೇಕ್ ಕೇರ್, ಗೋ ಸರ್. ಶ್ರೀಧರ, ಏನು ಆವಾಗಿಂದ ಹಾಗೆ ಸುತ್ತಾಡ್ತಾನೆ ಇದ್ಯಾ? ಏನು ನಿನ್ ಟೆನ್ಷನ್? ಸ್ವಪ್ನ, ನಾನು ಪ್ರೀತಿಸಿದಿನಲ್ಲ ಅಂತ ಆ ದಡಿಗಳಿಂದ ತಪ್ಪಿಸ್ಕೊಳ್ಳಕ್ಕೆ ಮದುವೆ ಆಗಿದೆ ಅಂತ ಕಮಿಟ್ ಆಗ್ಬಿಟ್ಟೆ. ಅದನ್ನ ಕೇಳಿ ನಮ್ಮ ಓನರ್ ನನ್ನ ಕಾರ್ನರ್ ಮಾಡ್ಬಿಟ್ರು. ನಾಳೆ ಏನಾದ್ರೂ ವ್ಯತ್ಯಾಸ ಆಗ್ಬಿಟ್ರೆ ನನ್ ಕೆಲಸ ಕಿತ್ತೋಕೋದ್ ಗ್ಯಾರಂಟಿ. ಯಾವ್ದು ಕಿತ್ತೋಲ್ಲ, ಕಿತ್ತೋಕು ಬಿಡಲ್ಲ. ನಿನ್ನ ಅಜ್ಜಿ ಯಾಂದಳಿ ಟೋಟಲ್ ಡೇ ಎಲ್ಲ ನಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬಿಟ್ಟಿದೀನಿ. ಆ ನಿಮ್ ಚಂಡಶಾಸ್ತ್ರ ಪ್ರೊಪರೇಟರ್ ಮುಂದೆ ಒಂದೊಂದಾಗ ಬಿಟ್ಟ ಅಂದ್ರೆ ದಂಗ ಆಡ್ಬೇಕು. ಸ್ಯಾಂಪಲ್ ಒಂದು ಬಿಡ್ಲಾ? ಒಂದ್ ಕಿತ ಬಿಡಪ್ಪ, ಪಾಪ ಗಾಳಿ ನಾರು ಹೇಳ್ಕಂತಾನೆ. ಪರ ಬ್ರಹ್ಮ ಪರಮೇಶ್ವರ ಪುರುಷೋತ್ತಮ ಸದಾನಂದ ಪರಂಜ್ಯೋತಿ ಪರಾತ್ಪರ ಪತಿತ ಪಾವನ ಸುಪ್ರಕಾಶ ಕುಲವಲರಿಯದೆ ತನು ಮನದಿಂದಲಿ ಏಕಿಂದು ಮೆರವೆ ಅಧಮ ಅಧಮ ಅಧಮ. ಹುಚ್ಚಬಾಯಿ, ಇವನ್ ಈ ರೀತಿ ಕಂಪನಿ ನಾಟಕ ತರ ಪ್ರಾರ್ಥನೆ ಮಾಡಿ ನಾವ್ ಆಡ್ತಿರೋದ್ ನಾಟಕ ಅಂತ ಗೊತ್ತಾಗ್ಬಿಟ್ರೆ ನಾಳೆ ನಾವು ಸಂಪೂರ್ಣ ಮುಳುಗೋಗ್ತೀವಿ ಅಷ್ಟೇ. ನಟನೆ ಮಾಡೋದ್ರಲ್ಲಿ ಬುದ್ಧಿಶಕ್ತಿ ಇಲ್ಲೇ ಹೋದ್ರು ಪದ್ಧತಿಲಿ ಪರ್ಫೆಕ್ಟ್ ಕಣ. ಜೀವನದಲ್ಲಿ ಮೊದಲನೇ ಸಲ ಪಾಠ ಮಾಡ್ತಾ ಇದೀನಿ. ಪರಬ್ರಹ್ಮ ಹಾಡದೆ ಸೀನ್ ಎಂಟರ್ ಆಗೋದಕ್ಕೆ ಇದೇನು ಗುಂಡಿಗೆನಾ ಇಲ್ಲ ತಿಪ್ಪೆ ಗುಂಡಿನಾ? ಅಂದ್ರೆ ನಾಳೆ ನಮ್ ಮಾಲೀಕರ ಮುಂದೇನು ಇದೇ ಪ್ರಾರ್ಥನೆ ದಂಟಕ ಹೇಳಿದ್ಮೇಲೆ ರಂಗದಲ್ಲಿ ದುಬುಕ್ತೀಯಾ? ಖಂಡಿತವಾಗ್ಲೂ. ಅನುಮಾನ, ಯಾಂದಳಿ ಪರಬ್ರಹ್ಮ ಹಾಡದೆ ವೇಷ ಹಾಕೊಂಡ್ರೆ ಆ ನಟರಾಜ ಕೋಪಿಸ್ಕೊಂಡು ಎಡಗಾಲಲ್ಲಿ ಎಗರ್ಸ್ ಒತ್ತಾನೆ, ಗೊತ್ತಾ? ಇವನ ನಂಬ್ಕೊಂಡ್ರೆ ಬಾವುಟದ ಮೇಲಿರೋ ಕಬಿರಾಜನೇ ಖಾಯಂ. ಲೇ ಗೂಬೆ, ಈ ಹಾಡು ಪದ್ಯ ಕಟ್ ಮಾಡಿ ಡೈರೆಕ್ಟ್ ಆಗಿ ಡೈಲಾಗ್ ಬರೋಕಾಗಲ್ವಾ? ಇಂಪಾಸಿಬಲ್ ಅಲ್ವೋ? ಸಂಸಾರನೇ ಮಾಡದೆ ಮಕ್ಕಳು ಹೇರಕ್ಕಾಗತ್ತೆನ? ಆಗಲ್ಲ. ಇದು ಅಷ್ಟೇ ಸ್ವಾಮಿ. ತ್ಯಾಗರಾಜ ಭಾಗವತರೆ, ತಮ್ಮ ಸಂಗೀತ ಕಾರ್ಯಕ್ರಮನ ರಸ್ತೆಯಲ್ಲೇ ಮುಗಿಸಿ ಡೈರೆಕ್ಟ್ ಆಗಿ ಡೈಲಾಗ್ ಅಲ್ಲೇ ಎಂಟರ್ ಆಗ್ಬಿಟ್ರೆ ಚೆನ್ನಾಗಿರುತ್ತಲ್ವಾ? ಓಕೆ. ಅಯ್ಯೋ, ರಮೇಶ ರಮೇಶ, ನನ್ ಬಾಲ್ ಯಮಧರ್ಮ ಬಂದ್ಬಿಟ್ಟಕನು. ಏನೋ ಮಾಡೋದೀಗ, ಸೊಕ್ಕು ಬಾಯಿ ಕರ್ಕೊಂಡ್ ಬರ್ತೀನಿ ಅಂತ ಹೋದ್ ಕೃಷ್ಣ ಇನ್ನೂ ಬಂದೇ ಇಲ್ಲ. ಹೂವೆ ಚಂದ ಎಲ್ ಹಾಳಾಗ ಹೋದ್ನ? ಏನೋ ಬೆಳಗ್ಗೆ ಹೊಟ್ಟೆಗೆ ಏನಾದ್ರೂ ಮೇವ್ ಬಿದ್ರೇನೆ ರಂಗ ಕಳಿಯೋದು ಅಂತ ನನ್ನ ಹತ್ರ 20 ರೂಪಾಯಿ ಇಸ್ಕೊಂಡೋದ್ನು. ಯಾವ ಇಡ್ಲಿ ಅಂಗಡಿ ಚಟ್ನಿ ಸಾಂಬಾರ್ಗೋಸ್ಕರ ಜಗಳ ಆಡ್ತಿರ್ತಾನೆ ಏನೋ? ಓಕೆ, ಡೋಂಟ್ ವರಿ, ನಾವ್ ಮ್ಯಾನೇಜ್ ಮಾಡೋಣ. ಹೋಗು, ನೀನ್ ಹೋಗು, ಓನರ್ ಕರ್ಕೊಂಬ ಹೋಗು. ಶ್ರೀಧರ, ಗುಡ್ ಮಾರ್ನಿಂಗ್ ಸರ್. ಎಲ್ಲ ಬನ್ನಿ ಸರ್, ಬನ್ನಿ. ಯಾವ ಬಂದ ಬನ್ನಿ ಸರ್, ಬಂದಿದ್ ಬಹಳ ಸಂತೋಷ ಸರ್. ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಫ್ಯಾನ್ ಹಾಕ್ಲ ಸರ್? ನಿನ್ನ ಹತ್ರ ಆಯಾ ಕೂತ್ಕೊಂಡು ಚೌಕ ಬರಾಡಕ್ ಬಂದಿಲ್ಲ. ಎಲ್ಲಿ ನೀನ್ ಹೇಳ್ತಿ? ಎಲ್ಲಿ ಸರ್? ಬಂದಿದ್ದೇನೆ ಸರ್. ಎಲ್ಲಿ ನಿನ್ನ ತಂಗಿ? ಬನ್ನಿ ಸರ್, ಬನ್ನಿ, ಕೂತ್ಕೊಳ್ಳಿ ಸರ್. ಸರ್ ಬಿಬಿ, ಗುಡ್ ಮಾರ್ನಿಂಗ್ ಸರ್.
ಸಿಸ್ಟರ್ ಟ್ರಾನ್ಸಿಸ್ಟರ್ ತಗೊಂಡು ಆಚೆ ಹೋಗಿದ್ದಾಳೆ, ನಿಮ್ಮನ್ನ ಗಮನಿಸ್ಕೊಳಕ್ಕೆ ಎಲ್ಲ ಹೇಳ್ಬಿಟ್ಟು ಹೋಗಿದ್ದಾಳೆ. ಓ ಆರ್ ಯು? ಅವನು ನಿಮ್ ಹೆಂಡತಿ ತಮ್ಮ, ಅದೇ ನಿಮ್ ತಮ್ಮನ ಹೆಂಡತಿ, ನನ್ನ ಹೆಂಡತಿ ತಮ್ಮ ಸರ್. ಇದು ಕರೆಕ್ಟ್ ಸರ್. ಬನ್ನಿ ಸರ್, ಮನೆಯೆಲ್ಲ ಒಂದ್ಸಲ ನೋಡಿ ಸರ್. ನಿನ್ ಪಿಂಡ ಏನ್ ನೋಡೋದು, ಇದೇನ್ ಅರಮನೇನ? ತಾಜ್ ಮಹಲ್ ಪಾಳು ಬಿದ್ದೋಗಿರೋ ಕೊಂಪೆ, ಜೊತೆಗೆ ತರಕ್ಲಾಂಡಿ ಜೋಡಿ ಬೇರೆ. ಈ ಮನೆ ನೋಡ್ತಾ ಇದ್ರೆ ಯಾವುದೇ ಹೆಣ್ಣು ಸಂಸಾರ ಮಾಡಿದ ಲಕ್ಷಣದೇ ಕಾಣಿಸ್ತಾ ಇಲ್ವಲ್ಲ? ಅದೇ ಸರ್, ಎಲ್ಲ ಮೂಟೆ ಕಟ್ಟಿ ಮೇಲಾಕ್ಬಿಟ್ಟಿದೆ ಸರ್. ಮೇಲೆ ಇಲ್ಲ, ಯಾವ್ದು ಮೇಲೆ ಹಾಕ್ಬಿಟ್ಟಿದ್ರೆ? ಅಟ್ಟದ ಮೇಲೆ ಸರ್. ಅಟ್ಟ ಇಲ್ಲಿ ಅಟ್ಟ ಬೇರೆ ಇದೆಯೋ? ಅಟ್ಟನೂ ಇದೆ ಸರ್, ಸಮಯ ಅಂದ್ರೆ ಚಟ್ಟನೂ ಇದೆ ಸರ್. ಅಟ್ಟ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ವಲ್ಲ? ಸಾರಿ ಸರ್, ಅದು ಅಟ್ಟ ಅಂದ್ರೆ ಅದು ಮಾಳಿಗೆ. ಅಟ್ಟ ಹೋಗಿ ದಿಢೀರಂತ ಮಾಳಿಗೆ ಬಂದ್ಬಿಡ್ತಾ? ಹೌದು ಸರ್, ಸಂಸಾರ ಮಾಡೋ ಸಾಮಾನೆಲ್ಲ ಮುಟ್ಟೆ ಕಟ್ಟಿ ಎದುರು ಮನೆ ಮಾಳಿಗೆ ಕಮ್ ಟೆರೆಸ್ ಮೇಲೆ ಹಾಕ್ಬಿಟ್ಟಿದೆ ಸರ್. ಎದುರು ಮನೆ ಮಾಳಿಗೆ ಮೇಲೆ ಯಾಕೆ? ಎದುರುಗಡೆ ಮನೆ ಸಜ್ಜ ತುಂಬಾ ಚೆನ್ನಾಗಿದೆ ಸರ್, ಬೇಕಾದ್ರೆ ನೀವು ಒಂದ್ಸಾರಿ ಟ್ರೈ ಮಾಡಿ ಸರ್. ನಿನ್ ಪಿಂಡ ಏನ್ರಯ್ಯ, ನಿಮ್ಮನೆ ಸಾಮಾನೆಲ್ಲ ಎದುರು ಮನೆ ಮಾಳಿಗೆ ಮೇಲೂ ಆಕಾಶದಲ್ಲಿ ಚೆಲ್ಲೋದಕ್ಕೆ ಇದೇನ್ ತಮಾಷೆ ಅನ್ಕೊಂಬಿಟ್ರ? ನನ್ನೇನ್ ಮೊಟ್ಟೆ ತಿನ್ನ ಮೇಕೆ ಅನ್ಕೊಂಬಿಟ್ರ? ಈ ತರ ಡಿಂಗ್ ಡಾಂಗ್ ಮಾತಾಡ ನನ್ನ ಹತ್ರ ಕಟ್ಟಿಟ್ಬಿಡಿ ಸರ್. ಈ ಟಾಪಿಕ್ ಬಿಟ್ಬಿಡ್ನ ಸರ್, ಯಾಕೋ ನಂಗೆ ಬಹಳ ಕನ್ಫ್ಯೂಸ್ ಆಗ್ತಾ ಇದೆ ಸರ್. ಯಾಕಿರಲ್ಲ, ಈ ತರದ ಕನ್ಫ್ಯೂಷನ್ ಕಂಡಿಡಿಯೋದಕ್ಕೆ ನಾನು ಬಂದಿರೋದು. ವೆರಿ ಈಸ್ ಯುವರ್ ವೈ ಸರ್? ಬಂದ್ಬಿಟ್ಲ ಸರ್, ಇವಳೇ ನನ್ನ ಹೆಂಡತಿ. ಇವನು ಯಾರು? ಅದೇ ಇವನು ರಿಕ್ಷಾ ಅವನು ಸರ್. ನನ್ನ ಆಟೋ ತರಿಸ್ಬಿಡಿ. ನೀನೇನಾ ಶ್ರೀಧರ್ ಹೆಂಡತಿ? ನಾಚಿಕೆಯಿಂದ ರಾಗ. ಬ್ರಾಕೆಟ್ ನಲ್ಲಿ ಇರೋದೆಲ್ಲ ಓದ್ಬೇಡ. ಹೌದು ಸರ್, ಇವಳೇ ನನ್ನ ಹೆಂಡತಿ, ಮೈ ವೈಫ್, ಮೇರಿ ಬೀವಿ. ನೋಡಿದ್ರಲ್ಲ ಸರ್, ಇನ್ ಹೊರಡೋಣ. ಒಂದ್ ನಿಮಿಷ ಇರ್ರಿ, ಇನ್ನು ನನ್ನ ನಾಲ್ಕು ಡೈಲಾಗ್ ಇದೆ, ಅದನ್ನು ಹೇಳಕ್ ಬಿಡಿ. ಈ ನಾಟಕದ ಕಂಪನಿ ರಾಜಕೀಯ ನನ್ನ ಹತ್ರ ನಡಿಯಕ್ಕಿಲ್ಲ. ಏನಿದು ಡೈಲಾಗು? ನಾಟಕದ ಕಂಪನಿ ಅಂತ ಹೇಳ್ತಿದ್ದಾಳೆ, ದೊಡ್ಡ ಡ್ರಾಮಾ ಆರ್ಟಿಸ್ಟ್ ತರ. ಏನ್ರಿ, ಕಣ್ಣಿಗೆ ನನ್ ಡ್ರಾಮಾ ಆರ್ಟಿಸ್ಟ್ ತರ ಕಾಣಿಸ್ತಾ ಇಲ್ವಾ? ತಾಯಿ ಸ್ವಲ್ಪ ಈ ಕಡೆ ಬರ್ತೀಯಾ? ಅದೇ ಸರ್, ನನ್ನ ಹೆಂಡತಿಗೆ ನಾಟಕ ಅಂದ್ರೆ ಪಂಚ ಪ್ರಾಣ, ಹುಚ್ಚು. ಅದಕ್ಕೆ ಆರು ಊಟಲ್ ಹೋಟೆಲ್ ಬಿಟ್ಲು ಅಲ್ವಾ ಚಿನ್ನ? ಯಾವನೇ ಅವನು ಗಡ್ಲಿದೆ ಅಂತ ಒಳ್ಳೆ ಸೈರಂತರ ಹರಚ್ಕೋತಾ ಇದ್ದಾನೆ. ಏನಿಲ್ಲ ಸರ್, ಇವತ್ತು ಕಾರ್ತಿಕ್ ಸೋಮವಾರ, ಭಿಕ್ಷಕರ ಕಾಟ. ರಮೇಶ್ ಅವನ್ ಸ್ವಲ್ಪ ಡೈವರ್ಟ್ ಮಾಡು. ಮಾಲೀಕರೇ ಮಾಲೀಕರೇ, ನನ್ನ ಮಗಳು ಬಸ್ಸಿಗೆ ಸಿಕ್ಕಿ ಬಿದ್ದಳು, ಅವಳಿಗೆ ತುಂಬಾ ಪೆಟ್ಟುಗಳಾಗಿವೆ, ಅದಕ್ಕೆ ಅವಳನ್ನ ಸಾರಿ ಪುತ್ತೂರಿನ ಆಸ್ಪತ್ರೆಗೆ ಸೇರಿಸಿದ್ದೇನೆ. ನಾನು ಇವನಿಗೆ ಮಾವ, ನನ್ನ ಮಗಳು ಇವನ ಹೆಂಡತಿ. ಹಾಗೆ ನಮಸ್ತೆ. ಇವನೇ ಅವನೇ ಒಂದನೇ ಕ್ಲಾಸ್ ಮೇಸ್ಟರ್ ಸ್ಟೂಡೆಂಟ್. ಹೇಳ್ದಲ್ಲ ಸರ್, ನಾನ್ ಇವ್ರ ಮಾವ ಅಂತ. ಅಯ್ಯೋ ನಿನ್ ಪಿಂಡ, ನೀನ್ ಸ್ವಲ್ಪ ಕೈ ಕೆಳಗಿಳಿಸಪ್ಪ. ಏನೇ ಇದು, ಇವನು ನಿನ್ ಮಾವ ಅಂತ ಹೇಳ್ಕೊತಿದ್ದಾನೆ, ಜೊತೆಗೆ ಇವ್ರ ಮಗಳನ್ನ ನಿನ್ ಹೆಂಡತಿ ಪಾರ್ಟ್ ಸರಿ ಇಲ್ಲ ಪುತ್ತೂರು ಆಸ್ಪತ್ರೆ ಸೇರಿಸಿರಂತ ಬೊಗಳ್ತಾ ಇದ್ದಾನೆ, ಜೊತೆಗೆ ಇವಳು ಬೇರೆ ನಿನ್ ಹೆಂಡತಿ ಅಂತ ಹೇಳ್ಕೊತಿದ್ದಾಳೆ. ಈ ದೊಂಬರಾಡ್ತ ನನ್ಗೇನು ಅರ್ಥನೇ ಆಗ್ತಾ ಇಲ್ಲ. ಯಾರನ್ನ ನಂಬೋದು ಸರ್? ನೀವ್ ಯಾರ ಮಾತು ನಂಬೇಡಿ ಸರ್, ಈಕೇನೆ ನನ್ ಹೆಂಡತಿ ಸರ್. ಏನೇ ನಿನ್ ಮದ್ವೆ ಬೇರೆ ಆಗಿ ಅದೇನು? ಏನೋ ನಿಮ್ ದಯದಿಂದ ಆಗಿದೆ ಸರ್. ಮಕ್ಕಳು ಇದಾರ? ಏನೋ ನಿಮ್ ದಯದಿಂದ ಇಲ್ಲ ಸರ್. ನಿನ್ ಮಕ್ಕಳಾಗ್ತಾ ಇದ್ರೆ ನಂದೇ ಯಾಕಯ್ಯ? ನಿನ್ಗೆಲ್ಲ ಹುಚ್ಚಿಡ್ದಿದೆ, ಈ ಮನೆ ನೋಡ್ತಾ ಇದ್ರೆ ನಿಂದು ಅಂತಾನೆ ಅನ್ನಿಸ್ತಾ ಇಲ್ಲ. ನೀವ್ ಹೊಟ್ಟೆ ಕಡಿಯ, ಈ ಮನೆ ಅವನ್ದಲ್ರಿ, ಯಾರ ಮನೆ ನಂದದ? ಉಂಗ ಉಂಗ ಮುಲಾಮ್ ತಯಾರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಓಸು ಮಂದಿರ ಒಳಿ ಬಿಟ್ಕೊಂಡೇನ್ರಿ? ಓಹೋ, ನನಗ್ ಸಂಪೂರ್ಣ ಅರ್ಥವಾಗೋಯ್ತು. ಏನ್ ಸರ್? ನಿನಗೆ ಯಾವತ್ತೋ ಹುಚ್ಚನಾಯಿ ಕಡ್ದಿದೆ, ಒಕ್ಕಳು ಸುತ್ತ 14 ಇಂಜೆಕ್ಷನ್ ತಗೊಳ್ಳೋದಕ್ಕೆ ಹೆದರ್ಕೊಂಡು ನೀನ್ ತಗೊಂಡಿಲ್ಲ, ಅದ್ರ ಪ್ರಭಾವದಿಂದ ನೀನ್ ನನಗ್ ತಲೆ ತಿಂತಾ ಇದೀಯ. ಅಯ್ಯೋ, ಅಷ್ಟೊಂದು ಸ್ಟೋರಿ ಇಲ್ಲ ಸರ್. ನಿಮ್ ಹತ್ರ ಯಾಕೆ ಸುಳ್ಳು ಹೇಳಿ ಸರ್, ನಿಜ ಹೇಳ್ಬಿಡ್ತೀನಿ. ಒಂದ್ ನಿಮಿಷ ಈ ಕಡೆ ಬರ್ತೀರಾ ಸರ್, ಪ್ಲೀಸ್ ಸರ್. ಸರ್, ಈಗೇನೆ ನನ್ನ ಹೆಂಡತಿ, ಅವನು ನನ್ನ ಮಾವನೇ, ಅವನ ಮಗಳು ನನ್ನ ಮೊದಲನೇ ಹೆಂಡತಿ. ಹಾಸನ ಜಾತ್ರೆಯಲ್ಲಿ ಅವಳು ಸತ್ತೋದ್ಲು ಸರ್, ಆವತ್ತಿನಿಂದ ಅವನು ಹುಚ್ಚಿಡ್ದು ಬಿಡ್ತು. ಆಮೇಲೆ ನಿಮ್ಮಂತ ದೊಡ್ಡವ್ರ ಸಲಹೆಯಿಂದ ಈ ಹುಡುಗಿನ ಮದುವೆ ಆದೆ. ಆದ್ರೆ ಈ ಹುಡುಗಿಗೆ ಆಲ್ರೆಡಿ ಹುಚ್ಚು ಸರ್. ನನ್ ಗ್ರಹಚಾರ ಮುದ್ರಿ ನಮ್ಮ ಹೌಸ್ ಓನರ್ಗೂ ಇತ್ತೀಚೆಗೆ ಹುಚ್ಚಿಡ್ದು ಬಿಟ್ಟಿದೆ ಸರ್. ಅದಕ್ಕೆ ಹುಚ್ಚುಚ್ಚಾಗಿ ಮಾತಾಡ್ತಾರೆ. ಟೋಟಲ್ ಆಗಿ ನನ್ನ ಲೈಫೇ ಒಂದ್ ದೊಡ್ಡ ಕಾಮಿಡಿ ಸರ್, ಚಚೆ ಟ್ರಾಜಿಡಿ ಸರ್. ನೀವೇ ನನ್ನನ್ನು ಕಾಪಾಡಬೇಕು ಸರ್. ಹೇಳ್ಬೇಡ, ಇನ್ನೇನು ಹೇಳ್ಬೇಡ.
ಎಂಟ್ರಿಯಿಂದ ಪದದ ಮೇಲೆ ವಿರಕ್ತಿ ಬಿಟ್ಬಿಟ್ಟು ನನಗೆಲ್ಲ ಉಚ್ಚಿಡ್ದು ಬಿಡ್ತೇನೋ, ಇಲ್ಲಿಂದ ಬಿಡ್ಬಿಡೋದನ್ನ. ಸರ್, ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತಗೊಂಡ್ರಿ ಸರ್, ಕೀಪ್ ಇಟ್ ಅಪ್ ಸರ್. ಸಾರಿ ಸರ್, ಮತ್ತೆ ನನ್ನ ಕೆಲಸ ಸದ್ಯಕ್ಕಾಗೆ ಇರ್ಲಿ, ಪೊಸಿಷನ್ ನೋಡ್ಕೊಂಡು ನಾನು ಹೇಳ್ತೀನಿ, ದಯವಿಟ್ಟು ನಾನು ಹೋಗೋದಕ್ಕೆ ಬಿಟ್ಬಿಡು. ನನ್ನ ಮಗಳಿಗೇನು ಹುಚ್ಚಿಡ್ದಿಲ್ವೋ? ನಿಮ್ ಮಗಳಿನ್ನು ನನ್ನ ಜೀವನದಲ್ಲಿ ಪ್ರವೇಶ ಮಾಡಲಿಲ್ವಲ್ಲ ಸರ್. ಶುಭಂ. ಮಾಮೂಲ್ ಫಜಿತಿ ಅಲ್ಲ, ಚಿತ್ರ ವಿಚಿತ್ರವಾದ ಫಜಿತಿ. ನಮ್ ಪ್ರೊಪರೇಟರ್ ಹೊರಗೆ ಕಳಿಸೋ ಹೊತ್ತಿಗೆ ನನ್ನ ಎದೆ ಗುಂಡಿಗೆ ಅಂಗಾಳಗಿಡ್ದೋಯ್ತು. ನೀವ್ ಇಷ್ಟೆಲ್ಲ ಪರದಾಡೋ ಬದಲು ಆ ಹುಡುಗಿನ ಮದ್ವೆ ಆಗ್ಬೋದಿತ್ತಲ್ಲ. ಅಯ್ಯಯ್ಯೋ, ಆ ಹುಡುಗಿನ ಅದ್ ಹೇಗ್ ಸಾಧ್ಯ? ಯಾಕಾಗ್ ಬರಲ್ಲ? ದಪ್ಪ ಆದ್ ಮಾತ್ರಕ್ಕೆ ಮದ್ವೆ ಕೆಲ್ಸಕ್ಕಾಗ್ ಬರಲ್ವಾ? ದಪ್ಪ ಅಂತಲ್ಲ, ನನ್ ಪ್ರಾಬ್ಲಮ್ ಲವ್ ಪ್ರಾಬ್ಲಮ್. ಈಗ ನಾನ್ ನಿಮ್ಮನ್ ಪ್ರೀತಿಸಿ ಆ ಹುಡುಗಿನ ಮದ್ವೆ ಆದ ಅಂತ ಇಟ್ಕೊಳ್ಳಿ, ಆಗ ಮಳ್ಗಾಡಿನ ಒಂಟೆ ತರ ಆಗ್ಬಿಡ್ತಲ್ವ ನನ್ ಪರಿಸ್ಥಿತಿ. ಅದು ಅಲ್ದೆ ತನು ಒಂದು ಕಡೆ, ಮನಸ್ ಇನ್ನೊಂದು ಕಡೆ ಅನ್ನೋ ಪಾಯಿಂಟ್. ಬಂಧನ ಸಿನಿಮಾನಲ್ಲಿ ವಿಷ್ಣುವರ್ಧನ್ಗೆ ಸರಿ ಹೋಗುತ್ತೇನೋ, ಆದ್ರೆ ಲೈಫ್ ಮೇಲೆ ನಂಗೆ ಹೇಗೆ ಸರಿ ಹೋಗುತ್ತೆ ಹೇಳಿ? ನನ್ ಮನಸ್ಸು ಪ್ರಾಣ ಎಲ್ಲ ನಿಮ್ಮ ಮೇಲೆ ಇದೆ. ಸಾರಿ, ನಾನ್ ನನ್ ಧೋರಣೆಲೇ ಹೇಳ್ತಾ ಹೋಗ್ತಾ ಇದ್ದೀನಿ. ಮತ್ತೆ ನೀವು ಆದ್ರೆ ಮಲ್ಲಿಗೆ ಅರಳೆ ಬಾಬಾ, ಕಾರ್ಮೋಡದ ತುರುಳೆ ಬಾ, ಕಾರಂಜಿ ಹಾಗೆ ಬಂತಿದ ಪ್ರೇಮ ತೇಲಿಸಿ ನಮ್ಮ ಚಿಮಿ ಚಿಮ್ಮಿ ಚಿಮ್ಮುತ. ಹುಡುಗಾಟದ ಹುಡುಗ ಬಾಬಾ, ಈ ಚೆಲುವಿನ ಚೆನ್ನಿಗ ಬಾಬಾ, ಹಸಿ ಹರೆಯದ ಹಸಿರೆ ಬಾಬಾ, ಈ ಬಾಳಿನ ಉಸಿರೆ ಬಾ. ಕೋಗಿಲ ಇಂತೆ ಬಾಬಾ, ನಮ್ಮ ಯೌವನ ಸಂಸೆ ಬಾ. ಕಾರಂಜಿ ಹಾಗೆ ಬಂತಿದೋ ಪ್ರೇಮ ಧುಮುಕು ಧುಮುಕುತ. ಆ
ಜೋಡಿ ದೀಪ ಆ ತುಟಿಯಲ್ಲಿ ಸವಿಯಾದ ಜೇನು ಆ ತುಟಿ ಕಂಡು ನನ್ನಲ್ಲಿ ವಿರಹಾಗ್ನಿ ತಾಪ ಅದಕ್ಕೆಲ್ದು ಕೊಡು ತಂಪು ನೀನು ಬಿಸಿರತ್ತದ ರಸಿಕ ಬಾಬಾ ಹೊಸ ಆಸೆಯ ಯುವಕ ಬಾಬಾ ನವ ಪ್ರೇಮದ ಮನ್ಮಥ ಬಾಬಾ ಈ ಬಾಳಿನ ಸಾರಥಿ ಬಾ ಕಾರಲ್ಜಿ ಹಾಗೆ ಬಂದಿದ ಪ್ರೇಮ ಬಾನಲ್ಲಿ ಎಂದು ತೇಲಿಸಿ ನಮ್ಮ ಚಿಮ್ಮಿ ಚಿಮ್ಮಿ ಚಿಮ್ಮುತ ಬಂಗಾರದ ಪ್ರತಿಮೆ ಬಾಬಾ ಈ ಚೆಲುವಿನ ಚೆನ್ನಿಗ ಬಾಬಾ ನಗೆ ಮಲ್ಲಿಗೆ ಅರಳೆ ಬಾಬಾ ಈ ಬಾಳಿನ ಉಸಿರೇ ಬಾ ಕಾರಲ್ಜಿ ಹಾಗೆ ಬಂದಿದ ಪ್ರೇಮ ಧುಮ ಧುಮುಕು ಧುಮುಕುತ ಬಾನಲ್ಲಿ ಎಂದು ತೇಲಿಸಿ ನಮ್ಮ ಚಿಮ್ಮಿ ಚಿಮ್ಮಿ ಚಿಮ್ಮುತ ಬಟ್ಟೆ ನೋಡ್ತಾ ಇದ್ದೀರಾ ಹೊಸ ಬಟ್ಟೆ ಮೇಡಮ್ ನನ್ನ ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ ನೀವು ಕನ್ನಡಕ ಹಾಕೊಂಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಅಂತ ಅನ್ಸುತ್ತೆ ಶಟ್ ಅಪ್ ನಾನು ಈ ಕೋಪದಲ್ಲಿ ಇದ್ದೀನಿ ಅದಕ್ಕೇನೆ ಮಾಮೂಲಿಗಿಂತ ಸುಂದರವಾಗಿ ಕಾಣಿಸ್ತಾ ಇದ್ದೀರಾ ಯು ರಾಸ್ಕಲ್ ಸಾರಿ ನೋ ಪ್ರಾಬ್ಲಮ್ ಪ್ರೊಸೀಡ್ ಅದು ನಾನು ಆಫೀಸ್ಗೆ ಲೇಟ್ ಆಗಿ ಬಂದೆ ಅಂತ ನೀವು ನನ್ನ ಬೈತಾ ಇದ್ದೀರಲ್ವಾ ನಾನು ಯಾಕೆ ಲೇಟ್ ಆಗಿ ಬಂದಿದ್ದೀನಿ ಅನ್ನೋ ಕಾರಣ ನಿಮಗೆ ಗೊತ್ತಾಗ್ಬಿಟ್ರೆ ನೀವು ನನ್ನ ಬೈಯೋದಿಲ್ಲ ಅಲ್ವಾ ಇಟ್ ಈಸ್ ಸಿಂಪಲ್ ನನ್ನ ಸೈಕಲ್ ಇದೆಯಲ್ಲ ಮೇಡಮ್ ಸೈಕಲ್ಲು ಅದು ಪಂಚರ್ ಆಗ್ಬಿಡ್ತು ಅದನ್ನ ನಮ್ಮ ವರ್ಕ್ಶಾಪ್ಗೆ ಬಿಟ್ಟೆ ಅಯ್ಯೋ ಅದು ವರ್ಕ್ಶಾಪ್ ಅಲ್ಲ ಪಂಚರ್ ಹಾಕೋ ಅಂಗಡಿಗೆ ಅವನು ಪಂಚರ್ ಹಾಕ್ದ ಅದು ಟ್ಯೂಬ್ ಬದ್ಲಿಗೆ ಟೈರ್ ಹಾಕ್ಬಿಟ್ಟ ಅದು ಟ್ಯೂಬ್ ಟೈರ್ ಮಿಸ್ಟರ್ ರಮೇಶ್ ಎಸ್ ಮೇಡಮ್ ನಾನು ನಿಮ್ಮನ್ನ ಕರೆಸಿದ್ದು ನಿಮ್ ಟೈರ್ ಟ್ಯೂಬ್ ಪಂಚರ್ ವಿಷಯಕ್ಕಲ್ಲ ಮತ್ತೆ ಯಾಕೆ ಕರೆಸಿದ್ರಿ ಮೇಡಮ್ ಯು ಆರ್ ಪ್ಲೇಯಿಂಗ್ ವಿತ್ ಮೀ ಹಿಯರ್ ಆಫ್ಟರ್ ಐ ಡೋಂಟ್ ವಾಂಟ್ ಯುವರ್ ಬ್ಲಡಿ ಟಾಕ್ ಐ ವಾಂಟ್ ಎಕ್ಸ್ಪ್ಲನೇಷನ್ ವಾಟ್ ಇಸ್ ದಿಸ್ ಇದಾ ಮೀರಾ 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 ನಾನೇ ಕೇಳ್ತಿದ್ದೀನಿ ಯಾವ ಉದ್ದೇಶದಿಂದ ಪೇಪರ್ ಪೂರ್ತಿ ಮೀರಾ ಮೀರಾ ಅಂತ ನನ್ನ ಹೆಸರನ್ನು ಕಂಪೋಸ್ ಮಾಡಿದಿರಿ ಉದ್ದೇಶ ಅಂದ್ರೆ ಪೇಜ್ ಮೇಲ ಇಲ್ಲ ನಿಮ್ ಮೇಲ ಮೇಡಮ್ ಬೇಡ ನೀವು ಹಾಗೆ ನನ್ನ ನೋಡ್ಬೇಡಿ ಮೇಡಮ್ ಪೇಜ್ ಮೇಲಾದ್ರೆ ಈ ಅಕ್ಷರಗಳು ನೆನ್ನೆನೆ ಬಂದಿತ್ತು ಮೇಡಮ್ ಅದನ್ನು ಟೆಸ್ಟ್ ಮಾಡೋಣ ಅಂತ ಒತ್ತದೆ ಅದು ಟೋಟಲ್ ಆಗಿ ಹೀಗಾಗೋಯ್ತು ಇನ್ನು ನಿಮ್ ಮೇಲಾದ್ರೆ ಬೈದಾಗ್ಲೂ ನೀವು ಅಂದವಾಗಿ ಕಾಣಿಸ್ತೀರಾ ಶೂ ಐ ಸೆಡ್ ಗೆಟ್ ಔಟ್ ಓಕೆ 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 ಸಾಕ್ ಸಾಕು ಹೊತ್ತಿದ್ದು ಅದ್ ನನ್ ಚಪ್ಲಿ ಅಲ್ವಲ್ಲ ಶ್ರೀಧರನ್ ಚಪ್ಲಿ ಅದಕ್ಕ ಸತ್ಯ ಕಡ್ಲೆಕಾಯಿ ಕಡ್ಲೆಕಾಯಿ ಗರ್ಮ ಗರ್ಮ ಒಂದ್ರೂಪಾಯ ಇಂಡಿಯಾದಲ್ಲಿ ರೇಟು ಉರಿದೋಗಿದೆ ಅಂತ ಹೇಳ್ದಂಗೆ ಸೌಟ್ ತಗೊಂಡ್ ಚುಚ್ಚಿ ಸಾಯಿಸ್ಬೇಕು ಕೊಳೆಯ ಇದ್ಯಾರೇ ಚಿಕ್ಕಪಟ್ಟಣ ಕೊಡ್ತಾ ಇದ್ಯಾ ಇಲ್ಲ ಪೂರ್ತಿ ಗಾಡಿಯೇ ಕೊಟ್ಬಿಡ್ತಾರೆ ತಗೊಂಡೋಗ್ಬಿಡು ಯಾವ್ರಯ ನೀನು ಕರೆಕ್ಟ್ ಕರೆಕ್ಟ್ ಇಂಡಿಯಾದಲ್ಲಿ ರೇಟು ಉರಿದೋಗ್ಬಿಟ್ಟಿದೆ ಹಂಗಾರೆ ಸೌಟ್ ತಗೊಂಡ್ ಟ್ಯೂ ಸಾಯಿಸ್ಬಿಡ್ಲಾ ಬೇಡ ಬೇಡ ಮೊದ್ಲೆಲ್ಲ ತಿನ್ಬಿಡ್ತೀನಿ ಆಮೇಲೆ ಬೇಕಾದ್ರೆ ಸಾಯಿಸು ಪೂರಾ ಗಾಡಿಗೆ ಎಷ್ಟು ಹೇಳಯ್ಯ 50 ರೂಪಾಯಿ ಇನ್ನೊಂದ್ ರೇಟ್ ಹೇಳು 60 ನೀನ್ ಯಾವನಯ್ಯ ರೇಟ್ ಕಡಿಮೆ ಮಾಡು ಅಂದ್ರೆ ಜಾಸ್ತಿ ಮಾಡ್ತಾ ಇದೆಯಲ್ಲ ಸ್ವಾಮಿ ನಾವು ದುಡ್ಡು ಕೊಟ್ಟೆ ತರೋದು ಹೌದೌದು ನಾನೆಲ್ಲೋ ಸುಣ್ಣಾನೋ ಮೆಣಸಿನ್ಕಾಯಿನೋ ಮಾರ್ಬಿಟ್ಟು ತಗೊಂಡ್ ಅನ್ಕೊಂಡೆ ನೀನ್ ಅಜ್ಜಿ ಯಾಂದಳಿನ ಓಕೆ ಓಕೆ ನೋಡು ನೀನು 50 ರೂಪಾಯಿ ಹೇಳಿದೆ ನಾನು ಮಾರ್ಜಿನ್ ಕೊಟ್ಟು ಒಂದ್ ರೇಟ್ ಫಿಕ್ಸ್ ಮಾಡ್ತೀನಿ 40 ಓಕೆನಾ 55 ಇದೇನಯ್ಯ ಹೆಂಗ್ ಇಲ್ಲಿ ಮಾತಾಡ್ತಾ ಇದ್ಯಾ ಯೋ ನಾನಲ್ಲಯ್ಯ ಅಲ್ ನೋಡು ದಸರಾ ಗೊಂಬೆ ಹಾಗೆ ಉಬ್ಬಿದ ಪೂರಿ ಹಾಗೆ ಕೊಬ್ಬಿದ ಕಾಮದೇನು ಹಾಗೆ ಇಂಥ ಸೌಂದರ್ಯವತಿ ಇಂಥ ಬ್ಯೂಟಿಫುಲ್ ಫಿಗರು ಬೆಂಗಳೂರು ಸಿಟಿಲಿದೆ ಅನ್ನೋ ಸತ್ಯ ನನಗೆ ಇವತ್ತೇ ಗೊತ್ತಾಗಿದ್ದು ಥ್ಯಾಂಕ್ ಯು ಅಯ್ಯೋ ಒಳ್ಳೋಣ್ವಾ ತಿನ್ನೋಣವಾ ಜಾಯಿಂಟಾ
ಒಂದೇ ಪಾಯಿಂಟ್ ಆಗಿ ಓಕೆ ಓಕೆ ಅಯ್ಯೋ ಕೊಡಿ ಸರಿಯಾಗಿ ಹಿಡಿ ಬೈದು ಬೈ ನಿಮಗೆ ಅಕ್ಕಿ ರೊಟ್ಟಿ ಜೊತೆ ನೆಂಚ್ಕೊಳಕ್ಕೆ ಯಾವ ಗೊಜ್ಜು ಇಷ್ಟ ನನಗೆ ಬದನೆಕಾಯಿ ಗೊಜ್ಜು ಇಷ್ಟ ಐಸಿ ಈ ಹಸಿ ಕಡಲೆ ಆಲೂಗಡ್ಡೆ ಟೊಮೆಟೊ ಜೊತೆಗೆ ಯಾವ ಕಾಂಬಿನೇಷನ್ ಹಾಕಿದ್ರೆ ಚೆನ್ನಾಗಿರುತ್ತೆ ಬದನೆಕಾಯಿ ಹಾಕಿದ್ರೆ ಬಂಬಟಾಗಿರುತ್ತೆ ವಾಂಗಿ ಬಾತ್ಗೆ ಏನ್ ಹಾಕಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಬದನೆಕಾಯಿ ಹಾಕಿದ್ರೆ ಸೂಪರ್ ಆಗಿರುತ್ತೆ ವೆರಿ ಗುಡ್ ವೆರಿ ಗುಡ್ ಅಂದ್ರೆ ನೀವು ಟೋಟಲ್ ಆಗಿ ನಿಮ್ ಜೀವನನೆಲ್ಲ ಬದನೆಕಾಯಿ ಮೇಲೆ ಬೇಸ್ ಮಾಡಿದೀರಾ ಅಂತ ಆಯ್ತು ಏನ್ರಿ ನಿಮಗೆ ಬದನೆಕಾಯಿ ಅಂದ್ರೆ ಅಷ್ಟೊಂದು ಇಷ್ಟನಾ ಇಷ್ಟ ಏನ್ ಬಂತ್ರಿ ಪಂಚ ಪ್ರಾಣ ನಿಮಗೆ ನನಗ ನಾನು ಬದನೆಕಾಯಿ ಇಲ್ಲದೆ ಹೊರಗೆ ಬರಲ್ಲ ಅಂದ್ರೆ ನಮ್ಮಿಬ್ಬರದು ಬದನೆಕಾಯಿ ವರ್ಷ ಅಂದಂಗ ಆ ಸಿಪ್ಪೆಲೇನ್ರಿ ಹುಡುಕ್ತಾ ಇದ್ದೀರಾ ನನಗೆ ತಿನ್ನಂಗೆ ಆಗ್ಲಿಲ್ಲ ಅಯ್ಯೋ ಪಾಪ ಬನ್ನಿ ಹೋಟ್ಲಿಗೆ ಹೋಗಿ ಇಡ್ಲಿ ಸಾಂಬಾರ್ ತಿನ್ನಣವಾ ಹೋಟ್ಲಿಗ ನಾನ್ ಬರಲ್ಲಪ್ಪ ಅಯ್ಯೋ ನಾನ್ ಜೊತೆಲಿ ಇರ್ಬೇಕಾದ್ರೆ ನಿಮಗೆ ಭಯ ಭಯ ನನ್ಗಲ್ಲ ಆ ಬಾಟ್ಲ್ ಅವನ್ಗೆ ಯಾಕೆ ಎರಡ್ ಇಡ್ಲಿಗೆ ಒಂದ್ ಬಕೆಟ್ ಸಾಂಬಾರ್ ಕೇಳಿದ್ರೆ ಆ ಸಪ್ಲೈರು ಅಳ್ತಾನೆ ಪಾಪ ಎಲ್ಲಿ ಪರದೇಶಿಗಳಾಗೋ ಬಿಡ್ತೀವೋ ಅಂತ ಅವನಿಗೆ ಭಯ ಪೂರ್ ಫೆಲೋಸ್ ಹೋಗ್ಲಿ ನನಗ್ ಗೊತ್ತಿರೋನೊಬ್ಬ ಒಂದು ಸಣ್ಣ ಹೋಟ್ಲ್ ಕೊಂಡಿದ್ದಾನೆ ಅವನ ಹತ್ರ ಹೋಗೋಣವಾ ಅವನತ್ರ ಬದನೆಕಾಯಿ ಸಿಕ್ತತ್ತ ನಾನು ಅಡಿಗೆನಲ್ಲಿ ಸ್ಪೆಷಲಿಸ್ಟ್ ಬಾ ಟೇಸ್ಟಿ ಆಗಿ ಬದನೆಕಾಯಿ ಗೊಜ್ಜು ಮಾಡ್ಕೊಡ್ತೀನಿ ರೆಡಿ ಶ್ರೀಧರ ರಮೇಶ ಲೋ ಚಂದ್ರು ನನ್ನ ಕೆಲಸ ಸಿಕ್ತ ಯಾವ ಕೆಲಸ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಹೋಟೆಲ್ ಸೂಪರ್ ತುಂಬಾ ಸಂತೋಷ ಕೃಷ್ಣ ಇಷ್ಟು ದಿನಕ್ಕೆ ನಿನ್ ಕಷ್ಟ ಎಲ್ಲ ತೀರಿ ಬದುಕೋಕ್ ಒಂದ್ ದಾರಿ ಆಯ್ತು ನೋಡು ಇವನ್ ಕೆಲಸ ಸಿಕ್ತು ಅಂತ ಸಂತೋಷದಲ್ಲಿದ್ರೆ ಬಂದ್ಬಿಟ್ಟು ಅಡಿಗೆ ಚಿ ಲೆಕ್ಚರ್ ಕೊಡಕ್ಕೆ ನೋಡು ಕೃಷ್ಣ ಈ ಹೋಟೆಲ್ ಕೆಲಸ ಅಂದ್ರೆ ಒಲೆ ಮೇಲಿರೋ ಕಾಲ್ ಎಣ್ಣೆ ಬಾಣಲೆ ಇದ್ದಂಗೆ ಅದರಲ್ಲಿ ಬೋಂಡಾ ಹಾಕು ಬಜ್ಜಿ ಹಾಕು ಹಪ್ಪಳ ಹಾಕು ಒಲೆ ಮೇಲೆ ಹಾಕು ಅವನಿಗೆ ಸಿಕ್ಕಿರೋದು ಅಡಿಗೆ ಪಟ್ಟನ್ ಕೆಲಸ ಅಲ್ವೋ ಸೂಪರ್ವೈಸರ್ ಕೆಲಸ ಈಗ ಬಾ ಏನಮ್ಮ ಕೆಲಸ ಸಿಕ್ಕಿ ಸಂತೋಷಕ್ಕೆ ನಮ್ಗೆ ಏನ್ ಟ್ರೀಟ್ ಕೊಡಿಸ್ತೀಯಾ ನಮಗ ಕಾಲ್ ರಾವ್ ಒಂದ್ ಚಿತ್ರಾನ್ ಪಾಟಿ ಬೇಡಮ್ಮ ನಮ್ಮ ಲೆವೆಲ್ ತಕ್ಕನಾಗೆ ಏನ್ರ ನಮ್ಮ ಲೆವೆಲ್ ತಕ್ಕನಾಗೆ ಗುಂಡ್ ಪಾಟಿ ಬೇಕಮ್ಮ ನನಗೆ ಲೆವೆಲ್ ಪವೆಲ್ ಗೊತ್ತಿಲ್ಲ ನಿಮಗ್ ಗುಂಡ್ ಪಾಟಿ ತಾನೆ ಬೇಕು ಅದಕ್ ನಾನ್ ರೆಡಿ ಸಲ ಈ ನಮ್ಮ ಮನೆ ಇರ್ಲಿ ಈ ಏರಿಯಾದಾಗ ಏನಾರು ನೀವು ಕಾದಿಟ್ರಿ ಇವ್ರ ಜೊತೆ ಇನ್ನೂ ನಾಲ್ಕು ಜನ ಗೋಂಡಾಗಳನ್ನ ಕರೆಸಿ ನಾಯಿ ಗುಡಸ ಮಾಡಿಸ್ತೀನಿ ಹುಷಾರ್ ಹಂಗಲೆ ಹಾಗೇನಿಲ್ಲ ಸರ್ ನೀವ್ ನಮ್ಮ ಮನೆಗೆ ಬಂದ್ ಮಾಡಿದ್ ರಾದ್ಧಾಂತಕ್ಕೆ ಪಿಂಡ ರಾದ್ಧಾಂತ ಮಾಡೋದು ನಾನು ನೀನು ಅದೇ ಸರ್ ನಾನ್ ಮಾಡಿದ್ ರಾದ್ಧಾಂತಕ್ಕೆ ನಮ್ಮ ಮನೆ ಓನರು ಅದೇ ಸರ್ ಆ ಹುಚ್ಚ ತಕ್ಷಣ ಮನೆ ಖಾಲಿ ಮಾಡದೆ ಹೋದ್ರೆ ಆತ್ಮಹತ್ಯೆ ಮಾಡ್ಕೋತೀನಿ ಅಂದ ಸರ್ ಅವ್ನ ಮೊದಲೇ ಬ್ರೈನ್ ಅಪ್ಸೆಟ್ ಆಗಿರೋ ಪರ್ಸನ್ ಅಲ್ಲ ಸರ್ ಹಾಗೇನಾದ್ರೂ ಮಾಡ್ಕೊಂಡ್ರೆ ನಂಗೆ ಬರದೇ ಇರೋ ಸರ್ಕಸ್ ಎಲ್ಲ ಮಾಡ್ಬೇಕಾಗುತ್ತೆ ಅಂತ ಮನೆ ಖಾಲಿ ಮಾಡಿ ಸಾಮಾನೆಲ್ಲ ಪಕ್ಕದ ಮನೆ ಮಾಳಿಗೆ ಮೇಲೆ ಬಿಸಾಕ್ಬಿಟ್ಟಿದ್ಯಾ ಅಲ್ವಾ ಚೇಚೆ ಹಾಗೆಲ್ಲ ಮಾಡಬಾರ್ದು ಅಂತ ನೀವೇ ಹೇಳಿದ್ರಲ್ಲ ಸರ್ ನಿಮ್ ಮಾತ್ ಮೀರ್ಬಾರ್ದು ಅಂತ ಎಷ್ಟು ಹುಡುಕಿದ್ರು ಮನೆ ಸಿಗ್ಲಿಲ್ಲ ಸರ್ ಅದಕ್ಕೆ ಒಂದ್ ಟೆಂಪೋ ಗೊತ್ತು ಮಾಡಿ ಸಾಮಾನೆಲ್ಲ ಅದ್ರೊಳಗೆ ಹಾಕಿ ನಿಮ್ ಕಾರ್ ಪಕ್ಕದಲ್ಲೇ ಇಟ್ಟಿದ್ದೀವಿ ಸರ್ ನೋಡ್ತೀರಾ ಸರ್ ಏನಯ್ಯ ನಾನ್ಯಾಕಯ್ಯ ನೋಡ್ಲಿ ನಿನ್ ದರಿದ್ರ ಟೆಂಪೋನಲ್ಲಿ ಮದಕರಿ ನಾಯಕ ಹುಡ್ತಿದ್ ಬಟ್ಟೆ ಟಿಪ್ಪು ಸುಲ್ತಾನ್ ಹಿಡಿದ ಕತ್ತಿ ಇಟ್ಟಿದ್ದೀಯಾ
ನಿನ್ನ ಮನೆ ಜುಜ್ಬಿ ಸಾಮಾನುಗಳು ಅದು ಅಲ್ಲದೆ ನನ್ನ ಹೊಸ ಕಂಠಸ ಕಾರ್ ಪಕ್ಕದಲ್ಲಿ ನಿನ್ ಕಿತ್ತೋ ಟೆಂಪೋ ನಿಲ್ಸಿರೋದು ನಾನೇ ಕಾಯ ನೋಡ್ಲಿ ಕಿತ್ತಾಗಿಲ್ಲ ಸರ್ ಸ್ಟ್ರಾಂಗ್ ಆಗಿದೆ ಲೇಟೆಸ್ಟ್ ಆಗಿದೆ ನಿಮ್ ಕಾರು ವೈಟ್ ನನ್ ಟೆಂಪೋ ಈಸ್ಟ್ಮನ್ ಕಲರ್ ತುಂಬಾ ಚೆನ್ನಾಗಿದೆ ಸರ್ ತರತರಾವರಿ ಬಣ್ಣಗಳು ಸಂಕ್ರಾಂತಿ ಹಬ್ಬಕ್ಕೆ ದನಗಳ ಕೊಂಬು ಕಟ್ಟಿಸ್ತಾರಲ್ಲ ಸರ್ ಹಾಗೆ ಓಹೋ ನಿನ್ನಂತ ದನಗಳ ಜಾತಿಯವರಿಗೆ ಗೊತ್ತು ಅದರ ವಿಷಯ ನನಗೇನು ಗೊತ್ತು ಅಂದ್ರೆ ನಿಮ್ಮನೇಲಿ ಪಶು ಪ್ರಾಣಿ ದನ ಯಾವುದು ಇಲ್ವಾ ಸರ್ ಗುಂಡು ಗುಂಡಾಗಿರೋ ನನ್ನ ಮಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಇಂಡೈರೆಕ್ಟ್ ನನ್ನ ನಂಗಿಸ್ತಾ ಇದೀಯಾ ಖಂಡಿತ ಇಲ್ಲ ಸರ್ ನೀವು ನನ್ನನ್ನು ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕಿಲ್ ಮಾಡ್ತಾ ಇದೀರಾ ಸರ್ ನೀವು ರಜಾ ಗ್ರಾಂಟೆಡ್ ಅಂದ್ರೆ ಇಲ್ಲಿಂದ ತಕ್ಷಣ ಗೆಟ್ ಔಟ್ ಆಗ್ತೀರಿ ಸರ್ ಸರ್ ನಾನು ಹೇಳೋದು ಏನಂದ್ರೆ ಪಿಂಡ ನನ್ನ ತಲೆನ ತರ್ಕಂತ ಇರಬೇಡ ನೀನು ಎಷ್ಟು ಸಮಯ ಕಾಸ್ಟ್ಸ್ ಅಲ್ಲಿ ಲೀವ್ ಕೊಡ್ತೀನಿ ನನ್ನನ್ನು ಬಿಟ್ಬಿಡು ಥ್ಯಾಂಕ್ ಯು ವೆರಿ ಮಚ್ ಸರ್ ಪಾಪ ಒಳ್ಳೆ ಹುಡುಗ ಸಾತ್ರ ಕೊಟ್ರೆ ತಲೆ ತಿನ್ಬಿಡ್ತಾನೆ ನಗರದ ಬ್ರಹ್ಮಚಾರಿಗಳು ನಾವು ರಂ ಪಂ ಪಂ ಬಾಡಿಗೆಯ ಮನೆಗಾಗಿ ಬೀದಿ ಬೀದಿ ಸುತ್ತಿದೆವು ರಂ ಪಂ ಪಂ ಬೆಂಗಳೂರು ನಗರದ ಬ್ರಹ್ಮಚಾರಿಗಳು ನಾವು ರಂ ಪಂ ಪಂ ಬಾಡಿಗೆಯ ಮನೆಗಾಗಿ ಬೀದಿ ಬೀದಿ ಸುತ್ತಿದೆವು ರಂ ಪಂ ಪಂ ಅರಮನೆ ಇಲ್ಲದ ರಾಜರು ಆಕಾಶವೇ ನಮಗೆ ಸೂರು ಅರಮನೆ ಇಲ್ಲದ ರಾಜರು ಆಕಾಶವೇ ನಮಗೆ ಸೂರು ಶಿವ 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 ಹರ 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 ನಮ್ಮ ಕತಿ ಕೇಳೋರು ಯಾರು ಬೆಂಗಳೂರು ನಗರದ ಬ್ರಹ್ಮಚಾರಿಗಳು ನಾವು ರಂ ಪಂ ಪಂ ಬಾಡಿಗೆಯ ಮನೆಗಾಗಿ ಬೀದಿ ಬೀದಿ ಸುದ್ದಿ ಹೇವ ರಂ ಪಂ ಪಂ ತಿಗಣೆ ಹಾಗೆ ಬ್ರೋಕರ್ ಕೇಳುವ ಕಮಿಷನ್ ಮನೆಯೋ ಕೊಟ್ಟಿಗೆ ಬಾಡಿಗೆ ಹೆಚ್ಚಿಗೆ ಓನರ್ ನೂರು ಕಂಡೀಷನ್ ಅಯ್ಯೋ ರಕ್ತ ಹೀರೋ ತಿಗಣೆ ಹಾಗೆ ಬ್ರೋಕರ್ ಕೇಳುವ ಕಮಿಷನ್ ಮನೆಯೋ ಕೊಟ್ಟಿಗೆ ಬಾಡಿಗೆ ಹೆಚ್ಚಿಗೆ ಓನರ್ ನೂರು ಕಂಡೀಷನ್ ಲೈಟ್ ಹಾಕಲು ನೋ ರೈಟು ನಲ್ಲಿ ನೀರಿಗೂ ಬರೀ ಫೈಟು ಎಂಟು ಗಂಟೆಗೆ ಕ್ಲೋಸ್ ಗೇಟು ಸಿನಿಮಾ ನೋಡೋದು ಗುಡ್ ನೈಟ್ ಶಿವ 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 ಹರೋ ಹರೋ ಹರ ಬಾಡಿಗೆ ಮನೆ ಕಟ್ಟೆ ಥರ ಥರ ಬೆಂಗಳೂರು ನಗರದ ಬ್ರಹ್ಮಚಾರಿಗಳು ನಾವು ರಂ ಪಂ ಪಂ ಬಾಡಿಗೆಯ ಮನೆಗಾಗಿ ಬೀದಿ ಬೀದಿ ಸುದ್ದಿ ಹೇವು ರಂ ಪಂ ಪಂ ಮನೆ ಕೇಳಿದರೆ ಸಂಸಾರಿಗೆ ಕೊಡದಂತಾರೆ ಗಂಡ ಹೆಂಡತಿ ಕೇಳಲು ಬಂದ್ರೆ ಮಕ್ಕಳು ಇರಬಾರ್ದಂತಾರೆ ಬ್ರಹ್ಮಚಾರಿ ಮನೆ ಕೇಳಿದರೆ ಸಂಸಾರಿಗೆ ಕೊಡದಂತಾರೆ ಗಂಡ ಹೆಂಡತಿ ಕೇಳಲು ಬಂದ್ರೆ ಮಕ್ಕಳು ಇರಬಾರ್ದಂತಾರೆ ಹುಡುಗಿರೋ ಮನೆ ನೋ ಚಾನ್ಸು ಮಾಡ್ತೀವಿ ಅಂತ ಭಯ ರೊಮ್ಯಾನ್ಸು ಮನೆಯವ್ರು ಹೇಳೋ ಚಾಕ್ರಿಗೆಲ್ಲ ಮಾಡ್ತಿರ್ಬೇಕು ನಾವು ಡಾನ್ಸ್ ಲೋ ಮರಿ ಹೋಗಿ ಈ ಬಟ್ಟೆ ಸ್ವಲ್ಪ ಇಸ್ತ್ರಿ ಮಾಡಿಸ್ಕೊಂಡು ಬಾಪ ಹಾಗೆ ಈ ಮಿಕ್ಸಿ ರಿಪೇರ್ ಮಾಡಿಸ್ಕೊಂಡು ಬಾಪ ಹಾಗೆ ಆ ಟೈಲರ್ ಹತ್ರ ಬ್ಲೌಸ್ ಲೂಸ್ ಮಾಡಿಸ್ಕೊಂಡ್ತನ್ರಿ ಹಾಗೆ ನನ್ಗೊಂದು ಕೋನ್ ಐಸ್ ಕ್ರೀಮ್ ತನ್ನಿ ಓ ಮಿಸ್ಟರ್ ಬ್ರಹ್ಮದೇವ ಯಾವ ಕೈಲಿ ಬರ್ದ್ಯಪ್ಪ ನನ್ನ ಹಣೆ ಬರಹನ ಶಿವ 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 ಹರೋ ಹರೋ ಹರ ಬಾಡಿಗೆ ಮನೆ ಕಥೆ ಥರ ಥರ ಬೆಂಗಳೂರು ನಗರದ ಬ್ರಹ್ಮಚಾರಿಗಳು ನಾವು ರಂ ಪಂ ಪಂ
ಅಡಿಗೆಯ ಮನೆಗಾಗಿ ಬೀದಿ ಬೀದಿ ಸುತ್ತಿಹೆವು ರಂ ಪಂ ಪಂ. ಅರಮನೆ ಇಲ್ಲದ ರಾಜರು ಆಕಾಶವೇ ನಮಗೆ ಸೂರು. ಶಿವ 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 ಹರ 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 ನಮ್ಮ ಗತಿ ಕೇಳೋರು ಯಾರು? ಬೆಂಗಳೂರು ನಗರದ ಬ್ರಹ್ಮಚಾರಿಗಳು ನಾವು ರಂ ಪಂ ಪಂ ರಂ ಪಂ ಪಂ. ಇವರೇ ಕಣ್ರವ್ವ. ನಮಸ್ಕಾರ ಅಮ್ಮ. ನಮಸ್ಕಾರ, ಕೂತ್ಕೊಳ್ಳಿ. ಮನೆಯೆಲ್ಲ ನೋಡಿದೆ, ತುಂಬಾ ಅಚ್ಚುಕಟ್ಟಾಗಿದೆ. ನಂಗೂ ಹಿಡಿಸ್ತು, ನಾಳೆ ಬೆಳಿಗ್ಗೆ ಅಡ್ವಾನ್ಸ್ ತಂದು ಕೊಡ್ತೀನಿ. ನನಗೆ ಹಣ ಮುಖ್ಯ ಅಲ್ಲಪ್ಪ, ಇಲ್ಲಿಗ್ ವಾಸಕ್ ಬರೋ ಮನುಷ್ಯರ ಗುಣ ನಡತೆ ಆಚಾರ ವಿಚಾರಗಳು ಮುಖ್ಯ. ಗುಣ ನಡತೆ ಬಗ್ಗೆ ನಮ್ ಕಡೆ ಯಾರು ಬೆರಳು ಮಾಡಿ ತೋರ್ಸಕ್ ಆಗಲ್ಲಮ್ಮ, ಯಾಕೆಂದ್ರೆ ನಾವೆಲ್ಲ ಓದಿದ್ದು ಅದೇ ಡಿಫೆನ್ಸ್ ಸ್ಕೂಲ್ ಅಲ್ಲಿ. ಅದಕ್ಕೆ ನಾವು ಪ್ರತಿಯೊಂದು ಹೆಜ್ಜೆಗೂ ಮಿಲಿಟರಿ ಡಿಸಿಪ್ಲಿನ್ ನ ಮೇಂಟೈನ್ ಮಾಡ್ತೀವಿ. ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಅಮ್ಮ. ತುಂಬಾ ಸಂತೋಷನಪ್ಪ, ಈ ಮನೆ ಕಟ್ಟಾಗ್ನಿಂದ ನಾವು ಬಾಡಿಗೆಗೆ ಕೊಟ್ಟಿರ್ಲಿಲ್ಲ, ಈಗ ಬಾಡಿಗೆ ಕೊಡ್ತಿರೋದು ಒಳ್ಳೆ ನೆರೆಹೊರೆಗೋಸ್ಕರ. ನನಗಿರೋದು ಒಬ್ಳೇ ಮಗಳು, ಗಂಡ ದಿಕ್ಕಿಲ್ದೆ ಇರೋ ಸಂಸಾರ. ಅದಕ್ಕೆ ಇಷ್ಟು ದೊಡ್ಡ ಮನೇಲಿ ನಾವಿಬ್ಬರೇ ಇರೋದಕ್ಕಿಂತ ಯಾರಾದ್ರೂ ಒಳ್ಳೆ ಸಂಸಾರಗಳ ಕೊಟ್ರೆ ನಮಗೂ ಒಂದು ಆಸರೆ ಸಿಗುತ್ತೇನೋ ಆಸೆಪ್ಪ. ಸಂಸಾರ ಅಂದ್ರೆ ಹೆಂಡತಿ ಮಕ್ಕಳು? ಹೌದು, ಅಂತ ಫ್ಯಾಮಿಲಿಗೆ ನಾವು ಮನೆ ಕೊಡೋದು. ಈ ಮಾತ್ ನೀನ್ ಹೇಳಿಲ್ವೇ ನೋಡಿಂಗ್ರಿ. ಹೋಗಿರೋ ಮೊಗ್ಗೆ ಮರ್ತು ಬಿಟ್ಟಾವ ಅವ್ರೆ. ಸಾಕು ಮುಚ್ಚ ಬಾಯಿ. ಫ್ಯಾಮಿಲಿಗಲ್ದೆ ಬೇರೆಯವರಿಗೆ ನನ್ ಮನೆ ಕೊಡೋದಿಲ್ಲ ಅಂತ ನಿನ್ಗೆ ಎಷ್ಟು ಸಾರಿ ಹೇಳಿದೀನಿ? ಅಯ್ಯಯ್ಯೋ, ಇಷ್ಟಕ್ಕೆಲ್ಲ ನೀವ್ಯಾಕಮ್ಮ ತಲೆ ಕೆಡಿಸ್ಕೋತೀರಾ? ನಾವು ಒಂಥರ ಫ್ಯಾಮಿಲಿ ಟೈಪೇ ಇರೋದು. ನಾನು ನಾಳೆ ಬೆಳಿಗ್ಗೆ ಬರ್ತೀನಿ, ಅಲ್ಲಿವರೆಗೂ ಬೇರೆ ಯಾರಿಗೂ ಮಾತು ಕೊಡಬೇಡಿ ಅಮ್ಮ. ಆಯ್ತಪ್ಪ, ಆದ್ರೆ ನನ್ನ ಮಾತು ಮಾತ್ರ ಚೆನ್ನಾಗಿ ಜ್ಞಾಪಕ ಇಟ್ಕೋ. ನಾನ್ ಮನೆ ಕೊಡ್ತಿರೋದು ಬಾಡಿಗೆ ಹಣ ಕಾಸೆ ಪಟ್ಟು ಮಾತ್ರ ಅಲ್ಲ. ತುಂಬಾ ಸಂತೋಷಮ್ಮ, ನಾನು ಇನ್ ಬರ್ತೀನಿ. ಹೋಗ್ಬಿಟ್ಪಪ್ಪ. ಆ ಮನೆ ವಿಷಯ ನಾನು ಏನ್ ಹೇಳು, ಎಲ್ಲ ಸೂಪರ್. ಬಾತ್ರೂಮ್ ಬೊಂಬಾಟ್, ಅಡಿಗೆ ಮನೆ ಅರಮನೆ, ಇನ್ ಹಾಲೋ ಶೇಷ ಮಹಲ್, ಮನೆ ಓನರು ಹಿಂಸು, ಗಂಡು ದಿಕ್ಕೆ ಇಲ್ಲ. ನಾವೇನಾದ್ರೂ ಹೋಗಿ ಸೆಟ್ಲ್ ಆಗ್ಬಿಟ್ರೆ ನಮ್ದೇ ರಾಜ್ಯ. ನಿಲ್ಸ ನಿನ್ನ ಅಜ್ಜಿ ಅಂದಳಿನ ಮನೆ ಸೂಪರ್ ಅಂತ್ಯ, ಸಂಸಾರ ಬಿಟ್ರೆ ಬೇರೆ ಯಾರಿಗೂ ಮನೆ ಕೊಡಲ್ಲ ಅಂತ್ಯ. ಇನ್ ಯಾಕೋ ಆ ವಿಷಯ ಮುಚ್ಕೊಂಡಿರ್ತೀಯ? ಅವಮ್ಮ ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿ ಯಾವ ಕಂಪೆಯಲ್ಲಿ ಕೇಳಿದ್ರು ಫ್ಯಾಮಿಲಿ ಬಿಟ್ಟು ಬ್ರಹ್ಮಚಾರಿಗಳಿಗೆ ಮಾತ್ರ ಮನೆ ಬಾಡಿಗೆ ಕೊಡಲ್ಲ. ಹೊಟ್ಟೆ ಹಸ್ಕೊಂಡು ಸಾಯ್ತಾ ಇದೀವಿ, ಮೊದ್ಲು ಒಲೆ ಉರ್ಸೋ. ಏನ್ ತುರ್ಕುರ್ಸ್ಲೋ ನಿನ್ನ ಅಜ್ಜಿ ಯಾಲ್ಲಿ? ಯಾಕೋ ವಿಕ್ಕಿದ್ ಮಿಸ್ ಆಗಿದೆ. ನಮ್ ಬದುಕು ಬೀದಿಗೆ ಬಂದ್ಮೇಲೆ ಇನ್ನೇನ್ ಉಳಿದಿದೆ? ತಲೆಗೊಂದ್ ವಿಗ್ ಕಾಲ್ಗೊಂದ್ ಬೂಸ್ ಬರ ಕೇಳು ನಮ್ಮ ಮಗಕ್ಕೆ. ಕರೆಕ್ಟ್ ಆಗಿ ಹೇಳಿದೆ ಅಮ್ಮ, ನಿನ್ ವಿಗ್ ಜೊತೆ ಈ ಆಲ್ಬಮ್ ಒಲೆಗೆ ಹಾಕು, ಮಂಗಳಾಡ್ದಂಗಾಗುತ್ತೆ. ತಾನೇ ಅಜ್ಜಿ ಯಾಂದಳಿ, ಸಾಕ್ ಮಾಡೋ ನಿನ್ ತರ್ಲೆ. ಅನ್ನ ರೆಡಿ ಆಗಿದೆ, ಎಲೆ ಹಾಕೊಂಡು ಊಟ ಮಾಡಿ. ಪೊಲೀಸ್ನವ್ರು ಬಂದ್ರೆ ಎತ್ತಂಗಡಿ ಮಾಡಿಸ್ಬಿಡ್ತಾರೆ ಅಷ್ಟೇ. ರಾಜ ಮಹಾರಾಜ, ದುರ್ಯೋಧನ ಶ್ರೀಕೃಷ್ಣ, ಶರೀಫ ಕನಕದಾಸ, ಈಶ್ವರ ಅರ್ಧನಾರೀಶ್ವರ, ಲೇಡಿ ಗೆಟಪ್ ಬೇರೆ ಇದೆಯಲ್ಲೋ. ಈ ಗೆಟಪ್ ಅಲ್ಲಿ ನೀನ್ ತೇಟ್ ಹುಡುಗಿ ತರ ಕಾಣಿಸ್ತಾ ಇದ್ಯಾ. ತೇಟ್ ಏನ್ ಬಂತು, ಹುಡುಗಿ ವೇಷದಲ್ಲಿ ನಾನು ನೋಡಿದ್ ನಮ್ಮ ಮಂಡಲಾಧ್ಯಕ್ಷ ಕೈ ಸವರ್ತ ಮೈ ಸವರ್ತ ಚಪ್ಪಾಲ್ ಚೌಕಿ ಶುರು ಮಾಡಿ ಪರ್ಮನೆಂಟ್ ಆಗಿ ಪೆಟ್ರೋ ಮ್ಯಾಕ್ಸ್ ಆಗಿ ಇಟ್ಕೊಳ್ತೀನಿ ಅಂತ ಡೌಡಿಯಕ್ಕೆ ಶುರು ಮಾಡ್ಬಿಟ್ಟ. ಮತ್ ಹ್ಯಾಗ್ ಬಿಡಿಸ್ಕೊಂಡ್ಯ? ನನ್ ಪವರ್ ಏನು ಅಂತ ತೋರಿಸ್ದೆ, ಜಾಗ ಖಾಲಿ ಮಾಡ್ದ ನನ್ ಮಗ. ಅಲ್ಲೋ ಶ್ರೀಧರ, ಸ್ಟೇಟ್ ನಲ್ಲಿ ರಾಜ ಮಹಾರಾಜ ಆಗಿ ಮೆರೆದವನು ನಿನ್ ಲೈಫ್ ಅಲ್ಲಿ ತಿರುವಾಕಿ ಆಗೋದಲ್ಲ. ಬಾರ ಪುಟ್ಟ, ಬಾ ರಾಜ, ಬೆಳ ಇಟ್ಕೊಂಡ್ ಬಾರ ಪುಟ್ಟ. ಇದನ್ನ ಹಾರನ್ನು ಅಂತಾರೆ. ನೀ ಇನ್ನು ಚಿಕ್ಕವನು, ದೊಡ್ಡವನಾದ್ಮೇಲೆ ಎಲ್ಲ ಅರ್ಥ ಆಗತ್ತೆ. ಬಾ ಪುಟ್ಟ, ಬೆಳ ಇಟ್ಕೊಂಡ್ ಬಾ. ನಿಧಾನ ಕತ್ತು ಪುಟ್ಟ, ಹುಷಾರು. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಮನೆ ಒಳಗ್ ಬಂದು ಸೇರುವಾಗ ಮೊದ್ಲು ನೀವು ಬರಬಾರ್ದು, ನಿಮ್ ಮನೆ ದೀಪ ಅಂತ ಕರೀರಿ. ಓಹ್ ಕರೆಕ್ಟ್ ಕರೆಕ್ಟ್, ನನ್ ಜೇಡಿ ಮನ್ ತಲೆಗೆ ಹೊಳಿಲೇ ಇಲ್ಲ. ಪ್ರೇಮ ಆಂಟಿ, ಇವಳೆ ನನ್ ಹೆಂಡತಿ. ನಮಸ್ಕಾರ ಅಮ್ಮ.
ಅರ್ಧ ಸುಮಂಗಲಿ ಭವ. ನನಗೆ ಈ ದೀರ್ಘಗಳು ಸುಮಂಗಲಿಗಳು ಅಂದ್ರೆ ಬೀದರ್ನಲ್ಲಿ ಬೇಸಿಗೆ ಕಾಲದಲ್ಲಿ ಬರೀ ಕಾಲಲ್ಲಿ ಟಾರ್ ರಸ್ತೆ ಮೇಲೆ ನಡೆದಷ್ಟು ಉರಿದು ಹೋಗತಿ. ಅದೆಲ್ಲ ಬಿಟ್ಬಿಟ್ಟು ಅಮೇರಿಕನ್ ಸ್ಟೈಲ್ನಲ್ಲಿ ವಿಶ್ ಯು ಆಲ್ ದ ಬೆಸ್ಟ್ ಅಂದ್ರೆ ಸರಿ ಹೋಗಲ್ವಾ? ಉಗಿರು ಮೊಕ್ಕೆ. ಅಂದಾಗೆ ಈ ಮಿಸ್ ಮಾವ ಯಾರು? ಇವ್ರು ನನ್ನ ಗಂಡನ್ ಫಾದರ್, ನನಗೆ ಗಾಡ್ ಫಾದರ್. ಇಂಡಿಯಾದಲ್ಲಿ ಹುಟ್ಟಿ ಅಮೆರಿಕಾದಲ್ಲಿ ಬೆಳೆದು ಇಥಿಯೋಪಿಯಾದಲ್ಲೆಲ್ಲ ಸುತ್ತಾಡಿ ಮೂರು ಬಣ್ಣದ ಬಾವುಟದ ಮೇಲಿನ ಮಮಕಾರದಿಂದ ನಾನು ಇಂಡಿಯಾದಲ್ಲಿ ಸೆಟಲ್ ಆದೆ. ನಾನು ಅಮೆರಿಕಾದಲ್ಲಿದ್ದಾಗ ಇಂಡಿಯಾ ಬಗ್ಗೆ ಒಳಗಡೆ ಹೋಗೋಣ. ಮೊದಲು ಬಲಗಾಲಿಟ್ಕೊಂಡು ಒಳಗಡೆ ಬಮ್ಮ. ಡಾರ್ಲಿಂಗ್, ನನ್ ಬಲಗಾಲಿಲ್ಲಿ ಆಟೋಲಿದೆ, ತಗೊಂಡ್ ಬರ್ತೀನಿ. ಬೇಗ ತಗೊಂಡ್ ಬನ್ನಿ. ನಿನ್ ಮೋತಿ ಚಚ್ಚ ಬಲಗಾಲ ಅಂದ್ರೆ ಇದೆ. ಸಣ್ಣ ಐ ಆಮ್ ಅಮೇರಿಕನ್, ಯು ಆರ್ ಇಂಡಿಯನ್. ಹಾಗೆಲ್ಲ ತಪ್ಪು ಹೇಳ್ಕೊಡಬಾರ್ದು. ಬಲಗಾಲು ಅಂದ್ರೆ ಇದು ಇದು ನಡಿ ನಡಿ. ಉಗಿರಿ ಮೊಕ್ಕೆ, ಯಾರನ್ನ ಕರೀತಿದ್ದ್ಯಾ ನೀನು? ದೇವರನ್ನ. ನಿಮ್ ಮಾವಯ್ಯ ದೇವ್ರ ಫೋಟೋ ನೋಡ್ತಿದ್ದ ಹಾಗೆ ಭಕ್ತಿ ಪರವಶದಿಂದ ತನಗ ತಾನೇ ಮೈ ಮರೆತು ಬಿಡ್ತಾರೆ. ಆಹಾ, ಎಂಥ ಒಳ್ಳೆ ಅದೃಷ್ಟ. ಎಲ್ರನ್ನು ಒಳಗ್ ಕರ್ಕೊಂಡು ಹೋಗಮ್ಮ. ಪಪ್ಪ ಪಪ್ಪ, ನನ್ನ ಆಳು ಅಂತ ಹೋಗಿ ಹೇಳೋ. ಹೇಳ್ತೀನಿ ಪುಟ್ಟ, ಹೇಳ್ತೀನಿ. ಇವನು ನನ್ನ ಮುದ್ದು ಮಗ, ಮೂರನೇ ಕ್ಲಾಸಲ್ಲಿ ಓದ್ತಾ ಇದ್ದಾನೆ. ಎಷ್ಟ್ ವರ್ಷದಿಂದ? 3 ವರ್ಷದಿಂದ. ಹಂಗಾರೆ ಇವನ್ಗೆ ವಯಸ್ಸೆಷ್ಟು? ಏನಯ್ಯ ಈ ಎಳೆ ಕೂಸ್ನ ವಯ್ಯಪ್ಪಯ್ಯ ಅಂತ ಕರಿತಾ ಇದ್ಯಾ? ಪಾಪ, ಸರಿಯಾಗಿ ಹೇಳ್ಬೇಕು ಅಂದ್ರೆ ಇವನ್ಗಿನ್ನು 9 ತುಂಬಿ 8 ನಡೀತಾ ಇದೆ. ಪಾಪ, ಚಿಕ್ಕ ವಯಸ್ಸಿನಲ್ಲಿ ಗೊತ್ತಿಲ್ಲದೆ ಗೊಬ್ಬರ ತಿನ್ಬಿಟ್ಟು ಹೀಗೆ ಬರ್ಬರ ಅಂತ ಬೆಳೆದ್ಬಿಟ್ಟ. ಓಕೆ, ಐ ಎಂ ಫ್ರಮ್ ಅಮೇರಿಕೋ, ಯು ಆರ್ ಫ್ರಮ್ ಇಂಡಿಯೋ, ಫಾಲೋ ಮೀ ಫಾಲೋ ಮೀ. ಐ ಎಂ ಫ್ರಮ್ ಅಮೇರಿಕೋ, ಯು ಆರ್ ಫ್ರಮ್ ಇಂಡಿಯೋ, ಫಾಲೋ ಮೀ ಫಾಲೋ ಮೀ. ಆ ಹುಡುಗಿ ಮುಖದಲ್ಲಿ ಮಹಾಲಕ್ಷ್ಮಿ ಕಡೆ ಎತ್ತ ಕಾಣಿಸಿದೆ ಅಲ್ವಾ ಡಿಂಗ್ರಿ? ಅಲ್ಲೂರ ಮತ್ತೆ ಉಗಿರು ಮೊಕ್ಕೆ, ಆ ಮಿಕ್ಕವರು ಕೂಡ ಒಂಥರ ವಿಚಿತ್ರವಾಗೇ ಕಾಣ್ತಾ ಅವ್ರೆ. ಚು ಕಣ್ಣು ಕತ್ತಿಯ ಅಂಚು ಬೇಜಾರಾಗುವುದಲ್ಲೇ ಸೀರೆ ಅಂತಾರೆ ಅಂತ ಈಗ ಗೊತ್ತಾಯ್ತು. ಬಾಡಿ ಎಲ್ಲ ಮೈದಾ ಹಿಟ್ ಮೆತ್ತಿ ಪೇಪರ್ ಅಂಟಿಸಿದಾಗ ಅಂಡ್ಕೊಂಡು ಯಮಯಾತನೆ ಕೊಡ್ತಾ ಇದೆ ಈ ಸೀರೆ. ಚಿಚಿ ಚಿಚಿ, ಜೀವನ ಪೂರ ಈ ಸೀರೆ ಉಟ್ಕೊಂಡು ಹಿಂಸೆನ ಹ್ಯಾಗ್ ಸಹಿಸ್ಕೋತಾರೋ ಹೆಂಗಸರು. ಚಿಚಿ, ಏನೋ ಇದು ಟಾಪ್ಲೆಸ್ ಅಸಹ್ಯ, ಹೊತ್ಕೊಳ ಇದನ್ನ. ಯಾಕೆ ನನ್ನ ಉಕ್ಕಿದ ಪ್ರಾಯ ನೋಡಿ ಎಲ್ರೂ ಕಾಮದಿಂದ ಕೆರಳು ಹೋಗ್ಬಿಡ್ತಾರೆ ಅಂತ ನನ್ನ ಪತಿದೇವರಿಗೆ ಭಯನಾ? ನೀನೇನಾದ್ರೂ ನಿಜವಾಗ್ಲೂ ನನ್ನ ಹೆಂಡತಿನೇ ಆಗಿದ್ದಿದ್ರೆ ಹರಿಶ್ಚಂದ್ರಗಿಂತ ಮುಂಚೆನೆ ನಿನ್ನ ಮಾರ್ಬಿಡ್ತಾ ಇದ್ದೆ. ಮಾರ್ತೀಯ ಮನೆ ಹಾಳ್ ನನ್ ಮಗನೇ. ನೀ ನನ್ ಗಂಡನೇ ಅಲ್ಲ, ಹೋಗು. ಕೃಷ್ಣ, ಚಡ್ಡಿ ಬಿಚ್ಚಿ ಪ್ಯಾಂಟ್ ಹಾಕೊಂಡ್ ಬರೋ, ನಾನ್ ನಿನ್ ಜೊತೆಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ. ಈ ಮಾತ್ನ ಕಾಯಂ ಮಾಡ್ಕೊಳ್ಳೋ, ನನ್ನ ಲೈಫ್ ಇರೋವರೆಗೂ ಫ್ರೀಯಾಗಿ ಕೊಡಿಸ್ತೀನಿ ಕಾಫಿ ಟಿಫನ್ನು. ಬೆಳಿಗ್ಗೆಯಿಂದ ಈ ಮೊಣಕಾಲುಗಳನ್ನ ಅಂಗಾಲುಗಳನ್ನಾಗಿ ಮಾಡ್ಕೊಂಡು ನಡೆಯಕ್ಕಾಗದೆ ಇಳಿತಾ ಇದೆ ಜ್ಯೂಸು. ಈ ಬಟ್ಟೆಗಳನ್ನ ಬಿಚ್ಚಿದೊರ್ತು ನನಗೆ ಫ್ರೀಯಾಗಿರಕ್ಕಾಗಲ್ಲ. ಅಜ್ಜಿ ಯಾಂದಳಿ, ಬಟ್ಟೆಗಳನ್ನ ಬದಲಾಯಿಸೋ ಈಸಿಯಾಗೆ ಹೆಂಡತಿನ ಬದಲಾಯಿಸಕ್ ಆಗಲ್ಲಮ್ಮ ನಮ್ ದೇಶದಲ್ಲಿ. ಏನೋ ಕಮಿಟ್ ಆಗ್ಬಿಟ್ಟಿದೀವಿ, ಸುಮ್ನೆ ಅಡ್ಜಸ್ಟ್ ಮಾಡ್ಕೋ. ಹೆಂಗಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದು? ಚಿಕ್ಕ ವಯಸ್ಸಿನಿಂದ ಈ ಚೀಪ್ ಅದನ್ನ ಕಂಡ್ರೆ ಆಗೋದಿಲ್ಲ. ಬೆಳಿಗ್ಗೆಯಿಂದ ನನ್ನ ಬೆರಳ ನಾನ್ ಚೀಪ್ ಕೊಳಕ್ ಆಗದೆ ಸಾಯ್ತಾ ಇದ್ದೀನಿ. ಹೋಗ್ಲಿ, ನನ್ ಕೊಡ್ತೀನಿ ಹಾಕೊಳ. ಯಥಿ ಅಂದಳಿನ ಸೀರೆ ಗಟಪಲ್ಲಿ ಸಿಗರೇಟ್ ಬೇರೆ ಬೇಕಾ? ಪತಿವ್ರತೆ ಹೆಂಗ್ಸು ಚಡ್ಡಿ ಹಾಕೊಂಡು ಡಿಸ್ಕೋ ಡ್ಯಾನ್ಸ್ ಮಾಡ್ದಂಗಾಯ್ತು ನೀನ್. ಏನೋ ನೀನ್ ಹೇಳೋದು, ಗೆಟಪ್ ಬದಲಾಯಿಸಿದ ತಕ್ಷಣ ಸೆಟಪ್ ಬದಲಾಗ ಹೋಗುತ್ತ? ಏನೋ ಹುಡುಗಾರ ಅಪ್ಪಾಲೆ, ಸದ್ಯಕ್ಕೆ ನೀನ್ ಹಾಕಿರೋದು ಲೇಡಿ ಗೆಟಪ್ ಅನ್ನೋದು ಮರಿಬೇಡ. ಚೆನ್ನಾಗಿದೆ ಕಣಮ್ಮ ನೀನ್ ಹೇಳೋದು. ಮೊನ್ನೆ ಏನೋ ವೇಷ ಬದಲಾಯಿಸು ಅಂದೆ, ಇವತ್ತು ಪದ್ಧತಿನೇ ಬದಲಾಯಿಸು, ನಾಳೆ ಅಂಗಾಂಗಗಳನ್ನೂ ಬದಲಾಯಿಸು ಅಂತ. ಈ ತರ ಹುಚ್ಚು ಚಪ್ಪಳಕ್ಕೆ ನನ್ ಕೈಲಾಗಲ್ಲಪ್ಪ. ರೆಡಿ ಏನ್ರೋ ಬಾಬು ಜಗೇರಿ ಸಾ.
ಎಲ್ಲ ಸರಿಗೂ ಒಳಗಡೆ ಏನ್ ಮಾಡ್ತಿದ್ರೆ? ಗಂಡ ಹೆಂಡತಿ ಅಂದ್ಮೇಲೆ ಸಾವಿರ ಮಾಡ್ಕೋತೀವಿ, ನಿನ್ಗೆ ಯಾಕಯ್ಯ? ಉಗಿರು ಮುಖ್ಯ ಬಿಸಿ ಬಿಸಿ ಕಾಫಿ ತಗೊಂಬಂದ್ರೆ ಗಟ್ ಗಟ ಕುಡಿಯಿ ಏನೇನ ಮಾತಾಡ್ತಿದ್ರಲ್ಲ ಸಾರ್. ಹ್ಞೂ ಕುಡೀರಿ, ಎಲ್ಲ ಸರ್ಗೊಂದು ಚೆನ್ನಾಗಿ ಕುಡಿಯಿರಿ. ಟಾಕೋ ಟಾಕೋ ಈ ಮಬ್ಬರು ನಮ್ಮ ಅಮ್ಮಯ್ಯ ಕುಕ್ಕೋತೀವಿ. ಆಮೇಲೆ ಕುಕ್ಕೋ. ನೀನ್ ಹೋದ ಜರ್ನಲ್ ಪೊಲೀಸ್ ನಾಯಿ ಆಗಿದ್ಯಾ? ಮೂಸಿ ಮೂಸಿ ನೋಡ್ತಿದ್ಯಲ್ಲೋ ಮುಂಡೆದೆ. ಉಗಿರು ಮಕ್ಕೆ ಅದೆಲ್ಲ ಇಸ್ಯ, ಇಲ್ಲೆಲ್ಲೋ ಬೀಡಿ ಸಿಗರೇಟ್ ಸದ್ದಿದ್ ವಾಸನೆ ಬತ್ತಾಯ್ತೆ. ನಿಮ್ಮಲ್ಲಿ ಯಾರು ಬೀಡಿ ಸಿಗರೇಟ್ ಸೆದಕಿಲ್ಲ ತಾನೇ? ಈ ಸತ್ಯನೋ? ಯಾಕಂದ್ರೆ ಅಮ್ಮವ್ರೆ, ನಮ್ಮಮ್ಮವ್ರಿಗೆ ಬೀಡಿ ಸಿಗರೇಟ್ ಸೇದೋ ಕಂಡ್ರ ಆಗಕ್ಕಿಲ್ಲ ಅಂದೆ. ಇಷ್ಟವಿಲ್ದಿದ್ರೆ ನಿಮ್ಮ ಅಮ್ಮವ್ರಿಗೆ ಸೇರ್ಬೇಡ ಅಂತ ಹೇಳು. ಅವ್ವವ್ರೆ, ನಿಮ್ಮ ಅಯ್ಯೋಳಿಗೆಲ್ಲೋ ಬೆಂಕಿ ಹತ್ಕೊಂಡ್ಬಿಟ್ಟೈತೆ, ಅದಕ್ಕೆ ಹೊಗೆ ಬಾಯೊಳಗಿಂದ ಆಚೆ ಬತ್ತಾಯ್ತೆ. ಹೌದು, ನಿನ್ನ ನೋಡ್ತಿದ್ರೆ ನನ್ಗೆಲ್ಲೆಲ್ಲೋ ಹತ್ಕೊಂಡು ಉರ್ದ ಹಾಗ ಆಗುತ್ತೆ, ಅದಕ್ಕೆ ಬಾಯಿಂದ ಹೊಗೆ ಬರುತ್ತೆ. ಹೋಗೋ, ಹೋಗ್ತೀನಿ, ಅವ್ರಿಗೆಲ್ಲ ಹೇಳ್ತೀನಿ. ಬೇಡಮ್ಮ, ಬೇದಿ ಆಗ್ಬಿಡುತ್ತೆ. ಅಮ್ಮ ಹಾಳಾಯ್ತು, ಎಲ್ಲ ಹಾಳಾಗೋಯ್ತು. ಏನೋ ಹಾಕ್ ಬಿಡ್ಕೋತಿದ್ಯಾ? ಅದೇನಮ್ಮ, ಆಗ್ಲೇ ಬಂದ್ ಹೆಂಗ್ಸು ಸಿಗರೇಟ್ ಸತ್ತಿದಮ್ಮ. ಸಿಗರೇಟು? ಆ ಹೆಂಗ್ಸು ಸಿಗರೇಟ್ ಸತ್ತಿದಳ? ಹೌದಮ್ಮ, ನಿಮ್ಮ ಮನೆಯವಳು, ನಾನು ನನ್ನ ಕಣ್ಣಾರ ನೋಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಅವ್ರು ಹೇಳೋ ಮಾತು ಕೇಳಿ ಅವಳು ತುಂಬಾ ಒಳ್ಳೆಯವಳು ಅಂತ ತಿಳ್ಕೊಂಡಿದ್ದೆ. ಇಂತ ಹಲ್ಕ ಜನಗಳು ನಮ್ಮಲ್ಲಿ ಇರ್ಕೂಡ್ದು. ಇರ್ಕೂಡ್ದು, ಈಗಲೇ ಒದ್ದು ಓಡ್ಸೋಣ. ನಡಿ, ಈಗಲೇ ಒದ್ದು ಓಡ್ಸೋಣ. ನಡೀರಿ, ಬನ್ನಿ, ನಾನು ಸುಳ್ಳು ಹೇಳಕ್ಕಿಲ್ಲ, ನಿಜಾನೇ ಹೇಳೋದು. ನಡೀರಿ ನೋಡಿ ನೋಡಿ. ಭಾಗ್ಯದ ಲಕ್ಷ್ಮೀ ಪಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಪಾರಮ್ಮ, ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ. ಹೊಸ ಮನೆ ಅಲ್ವಾ ಆಂಟಿ, ಅದಕ್ಕೆ ಮಹಾಲಕ್ಷ್ಮಿಗೆ ದೀಪ ಹಚ್ಚಿ ಧೂಪ ಹಾಕ್ತಾ ಇದ್ದೆ. ಸಗಣಿ ಬ್ರ್ಯಾಂಡ್ ಅಗರಬತ್ತಿ ಫ್ರಮ್ ಅಮೇರಿಕಾ, ಹೇಗಿದೆ ಡಿಂಗ್ರಿ? ಏನ್ ಗೊತ್ತು, ಕಸ್ತೂರಿ ವಾಸನೆ. ಹಂಗಲ್ಲವ ನಾನು. ಮೂರ್ಖ, ಆ ಬೀಡಿ ಸೇದೋದನ್ನ ಬಿಟ್ಬಿಡು ಅಂತ ಸಾವಿರ ಸಲ ಹೇಳಿದೀನಿ. ನನ್ ಮಾತ್ ಕೇಳಿದ್ಯಾ? ಆ ದರಿದ್ರ ಬೀಡಿ ವಾಸನೆನ ಮಹಾಲಕ್ಷ್ಮಿ ಆಗಿರೋ ಈ ಹುಡುಗಿ ಮೇಲೆ ಹಾಕ್ಬೇಕು ಅನ್ಕೊಂಡಿದ್ಯಾ? ಇನ್ನೊಂದ್ಸಲ ಇಂಥ ಮಾತುಗಳನ್ನ ಹೇಳಿದ್ರೆ ಟೆರೋ ತಗೊಂಡು ಮೂತಿ ಚಚ್ಬಿಡ್ತೀನಿ. ಹೋಗ ನೋಡಮ್ಮ. ಹೊಸದಾಗಿ ನಿಂಬೆಕಾ ಉಪ್ಪಿನ ಹಾಕಿದ್ದೀನಿ, ಕಳಿಸ್ಕೊಡ್ತೀನಿ, ರುಚಿ ನೋಡು. ಆಗ್ಲಿ ಅಂಟಿ. ಹೊಸ ನಿಂಬೆಕಾಯಿ ಉಪ್ಪಿನಕಾಯ? ಓಹೋ, ನನಗೆ ಉಪ್ಪಿನಕಾಯಿ ಅಂದ್ರೆ ಪಂಚ ಪ್ರಾಣ. ನಾನು ಅಮೇರಿಕಾದಲ್ಲಿದ್ದಾಗ ಟೋಟಲ್ ಆಗಿ ಉಪ್ಪಿನಕಾಯನ್ನು ಉಪಯೋಗಿಸ್ತಾ ಇದ್ದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಲ್ಲೂ ಉಪ್ಪಿನಕಾಯಿ, ಮಧ್ಯಾಹ್ನ ಲಂಚ್ ನಲ್ಲೂ ಉಪ್ಪಿನಕಾಯಿ, ರಾತ್ರಿ ಡಿನ್ನರ್ ಅಲ್ಲೂ ಉಪ್ಪಿನಕಾಯಿ. ಅಮೇರಿಕಾದಲ್ಲೂ ಉಪ್ಪಿನಕಾಯಿ ಸಿಗುತ್ತಾ ಅಣ್ಣವ್ರೆ? ಇದೇನಮ್ಮ ಹಿಂಗ್ ಕೇಳ್ತಾ ಇದ್ದೀರಾ? ಅಮೇರಿಕಾದಲ್ಲಿ ಇಟ್ಕೆ ಗೂಡು ಅಂತ ಒಂದು ಎಕ್ಸ್ಟೆನ್ಷನ್ ಇದೆ, ಅಲ್ಲೂ ಉಪ್ಪಿನಕಾಯಿ ಸಿಗುತ್ತೆ. ನಮ್ ಮಾವನವ್ರಿಗೆ ಯಾವಾಗ್ಲೂ ಅಮೆರಿಕ ಉಪ್ಪಿನಕಾಯಿದೆ ಚಿಂತೆ. ನೀವ್ ಹೋಗ್ ಕಳಿಸ್ಕೊಡಿ ಆಂಟಿ. ಸರಿ ತಾಯಿ, ಕಳಿಸ್ಕೊಡ್ತೀನಿ. ಆಂಟಿ ನೋಡ್ತಾ ಇದ್ರೆ ಸತ್ ಹೋಗಿರೋ ನನ್ ತಾಯಿನೇ ಜ್ಞಾಪಕಕ್ ಬರ್ತಾರೆ. ನನಗ ಮಾತ್ರ ಇವರನ್ನ ನೋಡ್ತಾ ಇದ್ರೆ ಅಮೇರಿಕಾದಲ್ಲಿರೋ ಮದರ್ ತೆರೇಸಾ ಜ್ಞಾಪಕಕ್ಕೆ ಬರ್ತಾರೆ. ನೋಡೋದಿಕ್ಕೆ ತೇಟ್ ಹಾಗೆ ಇದಾರೆ. ಮಾಜ್ಜಿ, ನೀನು ಗೊತ್ತಿರೋದು ಮೈಸೂರ್ ಇಟ್ಕೆ ಗೂಡು, ನಿನಗ್ಯಾಕೋ ಅಮೇರಿಕಾ? ಹಾಕಿರೋದು ಮುದುಕನ್ ವೇಷ, ಅದಕ್ ತಕ್ಕಂಗ್ ಬಾಯಿ ಮುಚ್ಕೊಂಡ್ ಬಿದ್ದಿರೋ. ಯಥಾನಿನ್ನಜ್ಜಿ ಅಂದಳಿನ, ನಾನು ವಿಷಯ ಬಿಟ್ಟಾಕಮ್ಮ, ನಾಳೆ ನಿನ್ನೇ ಗೆಟಪಲ್ಲಿ ಆಫೀಸ್ಗೆ ಹೋಗ್ಬೇಕು. ರಸ್ತೆಲ್ ಹೋಗ್ಬೇಕಾದ್ರೆ ಹುಡುಗರು ಸಿಟಿ ಹೊಡಿತಾರ, ಮುದುಕರು ಕಣ್ಣೊಡಿತಾರ ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಅದೇನ್ ಪರವಾಗಿಲ್ಲ ಬಿಡೋ, ಪಕ್ಕದಲ್ಲೇ ನಾಯಿ ಪಾರ್ಕ್ ಇದೆ, ಅಲ್ಲಿ ಚೇಂಜ್ ಮಾಡ್ಕೊಂಡು ಹೋಗ್ತಾನೆ. ಏನು, ನಾಯಿಗಳ ಪಾರ್ಕ್ ನಲ್ಲಿ ಬಟ್ಟೆ ಬದಲಾಯಿಸ್ಕೊ ಅಂತೀಯ? ಅದು ನಾಯಿಗಳು ನೋಡೋವಾಗ. ನನ್ ಮಗನೆ ಕುಂಡಿ ನಿಂದಲ್ದೆ ಇದ್ರೆ ಡೆಲ್ಲಿವರೆಗೂ ತೆವಳು ಅಂದಾಗಾಯ್ತು. ಅದು ಬರೀ ರೋಡ್ ನಲ್ಲಿ ಅಲ್ಲಪ್ಪ, ಡೆಲ್ಲಿ ಕಲ್ಲಿರೋ ರೋಡ್ ನಲ್ಲಿ ನಿಲ್ಲಿಸಲ್ಲ. ನನ್ ಮಕ್ಕಳ ವಾಸಕ್ಕೊಂದ್ ಮನೆ ಸಿಕ್ಕುತ್ತೆ ಅಂತ ಐಡಿಯಾ ಕೊಟ್ಟೆ, ನೀವೆಲ್ಲ ಒಪ್ಕೊಂಡ್ಮೇಲೆ ತಾನೆ ವೇಷ ಬದಲಾಯಿಸ್ಕೊಂಡಿದ್ದು. ಮಧ್ಯ ಗಂಡಾಗಿ ನಾನು ಹೊಡ್ಸ್ಕೊತಾ ಇದ್ದೀನಿ, ನನ್ಗೆ ಫಿಟ್ಟಿಂಗ್ ಇರ್ತೀರಾ? ನನ್ ಮಕ್ಕಳ್ರ, ನಿಮ್ದೆಲ್ಲ ಬರೀ ಗೆಟಪ್ಪು, ನಾನ್ ಡೈರೆಕ್ಟ್ ಗಂಡ ಆಗಿದ್ದೀನಿ. ಈ ಸ್ಥಿತಿ ನಾನು ನೋಡಿದ್ರೆ ಯಾರ ಮದುವೆ ಮಾಡ್ಕೊಳ್ತಾರ? ಯೋಚನೆ ಮಾಡ್ಬೇಡಮ್ಮ, ನಿನ್ ಫೇಸ್ ಗೆ ಸೂಟಬಲ್ ಫೇಸ್ ಸಿಗುತ್ತೆ ಬಿಡು. ಲೋ ಚಂದ್ರು, ಅಡಿಗೆ ಮಾಡ. ಯಥಾ ನಿನ್ನಜ್ಜಿ ಆಂದಳಿನ, ಹಾಕಿರೋದು ರಿಚ್ ಗೆಟಪ್, ಅಮೇರಿಕಾ ಲೆವೆಲ್ ಬಿಲ್ಡಪ್. ಒಳಗೋದ್ರೆ ಅಡಿಗೆ ಮನೆ ಸೆಟಪ್. ತಪ್ಪು ನಿನ್ನಲ್ವೋ, ನಮ್ ತಾತಂದು ತಾತಾ.
ಯಾಂದಳೆ ಎಷ್ಟು ಮಾ ಎರಡೊಬ್ಬ ಇಡ್ಲಿ ಕಾರಂಜಿ ಹಾಗೆ ಬಂತಿದೋ ಪ್ರೇಮ ಧುಮು ಧುಮುಕು ಧುಮುಕುತ ಬಾನಲ್ಲಿ ಇಂದು ತೇರಿಸಿ ನಮ್ಮ ಅರೆ ಇದೇನಿದು ಶ್ರೀಧರ್ ವಾಯ್ಸ್ ಇರೋ ಹಾಗಿದೆಯಲ್ಲ ಗೂಬೆ ಬುದ್ಧಿ ಇದೆಯಾ ನನಗೆ ಯಾಕೆ ನಿಂಗೊಂದ್ ಸ್ವಲ್ಪ ಬೇಕಾ ಹುಚ್ಚ ಬಾಯಿ ಆ ಹುಡುಗಿ ಯಾರು ಅನ್ಕೊಂಡಿದ್ಯಾ ಆಂಟಿ ಅನ್ನಪೂರ್ಣಮ್ಮನ ಮಗಳು ಅವಳನ್ನ ಲವ್ ಮಾಡ್ತಾ ಇದೆಯಲ್ಲ ಇಂಡಿಯಾನಲ್ಲಿ ನಡೆಯೋ ಎಷ್ಟೋ ವಿಷಯಗಳು ನಿಂಗೆ ಇನ್ನೂ ಗೊತ್ತಿಲ್ಲಮ್ಮ ನಮ್ಮಿಬ್ಬರಿಗೂ ಲವ್ ಕ್ಲೈಮ್ಯಾಕ್ಸ್ ನಲ್ಲಿದೆ ಈ ಲವ್ ಗಿವ್ ಎಲ್ಲ ಹೊರಗಡೆ ಇಲ್ಲಿ ನೀನ್ ನನ್ನ ಹೆಂಡತಿ ಹುಷಾರ್ ಅದೇ ನನ್ನ ಕರ್ಮ ಅದ್ ಹೇಗ್ ಮ್ಯಾನೇಜ್ ಮಾಡ್ತೀಯ ಮಾಡ್ಕೋ ಗೂಬೆ ವಿಗ್ಗು ವಿಗ್ ಹಾಕೊಂಡು ಹೋಗೋ ಕಚಡ ಏನ್ರಿ ಹಲೋ ಡ್ರೀಮ್ ಗರ್ಲ್ ಹೌ ಆರ್ ಯು ನೀವು ನಾನು ನಾನೇ ಹೊಸದಾಗ ನಮ್ಮ ಯಜಮಾನ್ರ ಜೊತೆ ಈ ಮನೆಗೆ ಹೆಜ್ಜೆ ಇಟ್ಟಿರೋ ಸೌಭಾಗ್ಯವತಿ ನಿಮ್ಮ ಹೆಸರು ನಮ್ಮ ಯುವಕ ಯುವತಿಯರಲ್ಲಿರೋದೇ ಪ್ರೇಮ ಚೆನ್ನಾಗಿದೆಯಾ ನಿಮಗಿಂತ ನಿಮ್ಮ ಹೆಸರು ಚೆನ್ನಾಗಿದೆ ನೋಡ್ತೀಯಾ ನನ್ನ ಮಗನ್ನ ಲೇಡಿ ಗೆಟಪ್ ಅಲ್ಲಿ ಇದ್ದೀನಿ ಅಂತ ಹುಡುಗಿ ಜೊತೆ ಚಕ್ಕಂದಾಡ್ತಾ ಎಷ್ಟೊಂದು ಮಜಾ ತಗೋತಾ ಇದ್ದಾನೆ ನೋಡ್ತಾ ಇರು ಒಂದು ಪತ್ತಿ ಇಟ್ಬಿಟ್ಟು ಬರ್ತೀನಿ ಈ ಕಡೆ ಬಾರಿ ನನ್ನ ಮುದಿನ ಸೊಸೆ ಹಲೋ ಮೈ ಡಿಯರ್ ಯಂಗ್ ಗರ್ಲ್ ನಾನು ಸಿಹಿ ಕಹಿ ಚಂದ್ರು ಹುಡುಗಿರ್ನ ನೋಡಿದ್ರೆ ಸಿಹಿ ನೋಡದೆ ಇದ್ರೆ ಕಹಿ ಐ ಆಮ್ ಫ್ರಮ್ ಅಮೇರಿಕಾ ನಿನ್ನ ನೋಡ್ತಾ ಇದ್ರೆ ನನ್ನ ನಾಲ್ಕನೇ ಹೆಂಡತಿ ಮೂರನೇ ತಂಗಿ ಜ್ಞಾಪಕಕ್ಕೆ ಬರ್ತಾಳೆ ಹಳೆ ಕಥೆ ಇಲ್ಲ ಈ ಯಾಕೆ ಮಾವಯ್ಯ ನಿಜ ಹೇಳಬೇಕು ಅಂದ್ರೆ ನಾನ್ ನೋಡಕ್ಕೆ ಮುದುಕನ್ ತರ ಇದೀನಿ ಆದ್ರೆ ನನಗಿನ್ನು ಎಳೇ ವಯಸ್ಸು ನಮ್ಮ ಚಿಕ್ಕಪ್ಪ 82 ವರ್ಷ ಈ ವಯಸ್ಸಲ್ಲಿ ಅವನು ಒಬ್ಬ ರಾಜ್ಕುಮಾರ್ನಂತ ಮಗನ ಹುಟ್ಟಿಸಿದಾನೆ ನನಗೆ ಆಫ್ಟರ್ ಆಲ್ 65 ಇಯರ್ಸ್ ನಿಕ್ಕಿದ್ನ ನೀನೇ ಯೋಚನೆ ಮಾಡು ನಿನ್ನ ಕೂದಲು ರೇಷ್ಮೆ ಗುಚ್ಚ ಇದ್ದಂಗಿದೆ ಸೀಗೆಕಾಯ ಶಾಂಪೂನಾ ನಮ್ಮ ಮಾವನ್ಗೆ ಸ್ವಲ್ಪ ಚಪಲ ಜಾಸ್ತಿ ಹೌದು ಯಾಕಮ್ಮ ನಿನ್ನೆ ಎಲ್ಲ ನೀನ್ ಕಾಣಿಸ್ತಾ ಇಲ್ಲ ಅದು ಹೋಗ್ಲಿ ಬಾ ಮಂಚದ ಮೇಲೆ ಕೂತ್ಕೊಂಡು ನನ್ ಪ್ರಸ್ತುತ ಕಥೆ ಮಾತಾಡೋಣ ನಾನು ಬರಲ್ಲ ಅಪ್ಪೋ ನಂಗೆ ಆಫೀಸ್ಗೆ ಲೇಟ್ ಆಗ್ತಾ ಇದೆ ಪ್ರೇಮ ನೀ ಬೇಗ ರೆಡಿ ಆಗು ನಮ್ಮ ಯಜಮಾನ್ರು ಹಲೋ ಹಲೋ ಪೈಪ್ಗಳ ಕಂಪನಿಲಿ ಟೈಪಿಸ್ಟ್ ಆಗಿದ್ದೀನಿ ಸಂಜೆ ಸಿಗ್ತೀಯಾ ಹಾಗೆ ಆಗ್ಲಿ ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಮುಚ್ಚಬಾಯಿ ಅವಳ ನನ್ನ ಲವರ್ ನನ್ ಮುಂದೆನೆ ಅವಳು ಕೈ ಮೈ ಮುಟ್ಟಿ ಜಪಾನಿ ಶೋಕಿ ಮಾಡ್ತೀಯಾ ಯಥಾ ನಿನ್ನ ಅಜ್ಜಿ ಆಂದಳಿ ನಿನ್ ಲವರ್ ಅಂತ ನಮ್ಗೆ ಗೊತ್ತು ಹಾಗಂತ ಏನ್ ಬೋರ್ಡ್ ಹಾಕೊಂಡಿದ್ಯಾ ಏನೋ ಮನೆ ಓಡೋರ್ ಮಗಳಲ್ಲ ಅಂತ ಹಾಗೆ ಮುಟ್ಟ ಇವತ್ತೊಂದ್ಸ ಬಿಟ್ಬಿಡಮ್ಮ ನಾಳೆಯಿಂದ ನಿನ್ ಸಿಸ್ಟರ್ ತರ ನೋಡ್ಕೋತೀನಿ ನನ್ ಸಿಸ್ಟರ್ ತರ ಅಲ್ಕ ನನ್ ಮಗನೇ ಇನ್ನೊಂದ್ಸಲ ಏನಾದ್ರೂ ಅವ್ರ ಕಡೆ ಕಣ್ಣೆತ್ ನೋಡಿದ್ರೆ ಮುದುಕನ್ ವೇಷ ಅಲ್ಲ ಪರ್ಮನೆಂಟ್ ಆಗಿ ಕೈಕಾಲು ಮುರಿದು ಕುಂಟನ್ ವೇಷ ಹಾಕೋಕ್ ಮಾಡ್ಬಿಡ್ತೀನಿ ಹುಷಾರ್ ಹೋಗ ಕಾಫಿ ಮಾಡ ಕಾಫೆ ಬೊಂಬಾಟು ಆದ್ರೆ ಜೋಡಿ ದಂಬ್ರೂಟು ಅಯ್ಯೋ ಓ ಇದಕ್ಕ ಮೊದ್ದು ನಮ್ ಸಾಹೇಬ್ರಿಗೆ ಹೇಳಿ ಈ ಕಬ್ಬನ್ ಪಾರ್ಕ್ ಅಲ್ಲಿ 4 ಲೇಡೀಸ್ ಟಾಯ್ಲೆಟ್ ಕಟ್ಸ್ಬೇಕು ಇದೇ ಹೋದ್ರೆ ಪದೇ ಒಳಗೆ ಹೆಂಗಸರಿಗೆ ತುಂಬಾ ಕಷ್ಟ ಬಾಬಾ
ಏನಿದು ಪೊದೆ ಅಳ್ಳಾಡ್ತಾ ಇದೆಯಲ್ಲ ನಾನು ಅದಕ್ಕೆ ಹೋಗಿದ್ದಾಳೆ ಅಂತ ತಿಳ್ಕೊಂಡಿದ್ದೆ ಅದಕ್ಕಲ್ಲ ಒಳಗೇನೋ ನಡೀತಾ ಇರಬೇಕು ಇರ್ಲಿ ಮಾಡ್ತೀನಿ ಕನ್ಸಲ್ವಲ್ಲ ಏನ್ ಆಶ್ಚರ್ಯ ಪೊದೆ ಒಳಗಡೆ ಹೋದಾಗ ಹೆಂಗ್ಸೋ ಹೊರಗಡೆ ಬಂದಾಗ ಗಣಸೋ ಏನಿರ್ಬೋದಲ್ಲಿ ಓ ಬೆಂಗಳೂರಿನಲ್ಲಿ ಇಷ್ಟೊಂದು ಬ್ಯೂಟಿ ಪಾರ್ಲರ್ ಇರುವಾಗ ಈ ಕೆಲಸಕ್ಕೆ ಇಲ್ಲಿಗೆ ಯಾಕೆ ಬಂದ್ಲು ರೈಲ್ವೆ ಪ್ಲಾಟ್ಫಾರಂ ನಲ್ಲಿ ಟೀ ಮಾರ್ಕೊಂಡಿರ್ಬೇಕು ಆ ಜನ ಬಂದು ಇಂಚಿಂಚ ತಲೆ ತಿಂತಾ ಇದ್ದೀರಾ ಏನ್ ನೋಡ್ತಾ ಇದ್ರ ನಿಮ್ ಪಿಂಡ ತಲೆ ಬಗ್ಸಿ ಆ ಶನೇಶ್ವರ ಅನಿಷ್ಟ ಶ್ರೀಧರ ಅವನೆಲ್ಲ ಹೋದ್ನೋ ಎಲ್ಲಿ ಸತ್ ಬಿದ್ದಿದಾನೋ ಏನೋ ಗುಡ್ ಮಾರ್ನಿಂಗ್ ಸರ್ ನೀನ್ ಯಾವಾಗ ಸತ್ತೆ ಬದುಕೈದೀನಿ ಸರ್ ಬೇಕಾದ್ರೆ ನೋಡಿ ನನ್ನ ಕಾಲುಗಳು ಮುಂದೆನೇ ಇದೆ ನಿನ್ ಪಿಂಡ ಅಷ್ಟೊತ್ತಿನಿಂದ ನೋಡ್ತಾ ಇದ್ದೀನಿ ನೀನ್ ಕಾಣಿಸ್ಲೇ ಇಲ್ಲ ಅರೆ ನಿನ್ ಮುಖಕ್ಕೆ ಅಂದವಾಗಿದ್ದ ನಿನ್ ಮೂತಿ ಮೇಲೆ ಕೂದ್ಲು ಅದನ್ನು ಬಡಸಾಕ್ಬಿಟ್ಟಿದ್ದೀಯ ನಿನ್ಗೇನ್ ಬಂತಯ್ಯ ಕೇಡ್ಗಾಲ ಕೇಡ್ಗಾಲ ಬಂದಿದ್ ನಂಗಲ್ಲ ಸರ್ ನನ್ ಮೀಸೆಗೆ ಹೋಗೋ ಕಾಲ ಬಂತು ಹೊರಟೋಯ್ತು ವಿಥೌಟ್ ಮೀಸೆ ನಾನು ಅಂದವಾಗಿಲ್ಲ ಸರ್ ಇದೀಯಾ ಇದೀಯಾ ಕ್ವಶನ್ ಕೇಳಿದ್ರೆ ಪ್ರಶ್ನೆ ಕೇಳಬಾರದು ಮತ್ತೆ ಪಾತಿ ತೊಡ್ತೀಯೋ ಗೊಬ್ಬರ ಹಾಕ್ತೀಯೋ ಅದನ್ನ ನನಗೆ ಗೊತ್ತಿಲ್ಲ ಇನ್ ಮೂರ್ನಾಲ್ಕು ದಿವಸದಲ್ಲಿ ನಿನ್ ಮೂತಿ ಮೇಲೆ ಪೊದೆ ತರ ಮೀಸೆ ಇರಬೇಕು ಇಲ್ಲ ಅಂತ ನನ್ನ ಕೆಲಸದ ಡಿಸ್ಮಿಸ್ ಮಾಡ್ಬಿಡ್ತೇನೆ ಸರ್ ಸರ್ ಭಾನುವಾರದಿಂದ ನಿನ್ ಕಂಡ್ರೆ ನನ್ನ ಮೈಯೆಲ್ಲ ಉರಿದೋಗ್ತಾ ಇದೆ ಯಾವ ಭಾನುವಾರ ಸರ್ ನಿನ್ ಪಿಂಡದ ವಾರ ನನ್ನ ಮಗಳ ಮದುವೆ ಮಾಡ್ಕೊಳ್ತೀರ ಹಾಳಾಗಿ ಹೋಗ್ಲಿ ಮಕ್ಕದ ಮೇಲೆ ಮೀಸೆ ಹಾಳು ಮಾಡ್ಕೊಂಡಿದ್ದು ಅನಿಷ್ಟು ಮುಂಡೆದು ನಿಮ್ ಫೋನ್ ಬಂದಿದೆ ಹಲೋ ಯಾರು ಹಲೋ ಶ್ರೀಧರ್ ನಾನು ಸ್ವಪ್ನ ಮಾತಾಡ್ತಾ ಇರೋದು ಹಾಯ್ ಹೇಳಿ ನಿಮ್ ಹತ್ರ ಕೆಲವು ಮುಖ್ಯವಾದ ವಿಷಯ ಮಾತಾಡ್ಬೇಕು ಓ ಶೋರ್ ಶೋರ್ ಹಾಯ್ ಹಾಯ್ ಅಬ್ಬ ನಮ್ ಮಾಲೀಕನ ಪರ್ಮಿಷನ್ ಕೇಳ್ಕೊಳ್ಳೋಕೆ ನನ್ನ ಕ್ರಾಪ್ನಲ್ಲಿ ಇರೋ ಪ್ರಾಣ ಬೂಟ್ ಕೆಳಗೆ ಬಂದ್ಬಿಡ್ತು ಸರಿ ಅಷ್ಟು ಅರ್ಜೆಂಟಾಗಿ ಬರೋಕೆ ಹೇಳಿದ್ಯಲ್ಲ ಏನ್ ಸಮಾಚಾರ ಏನೂ ಇಲ್ಲ ನಿಮ್ಮ ನನ್ನ ಮಾತು ಕೇಳ್ತೀನಿ ನಿಜ ಹೇಳ್ಬೇಕು ಶೋರ್ ನಿಮಗೆ ಊರಿನಲ್ಲಿ ಯಾರಾದ್ರೂ ಅಕ್ಕನೋ ತಂಗಿನೋ ಇದ್ದಾರಾ ನಂಗ ಒಳ್ಳೆ ಹುಡುಗಿ ಇದ್ದಿದ್ರೆ ಇಷ್ಟೊತ್ತಾಗ್ಲೇ ಸಿಸ್ಟರ್ ಸೆಂಟಿಮೆಂಟ್ ಸ್ಟಾರ್ಟ್ ಆಗ್ಬಿಡ್ತಿತ್ತು ಯಾಕೆ ಕೇಳಿದೆ ಯಾಕೂ ಇಲ್ಲ ನಮ್ಮನೆ ಬಾಡಿಗೆಗೆ ಒಂದು ಹೊಸದಾಗಿ ಫ್ಯಾಮಿಲಿ ಬಂದು ಸೆಟ್ಲ್ ಆಗಿದ್ದಾರೆ ಆ ಯಮನ ಹೆಸರು ಪ್ರೇಮ ಅಂತ ನೋಡಕ್ಕೆ ಥೇ ನಿಮ್ ತರನೇ ಇದ್ದಾರೆ ಗೊತ್ತಾ ಅವಳ ನಾನು ಮರೆತೇ ಬಿಟ್ಟಿದ್ದೆ ಅದು ನೀವೇನು ಮುಚ್ಚಿಡ್ತಾ ಇದ್ದೀರಾ ಈ ಟೈಮ್ನಲ್ಲಿ ಸೀರಿಯಸ್ ಡೈಲಾಗ್ ಆದ್ರೆ ಬೆಟರ್ ಸ್ವಪ್ನ ಜೀವನದಲ್ಲಿ ಕೆಲವನ್ನು ಮುಚ್ಚಿಟ್ಕೋಬೇಕು ಕೆಲವನ್ನು ಬಿಚ್ಚಿಟ್ಕೋಬೇಕು ಕೆಲವನ್ನು ಹೆಚ್ಚಿಸ್ಕೋಬೇಕು ಕೆಲವನ್ನು ತಗ್ಗಿಸ್ಕೋಬೇಕು ಅಬ್ಬ ಪ್ರಾಸಕ್ಕೋಸ್ಕರ ಪ್ರಾಣ ಬಿಡದೆ ವಿಷಯ ಏನು ಅಂತ ಅರ್ಥವಾಗೋ ಹಾಗೆ ಹೇಳ್ತೀರಾ ಏನ್ ಹೇಳಿ ಸ್ವಪ್ನ ಏನ್ ಹೇಳಿ ನಮ್ ತಂದೆ ಗೋಲ್ಮಾಲ್ ರಾಧಾಕೃಷ್ಣ ಸಿನಿಮಾನಲ್ಲಿ ಅನಂತನಾಗ್ ಟೈಪು ಅಂತ ಹೇಳಿದ್ನಲ್ಲ ಅವನು ಕಟ್ಕೊಂಡವಳ ಮಗ ನಾನು ಇಟ್ಕೊಂಡವಳ ಮಗಳು ಅವಳು ನಮ್ಮಿಬ್ಬರು ಈ ಬಂಧ ಅಣ್ಣ ತಂಗಿ ಸಿನಿಮಾನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಲೀಲಾವತಿ ತರ ಇರಬೇಕು ಅಂತ ನಾನು ಅನ್ಕೊಂಡಿದ್ರೆ ವಜ್ರಮುನಿ ತರ ಲೇಟೆಸ್ಟ್ ಸಿನಿಮಾಗಳಲ್ಲಿ ಜಗ್ಗೇಶ್ ತರ ವಿಲನ್ ಆಗಿ ಬಂದು ನನ್ನ ತಂಗಿನ ನನ್ನಿಂದ ದೂರ ಮಾಡ್ಬಿಟ್ಟ ಸ್ವಪ್ನ ದೂರ ಮಾಡ್ಬಿಟ್ಟ ಆಗ್ಲಿಂದ ಅವಳಿರೋ ಜಾಗದಲ್ಲಿ ನಾನಿರಲ್ಲ ನಾನಿರೋ ಜಾಗದಲ್ಲಿ ಅವಳಿರಲ್ಲ ಇರಕ್ಕೂ ಆಗಲ್ಲ ಅದಕ್ಕೆ ಒಂದು ಚಿಕ್ಕ ಬೆಕ್ಕನ್ನು ತಂದು ಅದರಲ್ಲೇ ನನ್ನ ತಂಗಿನ ಕಾಣ್ತಾ ನನ್ನ ದುಃಖವನ್ನ ತೋಡ್ಕೋತಾ ಇದ್ದೀನಿ ಸ್ವಪ್ನ ತೋಡ್ಕೋತಾ ಇದ್ದೀನಿ ಸ್ವಪ್ನ ನನ್ನ ಹತ್ರ ಚಿಲ್ಲರೆ ಇಲ್ಲ ನಿನ್ನ ಹತ್ರ ಇದ್ರೆ ಒಂದು ಮೂರು ಮಳ ಮಲ್ಲಿಗೆ ಹೂ ತಗೊಂಡು ನನ್ನ ತಂಗಿಗೆ ನನ್ನ ಜ್ಞಾಪಕಾರ್ಥವಾಗಿ ತಲುಪಿಸ್ಬಿಡ್ತೀಯ ಸ್ವಪ್ನ ಹೇಳು ಸ್ವಪ್ನ ಹೇಳು ಸ್ವಪ್ನ ಹೇಳು ಶ್ರೀಧರ್ ನೀವೆಷ್ಟು ಒಳ್ಳೆಯವರು ನಿಮ್ಮಂತ ಅಣ್ಣ ಪ್ರತಿಯೊಬ್ಬ ತಂಗಿರ್ಗೂ ಸಿಕ್ಕಿದ್ರೆ ನಮ್ಮ ದೇಶದಲ್ಲಿ
ಎಲ್ಲಾ ತಂಗೀರ್ ಬಾಳು ಎಷ್ಟು ಸಂತೋಷವಾಗಿರುತ್ತೆ ಗೊತ್ತಾ? ಸ್ವಪ್ನ ಕತ್ಲಾಗ್ತಾ ಇದೆ, ನಾನು ನಿನ್ ಬರ್ತೀನಿ. ಯಾಕೆ ಹೆದರಿಕೆ? ನಾ ಹೆದರಿಕೆ ಅಲ್ಲ, ಗೆಟಪ್ ಚೇಂಜ್ ಮಾಡ್ಕೋಬೇಕಲ್ಲ. ಗೆಟಪ್ಪ ಅದೇ ಸೆಟಪ್, ಹೋಟೆಲ್ ಸೆಟಪ್, ಬ್ಯಾಚುಲರ್ಸ್ ಅಲ್ವಾ, ಊಟ ತಿಂಡಿ ವ್ಯವಸ್ಥೆ. ನಾನು ಬರ್ತೀನಿ. ಓಕೆ ಬಾಯ್. ಹಲೋ, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಬರ್ತೀನಿ. ಇವನೇ ಅಲ್ವಾ ಬೆಳಗ್ಗೆ ಪದೇ ಒಳಗೆ ಚಿಲ್ಲರೆ ಕೆಲಸ ಮಾಡ್ದೋನು, ತಿರುಗಿ ಯಾಕೆ ಬಂದ? ಏನೋ ಇರ್ಬೇಕ್. ಬಿಡ್ತೀನ. ಎಲ್ಲ ಇವನ ತಿರ್ಗಾ ಅದೇ ಪದೇ ಒಳಗೆ ಹೋದ್ನಲ್ಲ, ಏನ್ ಮಾಡಕ್ಕಿರ್ಬೋದು? ಎಲ್ಲ ಇವನ್ ಮನೆ ಕಾಯ್ವಾಗ ಹೋಗ, ಬೆಳಗ್ಗೆ ಪದೇ ಅಲ್ಲಾಡ್ಸಿದ್ದಲ್ದೆ ಈಗಲೂ ಅಲ್ಲಾಡಿಸ್ತಾವನೆ. ಇವನೇನ್ ಪದೇನೆ ಅಲ್ಲಾಡಿಸ್ತಾ ಇದ್ದಾನ? ಇಲ್ಲ ಇನ್ನೇನ ಮಾಡ್ತಾವನ? ಹಿಂಸ ಬೆಳಕ್ಕೆ ಪದೇ ಒಳಗಡೆ ಹೋದಾಗ ಹುಡುಗಿ, ಹೊರಗಡೆ ಬಂದಾಗ ಹುಡುಗ, ಸಂಜೆ ಒಳಗಡೆ ಹೋಗಿದ್ದು ಹುಡುಗ, ಹೊರಗಡೆ ಬಂದಿದ್ದು ಹುಡುಗಿ. ಏನ್ ವಿಚಿತ್ರ ಮಾಯ ಇದು! ಈ ಪದೇ ಒಳಗೆ ಏನೋ ಅಂತ ಇರ್ಬೇಕು. ನೋಡ್ಬಿಡ್ತೀನಿ, ನೋಡೇ ಬಿಡ್ತೀನಿ. ಇದೇನಿದು ಕೂದ್ಲು? ಅಯ್ಯಯ್ಯೋ, ಏನಪ್ಪ ಇದು ಆಶ್ಚರ್ಯ! ಸಾಯಂಕಾಲದೊಳಗೆ ಇಷ್ಟೊಂದು ಬೆಳೆದು ಬಿಡ್ತಾ? ಇಲ್ಲ ಇಲ್ಲ, ಇದೇನೋ ವಿಶೇಷವಾಗಿ ಮಂತ್ರಿಸಿದ ಕೂದಲಿರಬೇಕು. ನೋಡೋರ ಕಣ್ಣೆಲ್ಲ ನನ್ನ ಮೇಲೆ, ನನ್ನ ಕಣ್ಣು ಮಾತ್ರ. ನಾನು ಸುಂದರವಾಗಿದ್ದೀನ. ಓ, ಈ ಸೌಂದರ್ಯಕ್ಕೆ ಇನ್ನಷ್ಟು ಮೆರಗು ಕೊಡಕ್ಕೆ ಈ ಮಲ್ಲಿಗೆ ಹೂವನ್ನ ಮುಡ್ಕೋಬೇಕು. ಅಯ್ಯೋ ಬೇಡಮ್ಮ, ಬಿಚ್ಚೋಗುತ್ತೆ. ಏನ್ ಬಿಚ್ಚೋಗುತ್ತೆ? ಸೀರೆ. ಸೀರೆನಾ? ತಲೆಯಲ್ಲಿ ಹೂವು ಮುಡ್ಸಿದ್ರೆ ಸೀರೆ ಯಾಕೆ ಬಿಚ್ಚೋಗುತ್ತೆ? ನಿನಗಿನ್ನೂ ಮದುವೆ ಆಗಿಲ್ವಲ್ಲ, ಅದೆಲ್ಲ ನಿನಗೆ ಗೊತ್ತಾಗೋಲ್ಲ. ನಮ್ಮ ಯಜಮಾನ್ರಿಗಂತೂ ನಾನು ಮಲ್ಲಿಗೆ ಹೂ ಮುಡ್ಕೊಂಡ್ರೆ ಸಾಕು, ಹೊಚ್ಚಿಡ್ದು ಬಿಡುತ್ತೆ. ಆಮೇಲೆ ಏನೇ, ಎಲ್ಲ ಗೊತ್ತಿರೋರ್ ಹಾಗೆ ಹೋಗಿ ಅಂತಿದ್ಯಾ? ನೀನು ಸಹ ಯಾರ್ದೋ ಪ್ರೇಮದಲ್ಲಿ ಮುಳುಗಿರೋ ಹಾಗಿದೆ. ಯಾರೇ ಅದು? ನಿನ್ನ ಮನಸ್ಸಿನ ಗೆದ್ದ ಆ ಮನ್ಮಥ? ಮನ್ಮಥ ಏನು ಅಲ್ಲ, ನನ್ನ ಮನಸ್ಸಿಗೆ ಹಿಡಿಸ್ತವ್ರು, ಒಳ್ಳೆಯವರು. ಹೆಸರೇನು ಗೊತ್ತಾ? ಶ್ರೀಧರ್. ಅದೇ ನಿಮ್ಮ ಅಣ್ಣ. ಯಾಕೆ ನನಗೆ ಹೇಗೆ ಗೊತ್ತಾಯ್ತು ಅಂತ ಶಾಕಾ? ಶಾಕೆ? ನೀನ್ ಹೇಳಿದ ಮಾತು ಕೇಳ್ತಿದ್ದ ಹಾಗೆ ನಾನು ಕರೆಂಟ್ ಹೊಡೆದ ಕಾಗೆ ತರ ಆಗ್ಬಿಟ್ಟೆ. ವಿಧಿ ಆಡಿದ ವಿಚಿತ್ರ ನಾಟಕದಲ್ಲಿ ನಾನು ನಮ್ಮಣ್ಣ ಟೆಲಿಫೋನ್ ಕಂಬಗಳ ಹಾಗೆ ದೂರ ದೂರ ಆಗ್ಬಿಟ್ವಿ. ನನ್ ಮದ್ವೆ ಆಗೋದಕ್ಕೆ ಮುಂಚೆ ನಮ್ಮಣ್ಣ ಪ್ರತಿನಿತ್ಯ ಸ್ಲೋ ಮೋಷನ್ ಅಲ್ಲಿ ನಮ್ಮ ಮನೆಗೆ ಬಂದು ಗಟ್ಟಿಯಾಗಿ ನನ್ನ ಹಿಡ್ಕೊಂಡು ನನ್ನ ಸುತ್ತಿ ಲಚಕ್ಕಂತ ಮುಚ್ಚಿಕೊಟ್ಟು ಧಡಾಂತ ತಳ್ಳಿಬಿಡ್ತಿದ್ದ. ಇಷ್ಟೊಂದು ಓವರ್ ಆಕ್ಟಿಂಗ್ ಯಾಕೆ? ಅವನು ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಪ್ರೆಸಿಡೆಂಟ್, ಅದಕ್ಕೆ ಬ್ಲೈಂಡ್ ಆಗಿ ಅವ್ರನ್ನೇ ಫಾಲೋ ಮಾಡೋಕ್ ಹೋಗಿ ವಿಷ್ಣುವರ್ಧನ್ ತರನೇ ಮಾಡ್ತಿದ್ದ. ನೀವಿಬ್ರು ದೂರ ದೂರ ಇದ್ಕೊಂಡೆ ಇಷ್ಟೊಂದು ಭಾವೋದ್ರೇಕವಾಗಿದ್ದೀರಲ್ಲ, ಈ ನೀವಿಬ್ರು ಹತ್ತತ್ರ ಇದ್ದಿದ್ರೆ ಅಷ್ಟೇ ಕಥೆ ಮುಗಿಸೋ ಹೋಗ್ತಿತ್ತು. ನೋಡಿ, ಈ ಮಲ್ಲಿಗೆ ಹೂನ ನನ್ನ ತಂಗಿ ಕೊಟ್ಬಿಡುತ್ತ ನಿಮ್ಮಣ್ಣ ನನ್ ಕೈಲಿ ಕೊಟ್ರು, ನಾನ್ ನಿಮ್ ಕೈಲಿ ಕೊಡ್ತಾ ಇದ್ದೀನಿ. ಇದನ್ನ ಮುಡ್ಕೊಂಡಾದ್ರೂ ಮುಡ್ಕೊಳ್ಳಿ, ಇಲ್ಲ ಬಿಟ್ಟಾದ್ರೂ ಬಿಡಿ, ಬರ್ತೀನಿ. ಬಾಯ್ ಅಣ್ಣ. ನಿನ್ನ ಸೋದರಿಯನ್ನ ಮರೆಯದಿರು ಎಂದೆಂದು ತರ್ಲೆ ಅಣ್ಣ. ಮಾವನ ತೆಗಿಯೋ ಬೆಂಕಿ ಪಟ್ಟಣ. ಯಾರೋ ನೀನು?
ನಾನಾ? ಸೆಂಟ್ರಲ್ ರೌಡಿ ಪ್ರಳಯ ರುದ್ರ ಕೇಡಿ ನಂಬರ್ 1 ಮಾರಮ್ಮನ ಜಾತ್ರೆಯಲ್ಲಿ ಮೂರೆಲೆ ಇಸ್ಪೀಟ್ ಆಡಿ ಕಂಬಿ ಎಣಿಸಿದ ಬಚ್ಚ ನೀನು ಒಬ್ಬ ರೌಡಿನಾ ಕರೆಕ್ಟ್ ಬೆಂಕಿ ಪಟ್ನ ತಂದು ಕೊಡು ಇಸ್ತ್ರಿ ಪೆಟ್ಟಿಗೆ ಕೊಡು ಅಂತ ಈ ಸೆಂಟ್ರಿನೇ ಸೆಂಟ್ರಿಂಗ್ ಮಾಡ್ತೇನಲ್ಲ ಡೋಂಟ್ ಟಾಕ್ ಕೊಡ್ತೀಯಾ ಇಲ್ವೋ ಕೊಡ್ತೀನಪ್ಪ ರಾಜಾ ಕೊಡ್ತೀನಪ್ಪ ಜಿ ಬೆಂಕಿ ಪಟ್ನ ತಾನೆ ಲೂಜೂರು ಕೊಡಿ ತಿರುಗಪ್ಪ ದಾರಿಗೆ ತಿರುಗದ ತಗಳಲ್ಲ ಹೇಳಲೆ ಏನಾದಲೆ ಈಗ ತಾನೇ ಜೈಲಿಂದ ಹೊಳ್ಳಿ ಬಂದಿದೆ ಮತ್ತೇನ್ ಗದ್ದಲ ಶುರು ಮಾಡ್ಕೊಂಡ್ಯಲೆ ನೀನ್ ನಮ್ಮನ್ ಹೊಟ್ಟೆ ಕಡೆಯ ಏನಾತಲೆ ಏನ್ ಮಾಡ್ಲಪ್ಪ ಹೆಂಗಿದ್ರು ಜೈಲಿಂದ ಹೊರಗ್ ಬಂದಿದ್ದೀರಿ ಒಂದ್ ಕೈ ನೋಡೇ ಬಿಡವ ಅಂತ ಆ ಸೆಂಟ್ರಿನೇ ಸೆಂಟ್ರ್ ಮಾಡ್ಲಿಕ್ಕೆ ಹೋದೆ ಜಾರ್ಶ್ ಅಂತ ನೋಡಪ್ಪ ಹೇಗೆ ತೆಗಿ ಬೇಡಲೆ ಮನೆಗ್ ಹೋಗಿ ನೋಡೋನು ಇಲ್ಲಿ ನೋಡ್ಬಾರ್ದು ಸರಿಯಪ್ಪ ಮಗನಾರಿಗಪ್ಪ ನನಗೆ ನಮ್ ಯಾರಿದಾರಪ್ಪ ನಿನಗೆ ನಾನ್ ಹಾಕ್ಬೇಕು ನನಗೆ ನೀನ್ ಹಾಕ್ಬೇಕು ಸರಿಯಪ್ಪ ನಡೆಪ್ಪ ನಾ ಪ್ಯಾಲೇಸ್ ನೋಡಿಯೋ ಅಪ್ಪ ಏನಲೇ ಇದು ವಿಕ್ರಮ ನಿನ್ನ ಅಕ್ರಮ ನೀನು ತ್ರಿವಿಕ್ರಮನ ಆಗಬೇಕು ಅಂತಿದ್ದಲ್ಲ ಇದು ಏನಲೇ ಇದು ನಿನ್ನ ಮನೆ ಒಳಗಿನ ಪರಾಕ್ರಮ ಅಪ್ಪ ನಾನು ಹೊಸ್ತ ಕೆಲಸ ಸೇರ್ಕೊಂಡಿವ್ನಿ ಏನ್ ಕೆಲಸ ರೌಡಿ ರೌಡಿ ಕೆಲ್ಸಕ್ಕೆ ಹಾ ಅದಕ್ಕೆ ನಾನ್ ಮಾಡೋ ಕೆಲ್ಸದ ಬಗ್ಗೆ ನಿನ್ ನಂಬಿಕೆ ಬರ್ಲಿ ಅಂತ ನೋಡು ಹ್ಯಾಂಗ್ ಮಾಡಕತ್ತೀನಿ ಹೇಗೆ ಹೇಗಿದೆ ಕೆಲ್ಸ ನಾನ್ ನಿನಗೆ 5000 ರೂಪಾಯಿ ಕೊಡ್ತೀನಿ ನಾನ್ ಹೇಳ್ದಾಗ ನೀನ್ ಕೇಳ್ಬೇಕು ಆಯ್ತು ನೀ ರೊಕ್ಕ ಕೊಡೋದಾದ್ರೆ ಏನ್ ಬೇಕಾದ್ರೂ ಕೇಳು ನಿಮ್ಮ ಧ್ಯಾನಪುರ ನಮ್ಮನ ಮನೆಗೆ ಹೋಗು ಅವಳಿಗೆ ಏನ್ ಮಾಡ್ಬೇಕು ನಿನ್ ದಾದಾಗಿರಿ ಗೋಂಡಾಗಿರಿ ಎಲ್ಲ ತೋರಿಸಿ ಹೆದರಿಸಿ ಬೆದರಿಸಿ ಬಂಗ್ಲೆ ಆಸ್ತಿ ಎಲ್ಲ ಬರ್ಸ್ಕೋ ಆಮೇಲೆ ಆ ಬಂಗ್ಲೆನ ಒಡೆಸಿ ಹಾಕಿ ಬೆಂಗಳೂರು ನಗರದಾಗ ಯಾವ ಮಗನೂ ಕಟ್ಸಿರಬಾರ್ದು ಅಂತ ಹೈ ಕ್ಲಾಸ್ ಕಾಂಪ್ಲೆಕ್ಸ್ ಕಟ್ಟಿಸ್ಬಿಡ್ತೀನಿ ಅದ್ರಾಗಿರುವ ಅಂಗಡಿಯಲ್ಲಿ ನೀನು ಮಾಮೂಲಿ ವಸೂಲು ಮಾಡಿಕೊಂಡು ಆ ರೊಕ್ಕದಾಗೆ ಅದಕ್ಕಿಂತ ಭಾರಿ ಕಾಂಪ್ಲೆಕ್ಸ್ ಕಟ್ಟಿಸ್ಬಿಡ್ಬೇಕು ನಮ್ಮ ಅಂತರದ ಮರ್ಯಾದೆ ಉಳಿಸ್ಬೇಕು ನೋಡ ಅಪ್ಪ ನಿನ್ ಮಗ ಆಗಿ ಅಷ್ಟು ಮಾಡಿದ್ರೆ ಏನ್ ಪ್ರಯೋಜನ ನೋಡ್ತಾ ಇರು ಆ ಅತ್ತೇನ ಒಂದೇ ಏಟಿಗೆ ಫಿನಿಶ್ ಮಾಡ್ಬೇಡಲೆ ಸತ್ರ ನೀ ಜೈಲ್ ಹೋಗ್ಬೇಕಾಗ್ತದೆ ನಾನ್ ಅನಾಥನಾಗ್ಬೇಕಾಗ್ತದೆ ಸಾಯಿಸ್ತೆ ನೈಸ್ ಆಗಿ ಆಸ್ತಿ ಹೊಡ್ಕೊಂಡ್ಬಿಡ್ಬೇಕು ನೋಡು ಮತ್ತ ಆಗ್ಲಪ್ಪ ಅತ್ತೆ ವಿಲಿ ವಿಲಿ ಅಂತ ಒತ್ತಾಡ್ಬೇಕು ಹಾಗ್ ಮಾಡ್ತೀನಿ ಆಮೇಲೆ ನಾನು ಫ್ಯೂಚರ್ ನಲ್ಲಿ ಮಾಡೋ ರೌಡಿಸಮ್ಗೆ ಅವಳು ಮನೆಯನ್ನೇ ಟ್ರೈನಿಂಗ್ ಸೆಂಟರ್ ಆಗಿ ಮಾಡ್ಕೋತೀನಿ ಆಮೇಲೆ ಅತ್ತೆ ಆಸ್ತಿ ನಿನಗ್ ಕೊಟ್ಟು ಅತ್ತೆ ಮಗಳನ್ನ ಬಗಲಿ ಹಾಕೊಂಡು ಸ್ಟೈಲ್ ಆಗಿ ಚೈನಿ ಮಾಡ್ತೀನಿ ನಿಮಗೆ ಟಿಫನ್ ಅಲರ್ಜಿ ಇದೆ ಇದನ್ನೆಲ್ಲ ತಿಂದ್ರೆ ರೋಗ ಬಂದ್ಬಿಡುತ್ತೆ ಅಂತ ಡಾಕ್ಟರ್ ಹೇಳಿಲ್ಲ ತೆಗಿರಿ 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 ನೋಡೋಡಿಂಗ್ರಿ ಇನ್ಮೇಲೆ ನನ್ ಕೇಳಿದೆ ಮಾವನವ್ರಿಗೆ ಒಂದೋಟ ನೀರು ಕೊಡ್ಕೊಂಡು ಕೊಟ್ರೆ ನನ್ನಾಣೆ ಅವ್ರಿಗೆ ಏಡ್ಸ್ ರೋಗ ತಿನ್ನೋದ್ರಿಂದ ಏಡ್ಸ್ ಬರೋದಿಲ್ಲ ಕಣಮ್ಮ ಅದು ಬರೋದೇ ಬೇರೆ ಕಾರಣಕ್ಕೆ ಅದು ನಿನಗೆ ಗೊತ್ತಿಲ್ಲ ಈ ಕಡೆ ಬಾ ಡಿಂಗ್ರಿ ನನ್ನ ಕಥೆನೇ ಬೇರೆ ನಾನು ಬೆಟ್ಟಾನೇ ತಿಂದ್ರು ನನಗೇನು ಆಗಲ್ಲ ವಾತಾಪಿ ಜೀರ್ಣೋ ಭವ ಅಂದ್ರೆ ಸಾಕು ಎಲ್ಲ ಕರಗಿ ನೀರಾಗಿ ಕಾವೇರಿ ತರ ಹರಿದೋಗತ್ತೆ ತಗೊಂಬಾ ಒಡೆಯನ ಆ ಗೋಳರ್ ಗೋಳಿ ತರ ಗುಟ್ರ ಹಾಕ್ತಿದೀಯಲ್ಲ ಯಾರ ನೀನು ನಂದು ಒಂಥರ ವಿಲನ್ ಟೈಪು ಅದಕ್ಕೆ ಹಾಕ್ ಗುಟ್ರ ಹಾಕಿದೆ ಅದಕ್ ನೀ ನನಗೆ ಗೂಳೂರ್ ಗೂಳಿ ಅಂತ ಸೌಂಡ್ ಯಾಕೆ ಕೊಟ್ಟೆ ನಂದು ಹೀರೋಯಿನ್ ಟೈಪ್ ಅದಕ್ಕೆ ಹಾಕ್ ಸೌಂಡ್ ಕೊಟ್ಟೆ ಏನೋ ಮಾಡ್ತೀಯಾ ತೂಜ ನನ್ನಂತ ಗಂಡಸ್ ನನ್ ಮಗನ್ನ ಆಫ್ಟರ್ ಆಲ್ ನಿನ್ನಂತ ಹೆಣ್ಮಗಳು ಏನ್ ಮಾಡೋಕಾಗ್ತದೆ ಅಂತೀಯ ಅಂದ್ರೆ ಖಂಡಿತವಾಗ್ಲೂ ನೀನು ಒಂಥರ ಟೂರಿಂಗ್ ಟಾಕೀಸ್ ಅನ್ನು ರೇಟ್ ಮಾಡ್ಬಿಡ್ತೀನಿ ರೇಪ್ ಮಾಡ್ಬಿಡ್ತೀನಿ ಬೇಡ 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 ಬಿಡಾಕಿಲ್ಲ ಬಿಡಾಕಿಲ್ಲ ಗೂಚ್ ಬಿಟ್ಬಿಡು ಬಿಟ್ಬಿಡು ತೂಚ್ ರೇಪ್ ಮಾಡ್ಬಿಡ್ತೀನಿ ಬೇಡ ಬೇಡ ಬಿಟ್ಬಿಡು ನೀನೇ ಮನುಷ್ಯನ ರಾಕ್ಷಸನ ಅದೇ ಗೊತ್ತಿಲ್ಲ ಹಾ ಅದನ್ ಡಿಸೈಡ್ ಮಾಡ್ಬೇಕಾದವಳು ನೀನೇ ಅತ್ತೆಮ್ಮ
ಮರ್ಯಾದ ಆಗಿ ನಿನ್ನ ಆಸ್ತಿನೆಲ್ಲ ನಮ್ಮ ಅಪ್ಪನ ಹೆಸರಿಗೆ ಬರ್ದು ನಿನ್ನ ಮಗಳನ್ನ ನನಗೆ ಕೊಟ್ಟ ಮದುವೆ ಮಾಡ್ದ್ಯೋ, ನಾನ್ ಮನುಷ್ಯನಾಗೆ ಉಳಿತೀನಿ, ಇಲ್ಲ ಅಂದ್ರೆ ರಾಕ್ಷಸನಾಗಿ ರಕ್ತ ಹೀರ್ಬಿಡ್ತೀನಿ. ನಮ್ಮಅಮ್ಮವ್ರ ಮೇಲೆ ಎಗರ್ ಬಿಡ್ತೀಯನೋ, ನಿನ್ ಕೈ ಕಾಲು ಮುರಿದು ಬಿಡ್ತೀನಿ. ಅಮ್ಮ ಪ್ರೇಮ ದೇವತೆಯಾಗಿ ಬಂದು ನನ್ನ ಕಾಪಾಡ್ದೆ, ಬಾ ಅಮ್ಮ ಬೋರ್ನು ಇಟ ಕೊಡ್ತೀನಿ, ಬಾ ಅಮ್ಮ. ಇದೇನಮ್ಮ ನೀವು ಬೋರ್ನು ಇಟ ಹಾರನ್ನು ಇಟ ಅಂತ ಅಚ್ಚುಕಟ್ಟಾಗಿ ಜಿಲೇಬಿ ಜಹಾಂಗೀರು ಜಾಮೂನು ಹೋಗ್ಲಿ, ಬಾದಾಮಿ ಕೇಸರಿ ಪಚ್ಕಡ್ಪುರ ಹಾಕಿರೋ ಹಾಲಾದ್ರೂ ಬೇಡ್ರೆ. ಏನಣ್ಣ ಅವರೇ ಹೀಗೆ ಕೇಳ್ತಿದ್ದೀರಿ, ಗರ್ಭಿಣಿ ಹೆಂಗಸರು ಇದನ್ನ ಬೈಕೆ ಸಂಕಟ ಕೇಳೋದು? ಹಾಗಾದ್ರೆ ಗರ್ಭಿಣಿ ಕೇಳ್ಬೋದಾ? ಕೇಳ್ಬಹುದಾ ಏನು, ಬಸ್ರಿದ್ರೆ ಕೇಳ್ಬೇಕು, ಅದನ್ನೆಲ್ಲ ತಗೊಳ್ಳೇಬೇಕು. ಹಾಗಾದ್ರೆ ನಂಗದೇ. ನಿಮಗ? ನನಗಲ್ಲ, ಅವಳಿಗೆ. ನಿಜವಾ ಪ್ರೇಮ? ಏನಮ್ಮ ನೀನು, ನೀನು ಮುಟ್ಟು ನಿಂತೋಗಿರೋ ವಿಷಯ ನಿಮ್ಮ ಅಮ್ಮನಾಗಿರೋ ಈ ಮಹಾತಾಯಿ ಅನುಕೂಲ ಹೇಳಿದೆ. ಅಯ್ಯೋಯ್ಯೋಯ್ಯೋಯ್ಯೋ, ಅದು ಏನ್ ನಾಚ್ಕೋತೀಯ, ಮುಟ್ಟು ತಾನೇ ನಿಂತೋಗಿರೋದು, ಮುಟ್ಟು ಬಂದಿಲ್ಲವಲ್ಲ. ಸಂತೋಷ ಪಡೋಂತ ವಿಷಯನ ಯಾರಾದ್ರೂ ಮುಚ್ಚಿಟ್ಕೋತಾರ? ಇರಮ್ಮ ಬರ್ತೀನಿ. ನೀನ್ ಇಲ್ಲೇ ಇದೆ, ನಾನ್ ಸೇಫ್. ದೇವರ್ಸಿ ನನ್ ಮಗನೇ, ರೂಮಕ್ ಬಾ, ನಿನ್ನ ಫುಟ್ಬಾಲ್ ಆಡ್ಬಿಡ್ತೀನಿ ಇವತ್ತು. ಪ್ರೇಮ ಏನಂತ, ಇದು ನಿರಂಜನ ಬಾಬಾ ಪ್ರಸಾದ, ಇದನ್ ತಿಂದ್ರೆ ಬಂಗಾರದಂತ ಮಗಳು ಹುಟ್ಟಾಳೆ. ಕಹಿ ಇರುತ್ತಮ್ಮ, ಇದನ್ನ ಬೇವನೆಲೆಯಿಂದ ಮಾಡಿರೋದು. ಈ ಪ್ರಸಾದನ ಪ್ರತಿದಿನ ಹಾಳು ಹೊಟ್ಟೆಲ್ ತಿಂದ್ರೆ ಭೂಗೋಳದಂತ ಮಗಳು ಹುಟ್ಟಾಳೆ. ಮೇಡಮ್ ಕೂತ್ಕೊಳ್ಳಿ. ಮೇಡಮ್ ನೀವು? ಹಾ ನಾನೇ, ಕೂತ್ಕೊಳ್ಳಿ. ನೀವು? ನೀವು ಅಲ್ಲ, ಮೀರಾ ಅಂತ ಕರೀರಿ, ಕೂತ್ಕೊಳ್ಳಿ. ಸರಿ ಮೇಡಮ್. ನಾನು ಪ್ರಣ ಪ್ರೀತಿಸ್ತಾ ಇದ್ದೀನಿ. ಹ್ಯಾಪಿಯಾ ಪ್ರೀತಿಸಿ ಮೇಡಮ್, ಅದ್ರಲ್ಲಿ ತಪ್ಪೇನಿದೆ, ನಾನ್ ಕೂಡ ಪ್ರೀತಿಸ್ತಾ ಇದ್ದೀನಿ. ಯಾರನ್ನ? ನಮ್ ತಾತನ್ನ, ನಮ್ ಅಜ್ಜಿನ, ನಮ್ ದೊಡ್ಡಪ್ಪನ್ನ, ನಮ್ ಚಿಕ್ಕಪ್ಪನ್ನ. ಯಾಕೆ ಮೇಡಮ್, ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯನ್ನು ನಾನು ಪ್ರೀತಿಯಿಂದ ಪ್ರೀತಿಸ್ತಾ ಇದ್ದೀನಿ. ಭಾರತ ದೇಶ ಬೆಂಡೆಗಳ ಹುಳಿ, ಇದನ್ ಬಿಟ್ರೆ ಬಿರಿ ಏನು ಗೊತ್ತಿಲ್ಲ. ಯಾವ್ದಾದ್ರು ಹುಡುಗಿನ ಪ್ರೀತಿಸ್ತಾ ಇಲ್ವಾ? ಅದಾ, ಯಾಕಿಲ್ಲ, ನಾನ್ ಕೂಡ ಒಬ್ಳನ್ನ ಪ್ರೀತಿಸ್ತಾ ಇದ್ದೀನಿ. ಯಾರ ಹುಡುಗಿ? ಇನ್ಯಾರು, ನಮ್ ಫಿಲ್ಮ್ ಸ್ಟಾರ್ ಮಾಲಶ್ರೀನ. ಶಟ್ ಅಪ್. ಅದು ವಾಲ್ ಪೋಸ್ಟರ್ ಪ್ರೇಮ. ನಿಜ ಹೇಳ್ಬೇಕು ಅಂದ್ರೆ ವಾಲ್ ಪೋಸ್ಟರ್ ಇರೋ ಮಾಲಾಶ್ರೀಗಿಂತ ಈ ಪ್ರೆಸ್ ಅಲ್ಲಿರೋ ಮೀರಾ ಮೇಡಮ್ನ ನಾ ತುಂಬಾ ಪ್ರೀತಿಸ್ತೀನಿ. ಅಂದ್ರೆ ನಿಮ್ಮನ್ನೇ ಈಗ ಹೊಡಿತೀರಾ? ಏನಾದ್ರೂ ಮಾತಾಡ್ರಿ. ಅದೇ ಮೇಡಮ್, ಗುಂಡಪ್ಪನವ್ರ ಮಗನ್ ವೆಡ್ಡಿಂಗ್ ಕಾರ್ಡು ನಾಳೆನೆ ಡೆಲಿವರಿ ಕೊಡ್ಬೇಕಲ್ವಾ? ತಮಾಷೆಗೆ ಹೇಳಿದೆ, ಈ ಬಾಹುಬಂಧನದ ಬೆಸಿಗೆ ಅತಿ ಅಮೂಲ್ಯ ಅಲ್ವಾ ಮೀರಾ? ರಮೇಶ್.
ಹೇಳಿ ಮಗನೆ ಹಾಳಾದವನೆ ನಿನ್ನ ಹಾಳು ಹೊಟ್ಟೆ ತುಂಬಿಸ್ಕೊಳ್ಳೋ ಆಸೆಗೆ ನಂಗೆ ಹೊಟ್ಟೆ ಬಂದಿದೆ ಅಂತ ಫಿಟ್ಟಿಂಗ್ ಇಟ್ಬಿಟ್ಟೆ ಈಗ ಮುದುಕಿ ಬಂದು ನನ್ನ ಸ್ವೆಟರ್ ಹೆಣ್ಣಿ ಔಷಧಿ ಕೊಡಿ ಅಂತ ಒಂದೇ ಸಮ ಪೀಡಿಸ್ತಾ ಇದ್ದಾಳೆ ಲೇ ಕೂಸೆ ಹೆಣ್ಣು ಆದ್ಮೇಲೆ ಕೆಲವು ಕಷ್ಟಗಳು ಇರ್ತವೆ ಚೂರು ಅಡ್ಜಸ್ಟ್ ಮಾಡ್ಕೋ ಹಾಗಾ ಸರಿ ಗಂಡ್ಸು ಗಂಡ ಅಂದ್ಮೇಲೆ ಕೂಡ ಕೆಲವು ಖರ್ಚುಗಳು ತಪ್ಪಿದ್ದಲ್ಲ ಒಂದು 200 ರೂಪಾಯಿ ಬಿಸಾಕು ಫುಟ್ಪಾತ್ ನಲ್ಲಿ ಸ್ವೆಟರ್ ಮಾರುವ ನೇಪಾಳದವರ ಹತ್ರ ಒಂದು ಸ್ವೆಟರ್ ಕೊಂಡ್ಕೊಂಡು ನಾನೇ ಹಿಡಿದಿದ್ದು ಅಂತ ಹೇಳ್ಬಿಡ್ತೀನಿ ಐಡಿಯಾನೋ ಬೊಂಬಾಟ್ ಆಗಿದೆ ಆದ್ರೆ ನನ್ನ ಹತ್ರ ಕಾಸಿಲ್ವೇ ನಾನೇ ಸಾಲದಲ್ಲಿ ಆಟ ಆಡ್ತಾ ಇದ್ದೀನಿ ಚಂದ್ರು ಗೆದ್ದಿದ್ದಾನೆ ಅವನ್ ಕೇಳು ಅಜ್ಜಿ ಯಾಂದಳಿ ನನ್ನ ಹತ್ರ ದುಡ್ಡಿದ್ದೀರೆ ನಾನು ಯಾಕೋ ಈ ಲಫ್ಕಿ ಟಕ್ಕರ್ ವೇಷ ಹಾಕೊಳ್ತಾ ಇದ್ದೆ ಏನಾ ನೀವೆಲ್ಲ ಸೇರಿ ಗೋಗರ್ದ್ರಲ್ಲ ಅಂತ ಈ ವೇಷ ಹಾಕೊಂಡು ಸಾಯ್ತಾ ಇದ್ದೀನಿ ಇದೇ ಕೊನೆ ಇನ್ನೊಂದ್ ಸಲ ನನ್ನ ಹತ್ರ ದುಡ್ಡು ಕೇಳಿದ್ರೆ ಕಿತ್ತು ಬಿಸಾಕ್ತೀನಿ ಇವಿಕ್ಕಿಂದ ಕೂದಲ್ನ 16 ಕೊಡಪ್ಪ ಸೇರ್ಸಿ ಮಡಿಕಂತಿದೆ ನೀ ಮುಚ್ಕೋ ನೀ ತಕ್ಕೋ ಲೋ 200 ರೂಪಾಯಿ ಕೊಡ್ತೀಯೋ ಇಲ್ವೋ ಏನ್ ಬ್ಲ್ಯಾಕ್ ಮೇಲ್ ಇಲ್ಲ ಬೆಂಗಳೂರು ಮೇಲ್ ಅದರ ಕೆಳಗಡೆನೆ ಬಿದ್ದ ಸಾಯಿ ನಾನಂತೂ ಒಂದ್ ಪೈಸ ಕೊಡಲ್ಲ ಕೊಡಲ್ವಾ ಕೊಡಲ್ವಾ ಕೊಡಲ್ಲ ನಿಮಗಿದ್ದು ನ್ಯಾಯ ಅಲ್ಲ ರೀ ಇದು ಧರ್ಮ ಅಲ್ಲ ದೈವ ಸಾಕ್ಷಿಯಾಗಿ ನನ್ನ ಕುತ್ತಿಗೆ ತಾಳಿ ಕಟ್ಟಿರೋ ಗಂಡ ರೀ ನೀವು ನನ್ನ ಗಂಡ ಅಯ್ಯಯ್ಯೋ ಇಷ್ಟು ದಿವಸ ನಿಮ್ ಸೇವೆ ಮಾಡಿ ನಿಮ್ಮ ಮಗುಗ್ ತಾಯಿ ಆಗ್ತಿರೋ ನನ್ನ ಆಸೆ ಆಕಾಂಕ್ಷೆ ಈಡೇರಿಸಬೇಕಾಗಿರೋದು ನಿಮ್ಮ ಧರ್ಮ ರೀ ಗಂಡನಾದ ನಿಮ್ಮ ಧರ್ಮ ಮುಚ್ಚಲೆ ದೊಡ್ಡ ಬದ್ದು ಇರುತ್ತೆ ನೀನು ಕಿರ್ಚ್ಕೊಂಡು ಕೇಳಿದ ತಕ್ಷಣ ಕೊಟ್ಬಿಡ್ತೀನ ಸುಮ್ನಿರಮ್ಮ ಗಂಡಿನಾಗ ಸಂಪಾದಿಸಿದ್ದಿಲ್ಲ ಹೆಂಡತಿ ಕೊಡ್ಬೇಕು ಅನ್ನೋ ಪರಿಜ್ಞಾನ ಇಲ್ದಿರೋ ನಿಮ್ಮಂಥವ್ರಿಗೆಲ್ಲ ಮದ್ವೆ ಯಾಕೆ ಬೇಕು ಅದಲ್ಲ ಆಂಟಿ ಅದು ಮತ್ತೆ ಅದು ಸಾಕು ಸುಮ್ನಿರು ನೀನ್ ಸಂಜಾಯಿಸಿ ನನಗ್ ಬೇಕಾಗಿಲ್ಲ ನೋಡಮ್ಮ ಪ್ರೇಮ ನಿನಗೆ ಏನ್ ಬೇಕೋ ನನ್ನನ್ನ ಕೇಳು ನಾನ್ ಕೊಡ್ತೀನಿ ನನ್ನ ಮುಂದಿನ ಸೊಸೆ ನೀನು ಈ ಸ್ಥಿತಿನಲ್ಲಿ ಬೇಜಾರ ಮಾಡ್ಕೋಬಾರ್ದಮ್ಮ ಮಾಡ್ಕೋಬಾರ್ದು ನೋಡಿ ಆಂಟಿ ಇವ್ರ ಯೋಗ್ಯತೆಗೆ ಚೆನ್ನಾಗಿ ಖರ್ಚು ಮಾಡಿ ಸೀಮಂತ ಅಂತೂ ಮಾಡೋಕಾಗಲ್ಲ ಹೋಗ್ಲಿ ಈ ದಾಸೆ ಕೇಳು ಚಿಕ್ಕ ಬೈಕೇನು ನೆರವೇರಿಸೋಕಾಗಲ್ಲ ಅಂದ್ರೆ ಹೇಗೆ ಆಂಟಿ ನನ್ನ ಮುಂದಿನ ಸೊಸೆ ನೀನೇನು ಯೋಚನೆ ಮಾಡಬೇಡ ನಾನು ಅಮೇರಿಕಾ ಪ್ರೆಸಿಡೆಂಟ್ಗೆ ಕಾಗದ ಬರೆದು ಅಲ್ಲಿಂದ ಮನೆ ಆರ್ಡರ್ ತರಿಸಿ ನಿನ್ನ ಚಿಕ್ಕ ಆಸೆ ಏನು ಬಂತಮ್ಮ ನಿನ್ನ ಸೀಮಂತಾನ ಭಾರತದ ಸ್ವಾತಂತ್ರ್ಯ ದಿನೋತ್ಸವದ ಹಾಗೆ ಬೊಂಬಾಟ್ ಹಾಗೆ ನಾನು ಮಾಡ್ತೀನಮ್ಮ ಬೇಡಿ ಮಾಮಯ್ಯ ಬೇಡಿ ನಮ್ಮ ವಂಶಕ್ಕೆ ಸೀಮಂತ ಆಗ್ ಬರೋದಿಲ್ಲ ಅಂತ ಗಿರಿಶಾಸ್ತ್ರದವನು ಹೇಳಿದನಲ್ಲ ಮಾವಯ್ಯ ನನಗ್ ಸೀಮಂತ ಬೇಡ ಮಾವಯ್ಯ ನನಗ್ ಸೀಮಂತ ಬೇಡಿ ಸುಮ್ನಿರು ನಿನ್ನ ಶ್ರೀಮಂತನನ್ನ ನನ್ನ ಮನೆಯಲ್ಲೇ ನನ್ನ ಕೈಯಾರೆ ಅದ್ಧೂರಿಯಾಗಿ ಆಚರಿಸ್ತೀರಿ ಶುಭ ಮಂಗಳ
ಸರ್, ನಿಮ್ ಮಗಳ ಮದುವೆ ಬಗ್ಗೆ ಬಹಳ ವರಿ ಮಾಡ್ಕೊತಿದ್ರಲ್ಲ, ಒಂದ್ಸಲ ಆ ಕಡೆ ನೋಡಿ ಸರ್. ಒಳ್ಳೆ ಮನಸ್ಸಿನಿಂದ ಅವ್ರ ತಲೆ ಮೇಲೆ ನಾಲ್ಕು ಅಕ್ಕಿ ಕಾಳು ಹಾಕ್ತಿರೋ ಇಲ್ಲ ಕಲ್ಲು ಹಾಕ್ತಿರೋ ನಿಮ್ ಇಷ್ಟ, ಹೋಗಿ. ನನ್ ಪಿಂಡ ಓಡಿಬಿಡಿ ಸರ್, ಆದ್ರೆ ನಮ್ಮಿಬ್ಬರ ಮಾತ್ರ ದೂರ ಮಾಡಬೇಡಿ ಸರ್. ಸರ್, ಲಾಡುನಲ್ಲಿ ದ್ರಾಕ್ಷಿ ಗೋಡಂಬಿ ಇದ್ದಂಗೆ, ವಾಂಗಿ ಬಾತಲ್ಲಿ ಚಕ್ಕೆ ಲವಂಗ ಇದ್ದಂಗೆ ಸರ್, ಬೇಳೆ ಚಟ್ನಿ ಸುಪ್ಪ ಸೇರ್ದಂಗೆ ನಾವಿಬ್ರು ಒಂದಾ ಬಿಡ್ತೀವಿ ಸರ್. ಅಪ್ಪ ಅಪ್ಪ, ಅಮ್ಮ ಸತ್ಮೇಲೆ ಗುಂಡು ಬಿಟ್ಟು ಬೇರೆ ಏನೂ ಕೇಳಿಲ್ಲ, ಇನ್ಮೇಲೆ ಅದನ್ನು ಕೇಳಲ್ಲ. ಅಪ್ಪ ಅಪ್ಪ, ನೀವು ನಿನ್ನ ಮದ್ವೆ ಮಾಡ್ಕೊಡು. ಅವರಿಬ್ಬರು ಮಾತ್ರ ಹಿಂದೆ ಇರೋ ಸ್ವಚ್ಛವಾದ ಪ್ರೇಮನ ಅರ್ಥ ಮಾಡ್ಕೊಳ್ಳಿ ಸರ್. ಬಿಂಡ, ನಾನ್ ಸತ್ರು ಇವನು ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡೋದಿಲ್ಲ, ಮೊದಲು ಪಾರ್ಟ್ನರ್ ಆಗಿ ಮಾಡ್ಕೋತೀನಿ, ಆ ನಂತರ ಅದನ್ನ ನಳಿ ನನ್ನಾಗಿ ಮಾಡ್ಕೋತೀನಿ. ನಿನ್ ಪಿಂಡ, ನಾನೊಂದು ಒಳ್ಳೆ ಮುಹೂರ್ತ ಇಡೋವರೆಗೂ ಈ ದರಿದ್ರ ತಿಂಡಿ ಕಾರ್ಯಕ್ರಮ ಬೀದಿಯಲ್ಲಿ ನೀವೆಲ್ಲ ಕಟ್ಟಿಟ್ಬಿಡಿ. ಏನೇ ಶ್ರೀಧರ, ನಾನ್ ನಿನ್ ಕೆಲ್ಸ ಕೊಟ್ಟಿದ್ದಕ್ಕೆ ನನಗೆ ಮನೆ ಅಳಿಯನ್ ಕೊಡ್ತಾ ಇದೀಯಾ? ಇವತ್ತಿಂದ ನಿನ್ ಸೇಲ್ಸ್ ಮ್ಯಾನ್ ಕೆಲ್ಸನ ತೆಗೆದಾಕ್ತಾ ಇದ್ದೀನಿ. ಸರ್, ಇದು ಅನ್ಯಾಯ ಸರ್. ಸೂಪರ್ವೈಸರ್ ಆಗಿ ಪ್ರಮೋಷನ್ ಕೊಡ್ತಾ ಇದ್ದೀನಿ. ಕಮಾನ್. ಏನು ಭಯ ಇಲ್ಲ, ಅವ್ರ ಆರೋಗ್ಯ ಪರ್ಫೆಕ್ಟ್ ಆಗಿದೆ, ಇದೇ ರೀತಿ ಮೈಂಟೈನ್ ಮಾಡ್ಕೊಂಡ್ರೆ ಸಾಕು. ರಾಘವೇಂದ್ರ, ವೆರಿ ಗುಡ್. ಮಹಾಲಕ್ಷ್ಮಿ ಆಗಿರೋ ಈ ಪ್ರೇಮ ನಮ್ಮನೆ ಕಾಲಿಟ್ಟಿರೋದ್ರಿಂದ ಯಾವ ರೋಗನು ಬರಲ್ಲ ಡಾಕ್ಟರ್. ಅನ್ಪೂರ್ಣ ಮೋರೆ, ನಾನಿನ್ ಬರ್ತೀನಿ. ಡಾಕ್ಟ್ರೇ, ಒಂದ್ ನಿಮಿಷ, ಅಂದಾಗೆ ಮರ್ತೇ ಬಿಟ್ಟಿದ್ದೆ, ನಮ್ ಪ್ರೇಮಂಗೆ 7ನೇ ತಿಂಗಳು ಒಂದ್ಸಲ ಚೆಕಪ್ ಮಾಡಿ. ಅಯ್ಯೋ, ಬೇಡ ಡಾಕ್ಟರ್, ನನಗೆ ಈ ಚೆಕಪ್ ಪಿಕಪ್ ಅಂದ್ರೆ ಹಿಡ್ಸೋದೇ ಇಲ್ಲ. ಅಯ್ಯೋ, ಅವಳು ನಿಡ್ಬಿಡಿ, ನನ್ನ ಚೆಕಪ್ ಮಾಡಿ ಡಾಕ್ಟ್ರೆ, ನಾನು ಉಳಿಸೇ ಮರ ಇದ್ದಂಗಿದೀನಿ. ತಮಾಷೆ ಮಾಡ್ಬೇಡಿ, ಬಾ ಅಮ್ಮ, ಒಂದ್ಸಲ ಚೆಕಪ್ ಮಾಡ್ತೀನಿ. ಬೇಡಿ ಡಾಕ್ಟರ್, ಪ್ಲೀಸ್. ಪರವಾಗಿಲ್ಲ, ನಾನೇ ಇಂಜೆಕ್ಷನ್ ಕೊಡಲ್ಲ. ಬಾ ಅಮ್ಮ, ಬೇಡಿ ಡಾಕ್ಟರ್, ನೀವ್ ನನ್ ಚೆಕಪ್ ಮಾಡಿದ್ರೆ ಆಮೇಲೆ ನೀವೇ ತುಂಬಾ ಫೇಲ್ ಮಾಡ್ಕೋತೀರಾ. ಅಯ್ಯೋ, ನೀನೇನ್ ಎದ್ರಕೊಂಬೇಡ, ನೀವ್ ತುಂಬಾ ತಮಾಷೆ ಮಾಡ್ತೀರಾ. ಹುಚ್ಚು ಹುಡುಗಿ, ಡಾಕ್ಟರ್ ಅಂದ್ರೆ ಚಿಕ್ಕ ಮಕ್ಕಳ ತರ ಭಯ ಪಡ್ತಾಳೆ. ಅಲ್ಲ, ಅವಳಿಗೆ ಇಂಜೆಕ್ಷನ್ ಅಂದ್ರೆ ತುಂಬಾ ಭಯ. ಪ್ರೇಮ, ಪ್ರೇಮ, ಏನಾಯ್ತಮ್ಮ, ಡಾಕ್ಟರ್ ಯಾಕೆ ಹಾಗೆ ಇಲ್ಲಿಂದ ಓಡೋದ್ರು? ಏನಿಲ್ಲ ಆಂಟಿ, ಇದನ್ನ ಇವತ್ತೇ ಮುಗಿಸಿ. ಎಸ್, ಗುಡ್ ಈವ್ನಿಂಗ್. ನೀವೇನು ಯೋಚನೆ ಮಾಡ್ಬೇಡಿ, ಈಗ ಬಂದು ರಿಪೇರಿ ಮಾಡ್ತೀವಿ. ನಿಮ್ ರೂಮ್ ನಂಬರ್ ಏನ್ ಮೇಡಮ್? ಓಕೆ. ಕಮಲಾ, ನೀನು ಮಾವ, ಮಾವ, ನೀನು ನೀನೇನಾ ಮಾವ, ನೀನಿಲ್ಲಿ, ನೀನ್ ಹೇಗೆ ಇಲ್ಲಿಗ್ ಬಂದೆ? ಕಮಲಾ, 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 ಅಬ್ಬಾ, ನಾನು ಈ ಹೋಟ್ಲಲ್ಲಿ ಸೂಪರ್ವೈಸರ್ ಕೆಲಸ ಮಾಡ್ತಾ ಇದ್ದೀನಿ. ಹೌದು, ನೀನೇನ್ ಇಲ್ಲಿ, ನನಗ್ ನಂಬಕ್ಕೆ ಆಗ್ತಾ ಇಲ್ಲ. ರಾತ್ರಿ ನಮ್ಮಪ್ಪ ನನ್ನನ್ನ ಬಲವಂತವಾಗಿ ಕರ್ಕೊಂಡ್ ಬಂದ್ರು, ಇಲ್ಲಿ ಅವನ ತಲೆ ಮಾಸ್ತವನ್ಗೆ ನನ್ನ ಕೊಟ್ ಮದ್ವೆ ಮಾಡ್ತಾರಂತೆ. ಏನಂದೆ, ನನ್ನ ಲಂಗಲಕ್ಷ್ಮಿ ಮದ್ವೆ ಇನ್ನೊಬ್ಬನ ಜೊತೆ ಅಲ್ಲ, ಸಾಧ್ಯ ಇಲ್ಲ. ಹಾಗಾಗೋದಿಕ್ ನಮ್ ಬಿಡೋದು ಇಲ್ಲ. ಅವ ನನ್ನ ಬಿಟ್ಟು ಹೋಗ್ಬೇಡ, ಅವ ನನಗ್ ಭಯ ಆಗತ್ತೆ. ಅದಲ್ರ, ನಾವೇ ಇಲ್ಲಿ ನಿಮಿಷಕ್ಕೊಂದ್ ವೇಷ, ಗಂಟೆಗೊಂದ್ ಮೋಸ ಮಾಡಕ್ಕಾಗದೆ ಸಾಯ್ತಾ ಇದೀವಿ ಅಂತ ಅದ್ರಲ್ಲಿ ನನ್ನ ಮಗ ಡೈರೆಕ್ಟ್ ಆಗಿ ಹುಡುಗಿನ ಇಲ್ಲಿ ಕರ್ಕೊಂಡ್ ಬಂದಿದಾನಲ್ಲ, ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಹೇಳಿ. ಹೇಳ್ತೀನಿ, ತಡಿಯೋ, ಇವಳಿಗಿನ್ಮೇಲೆ ಇವನೇ ದಿಕ್ಕು.
ಆ ನಲ್ಲಿ ನಾಗಪ್ಪನ ಕೈಗೆ ಸಿಗಬಾರದು ಅಂದ್ರೆ ಕಮಲ ಇಲ್ಲಿರೋದೇ ಬೆಟರ್. ಯಾವ ತೊಂದರೆನೂ ಇಲ್ಲದೆ ಮ್ಯಾನೇಜ್ ಮಾಡ್ಬಿಟ್ರೆ ಆಯ್ತು. ನಿನ್ನ ಅಜ್ಜಿ ಅಂದಳಿ ಹೇಗ ಮ್ಯಾನೇಜ್ ಮಾಡೋದು? ನೀನು ಶುರು ಮಾಡ ತಿರ್ಗಾ ಒಂದು ಹೊಸ ಕತೆ ಸ್ಕ್ರೀನ್ ಪ್ಲೇ ಅಂತ. ಈಗಾಗಲೇ ಇವ್ನು ಮಾಡೋ ಡೈರೆಕ್ಷನ್ ಗೆ ರಿಯಾಕ್ಷನ್ ಕೊಟ್ಟು ಕೊಟ್ಟು ಸಾಕಾಗಿ ಹೋಗಿದೆ. ಲೇ ಗೂಬೆ, ನೀ ಏನೋ ಕಿಸ್ತಿದ್ಯಾ? ಏನ ಮುಚ್ಚಲಿ, ಈ ಮನೆಯಲ್ಲಿ ನಾನು ಮಾಡಿರೋ ಆಕ್ಟಿಂಗ್ ಅಲ್ಲಿ 50% ಸ್ಕ್ರೀನ್ ಮೇಲೆ ಮಾಡಿದ್ರೆ ಇಷ್ಟೊತ್ತಾಗಲೇ ನನಗೆ ಆಸ್ಕರ್ ಅವಾರ್ಡ್ ಬಂದ್ಬಿಡತ್ತೆ ಗೊತ್ತಾ? ಸಾಕು ನಿಲ್ಲಿಸು ಕೃಷ್ಣ, ನಡೆಯೋ. ನಿನ್ ಮದುವೆಗೆ ಬೇಕಾಗಿರೋ ಬಟ್ಟೆ ಬರೆ ತಾಳಿ ಎಲ್ಲ ಕೊಂಡ್ಕೊಂಡ್ ಬರೋಣ. ನಾಳೆ ಬೆಳಗ್ಗೆನೆ ಮಹಾಲಕ್ಷ್ಮಿ ಲೇಔಟ್ ನಲ್ಲಿರೋ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಇವರಿಬ್ಬರನ್ನು ಗಂಡ ಹೆಂಡತಿ ನನಗೆ ಮಾಡ್ಬಿಟ್ರೆ ಪ್ರಾಬ್ಲಮ್ ಇಸ್ ಸಾಲ್ವ್. ಶ್ರೀಧರ್ ತುಂಬಾ ಥ್ಯಾಂಕ್ಸ್ ಅಮ್ಮ, ನೀನು ಯಾಕೆ ಕೃತಜ್ಞತೆ ಸಲ್ಲಿಸ್ಬೇಕೋ ಗೊತ್ತಾಗ್ತಾ ಇಲ್ಲ. Love, love, love is super fine. When oh my darling you are mine. Love, love, love is super fine. When oh my darling you are mine. Kuni daduva jothe aaduva swara pappa dhanisa. ಯೌವನ ಹೂವನ ನಗೆ ಚಿಮ್ಮುವ ಪ್ರೇಮದ ನಂದನ. ಈ ಹೊಮ್ಮುವ ಯೌವನ ಹೂವನ ನಗೆ ಚಿಮ್ಮುವ ಪ್ರೇಮದ ನಂದನ. ಜೊತೆ ಸೇರಲು ಜಾಲಿ ಜೀವನ ಹಾಡು ಪಪ್ಪ ತನ್ನಿಸ. ಲವ್ 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 ಇಸ್ ಸೂಪರ್ ಫೈನ್. ವೆನ್ ಓ ಮೈ ಡಾರ್ಲಿಂಗ್ ಯು ಆರ್ ಮೈನ್. ಕುಣಿದಾಡುವ ಜೊತೆ ಹಾಡುವ ಸ್ವರ ಪಪ್ಪ ತನ್ನಿಸ. ನಾ ನಾಯಕ ನೀ ನಾಯಕಿ ಪ್ರಣಯದ ನಾಟಕಕ್ಕೆ ಹರೆಯದ ಭಾರಕ್ಕೆ ಬಳುಕಿದೆ ಏನು ಪ್ರೇಯಸಿ ಈ ಸೊಂಟ. ಆಸರಿ ಕೊಡಲು ನೀನಿರುವಾಗ ನೆಮ್ಮದಿ ಓದುಂಟ. ನೀ ಇಡ್ಲಿ ಆದರೆ ಚಟ್ನಿನ, ನೀ ಪೂರಿ ಆದರೆ ಪಲ್ಯನ, ರಸಭೂತ ನಮ್ಮ ಜೀವನ ಸ್ಪೆಷಲ್ ಮಸಾಲಾ ದೋಸಾ. ಹೃದಯದ ಪುಟದೇ ಪ್ರೇಮದ ಪತ್ರವ ಬರೆಯುವೆ ಓ ಡಾರ್ಲಿಂಗ್. ನೆನಪಿನ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಮಾಡುವೆ ಪ್ರೀತಿ ಕಂಪೋಸಿಂಗ್. ನೀ ಹೋಳಿಗೆ ಆಗಿನ ಪೂರಣ, ನೀ ಜಿಲೇಬಿ ಆದರೆ ರಸವುನ, ನಮ್ಮ ಪ್ರೀತಿಯ ನಿತ್ಯ ಔತಣ ಬಾಳೆ ಗಸಗಸೆ ಪಾಯಸ. ಹೂವನ ನಗೆ ಚಿಮ್ಮುವ ಪ್ರೇಮದ ನಂದನ, ಜೊತೆ ಸೇರಲು ಜಾಲಿ ಜೀವನ ಹಾಡು ಪಪ್ಪ ಸನೀಶ.
ಅನ್ನಪೂರ್ಣಮ್ಮ, ನೀನು ನನಗೆ ದೂರು ಸಂಬಂಧಿ ಅಂತ ಮರ್ಯಾದೆ ಕೊಡೋದು ಬೇಡ. ಅನುಭವದಲ್ಲಿ ವಯಸ್ಸಿನಲ್ಲಿ ಹಿರಿಯವ ಅಂತ ಮರ್ಯಾದೆ ಕೊಡೋದು ಬೇಡ. ಪರಿಸ್ಥಿತಿನ ಅರ್ಥ ಮಾಡಿಕೊಂಡ್ರೆ ಸಾಕು. ಏನಂದ್ರೆ ಗಂಡನ ಕಳ್ಕಂಡ ಮೇಲೆ ಇಷ್ಟು ದೊಡ್ಡ ಭವ್ಯವಾದ ಬಂಗ್ಲೆಯಲ್ಲಿ ಒಂಟಿ ಹೆಣ್ಣುಮಗಳು ಜೀವನ ಮಾಡೋದು ಬಹಳ ತ್ರಾಸದೆ. ಅದ್ರಾಗ ಒಂದು ರೂಪಾಯಿನ ಸಲುವಾಗಿ ಕೊಲೆ ಮಾಡಿ ಆ ರಕ್ತದಲ್ಲಿ ಕೈಕಾಲು ತೊಳ್ಕೊಳ್ಳೋ ನಮ್ಮ ಫ್ರೆಂಡ್ ಸಂಧಿ ಮಂದಿ ಸಪೋರ್ಟ್ ನನಗಿರುವಾಗ ನನ್ನಂಥವ್ರನ್ನ ಎದುರ ಕಳಕ ನೀನು ಹೋಗಬಾರದು. ಅಂದ್ರೆ ನಿನ್ನ ನೆತ್ತಿ ಮೇಲೆ ನೀನೇ ಕೊಳ್ಳಿ ಇಟ್ಕೊಂಡಂಗ ಆಗ್ತದೆ. ಗರುಡಾಚಾರಿ, ನೀನ್ ನನ್ ಮನೆ ಮೇಲೆ ಯಾಕೆ ಕಣ್ಣಿಟ್ಟಿದ್ಯಾ ಅಂತ ನನಗ್ ಗೊತ್ತು. ಅವ್ರಿಗೆ ಮೋಸ ಮಾಡಿ ಪಾರ್ಟ್ನರ್ ಆಗಿ ಅರ್ಧ ಆಸ್ತಿ ನೋಂಗ್ ಹಾಕಿದ್ಯಾ. ಆಕರು ನಿನ್ಲೆ ಅವ್ರ ಪ್ರಾಣ ಬಿಟ್ರು. ನನ್ ತಾಳಿ ಕಿತ್ ಹಾಕಿರೋ ಚಂಡ ಅಲ್ಲ ನೀನು. ನಿನ್ನ ನೆರಳು ಕೂಡ ನಮ್ಮ ಮೇಲೆ ಬೀಳ್ಬಾರ್ದು ಅಂತ ಇಷ್ಟು ದೂರ ಬಂದ್ರೆ ಇಲ್ಲಿಗೂ ಬಂದಿದ್ಯಾ? ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ನಾನು ಈ ಮನೇನ್ ಮಾರಲ್ಲ. ನಿನ್ನ ಮುಟ್ಟಾಳ ಮಗನಿಗೆ ನನ್ನ ಮಗಳನ್ನ ಕೊಡಲ್ಲ. ಮೊದ್ಲು ತಲುಗಾಜೆ ಅನ್ನಪೂರ್ಣಮ್ಮ, ಎಡೆ ಬಿಚ್ಚಿರ ಹಾವಿನ ಜೊತೆಗೆ ಸರಸ ಆಡ್ಬೇಡ. ರಮೇಶ, ರಮೇಶ, ಏನಾಂಟಿ? ಒಂದು ಬೀದಿ ನಾಯಿ ಮನೆ ಒಳಗ್ ಬಂದು ಬೊಗಳ್ತಾ ಇದೆ. ಕೋಲ್ ತಗೊಂಡ ಓಡ್ಸೋಣ. ಏನಂದೆ? ನೀನ ಇವನ ಈ ಬೇವಾರ್ಸಿನ ಈ ಬಿಗ್ನಾಸಿನ ನಿನ್ನ ಮನೆಯಾಗ ಯಾವುದೋ ಗೂಳಿಗಳು ಸೇರ್ಕೊಂಡು ನನ್ನ ಮಗನ ರೊಚ್ಚಿಗೆಬ್ಬಿಸಿದ್ದಾರೆ ಅಂದ್ರೆ ನಿನ್ನ ಮನೆಯಾಗ ಕಿಂಕಾಂಗೋ ದಾರಾಸಿಂಗ್ನ ಇಟ್ಕೊಂಡು ಅನ್ನ ಆಗ್ತಾ ಇದೀಯ ಅನ್ಕೊಂಡಿದ್ದೆ. ಈ 420 ನನ್ನ ಮಕ್ಕಳ, ಇವ್ರ ಸಪೋರ್ಟ್ ನಿನಗಿದೆ ಅಂತ ಹಾರ ಆಡ್ತಾ ಇದೀಯ. ಇವರು ಗೋಳಿಗಳಲ್ಲ, ಮಕ್ಕಳಾಡ ಗೋಲಿಗಳು. ಹೋಗಲೇ ಹೋಗಿ, ಇಲ್ಲಿ ಒಂದು ಕ್ಷಣ ಇದ್ರೆ ನೀನ್ ಕೈ ಕಾಲು ಮುರಿದು ಹಾಕ್ಬಿಡ್ತೀನಿ. ನೀನ್ ಉಂಗ ಉಂಗ ಮುಲಾಮ್ ಕೇಳ್ದಾಗ್ಲಿಲ್ಲ, ನೀನ್ ಯಾವತ್ತಾದ್ರೂ ಒಂದ್ ದಿವಸ ತಿಂದು ಎಬ್ಬಿಸ್ಬೇಕು ಅಂತಿದ್ದೆ. ಅದಕ್ಕೆ ಇವತ್ ಅವಕಾಶ ಮಾಡ್ಕೊಡ್ಬೇಡ, ಮರ್ಯಾದೆಯಾಗಿ ಹೊರಟೋಗ. ಏ, ನಿನ್ನ ಅಮ್ಮನ ಹೊಟ್ಟೆ ಕಡಿಯ ಮಗನ, ನನ್ನನ್ನು ಕಂಡ್ರೆ ನಾಯಿ ಮರಿ ಬಾಲ ಮುದ್ರಿಕೊಂಡು ಅಡ್ಡಾಡ್ದಂಗ ಅಡ್ಡಾಡ್ತಿದ್ದಿ. ಇಲ್ಲಿ ಬಂದ್ಮೇಲೆ ಇಲ್ಲಿ ಸೊಕ್ಕು ಬಂದದಲ್ಲೇ. ಇದುವರೆಗೂ ನೀನು ನನ್ನ ಕಾಮಿಡಿ ಆಕ್ಟಿಂಗ್ ಅಷ್ಟೇ ನೋಡಿದ್ದಿ, ಈಗ ನನ್ನ ವಿಲನ್ ವಿಶ್ವರೂಪ ತೋರಿಸ್ತೀನಿ, ನೋಡಿ ಸಾಕು. ನನ್ ಗಂಡನ್ ಮೇಲೆ ಕೈ ಎತ್ತಷ್ಟು ಧೈರ್ಯ ಯಾವ ಅಂಗಡಿಯಲ್ಲಿ ಸಾಲ ತಂದಿದ್ಯೋ? ಏನಲೇ, ನೀನೇ ಒಬ್ಬ 420, ನಿನಗೊಬ್ಳು 8 ಅಲ್ಲ, 2500 ಹೈ ವೋಲ್ಟೇಜ್ ಮುಟ್ತೀಯಾ, ಬೂದಿ ಆಗ ಹೋಗ್ತೀಯಾ. ಛತ್ರಿ ನನ್ ಮಗನೇ, ನಿನ್ ಮನೆ ಹಾಳಾಗ ಹೋಗ. ನಿನ್ ಪಾರ್ಟ್ಸ್ ಎಲ್ಲ ಎಲ್ಲದ್ರಲ್ಲಿ ಕಳ್ಸ್ಬಿದ್ದು ಗ್ಯಾರೇಜ್ ಹೋಗೋಕ್ ಮುಂಚೆ ಮೊದ್ಲೆಲ್ಲ ತೊಲಗಾಚೆ ಹೋಗೋ. ದೋಸೆ ಹಂಚ್ ಮುಗ್ದವನೆ. ಅಯ್ಯೋ 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 ಅಯ್ಯೋ, ಅಡಕಸ್ಬಿ ನನ್ನ ಮಗನೇ, ನನ್ನ ಮಗ ಸೊಸೆ ಮೇಲೆ ಕೈ ಮಾಡ್ತೀನೋ? ನಿನ್ನ ನಿನ್ನ ಸಣ್ಣು ತಗೊಂಬಾ ನನ್ನ ಮೇಲೆ ಕಣ್ಣು. ನಿನ್ನ ಅಮ್ಮನ ಹೊಟ್ಟೆ ಕಡಿಯ, ನೀನ್ ಯಾವನಲೇ? ನಿನ್ ಪಾಲಿನ ಯಮ ಕಣೋ. ಮಕ್ಕಳ, ನಿಮ್ ಹಲ್ಕಟ್ಗಿರಿ ನನಗ್ ಗೊತ್ತಿಲ್ವೇನ್ರಲ್ಲೇ. ನಿಮ್ಮನ್ನ ನಮ್ಮ ಮನೆಯಿಂದ ಒದ್ ಹೊರಗ ಹಾಕಿದ ಶೇಡ್ ತೀರಿಸಿಕೊಳ್ಳೋ ಸಲುವಾಗಿ ನಮ್ಮ ಸಂಬಂಧಿಕರ ಮುಂದೆ ನನಗೆ ಹೊರದ ಅವಮಾನ ಮಾಡ್ತೀರನಲೇ. ಮಕ್ಕಳೇ, ನಿಮ್ಮ ಸಾವನ್ನ ನಾನು ನೋಡ್ಲಿಲ್ಲ. ನನ್ನ ಹೆಸರು ಗರುಡಾಚಾರ್ಯನೇ ಅಲ್ಲ. ಗರುಡಾಚಾರಿ, ಇನ್ನಂತ ತಡ್ಕೊಳಕಾಗಲ್ಲ, ತಡ್ಕೋಬಾರ್ದು. ಮಗನೇ, ನಾನು ಹೇಳ್ದಾಗ ಈಗ ನೀನು ನಮ್ ನಾಲ್ಕು ಜನ ಅದರಲ್ಲೇ ಪರ್ಮನೆಂಟ್ ಅಂತ ಕಂಪನಿ, ಅವ್ರನ್ನ ಕರ್ಕೊಂಡೋಗಿ ನನ್ನ ಮಗನಿಗೆ ಸಂಕೇತ ಹಾಕ್ಸು. ಗೂಚ್ ಅತ್ತೆವ್ವ, ಅತ್ತೆವ್ವ, ಮರ್ಯಾದೆ ಆಗಿ ಈ ಸ್ಟಾಂಪ್ ಪೇಪರ್ ಮೇಲೆ ಸೈನ್ ಹಾಕಿ ನಿನ್ನ ಮಗಳನ್ನ ನನಗ್ ಕೊಟ್ ಮದುವೆ ಮಾಡ್ದೋ ಸರಿ, ಇಲ್ಲ ಅಂದ್ರೆ ನೀನು ನಿನ್ ಮಗಳು ಇಬ್ರು ಒಟ್ಟಿಗೆ. ಗೂಚ್ ವಿಕ್ರಮ್, ನೀವು ಮನುಷ್ಯರಲ್ಲ, ರಾಕ್ಷಸರು. ಸತ್ತ ಸ್ವರ್ಗದಲ್ಲಿರೋ ನನ್ ಗಂಡನ ಅವ್ರು ಬದುಕಿರೋವಾಗ ನೀನು ನಿಮ್ಮಪ್ಪ ಪಾರ್ಟ್ನರ್ ಆಗಿ ಸೇರ್ಕೊಂಡು ಮೋಸ ಮಾಡಿ ಚಿತ್ರಹಿಂಸೆ ಕೊಟ್ಟಿದ್ ಸಾಲದು ಅಂತ ಈಗಿಂತ ನೀಚ್ ಕಾರ್ಯ ಕೇಳ್ತಿದೀರ? ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ನನ್ನ ಮಗಳನ್ನ ನೀನು ಕೊಡಲ್ಲ, ಈ ಪೇಪರ್ಗೆ ಸೈನ್ ಹಾಕಲ್ಲ. ನಿನ್ನನ್ನು ಯಾಕೆ ಸಾಯಿಸ್ಲಿ ಅತ್ತೆವ್ವ? ಆಹಾ, ಮೊದ್ಲು ನಿನ್ ಮಗಳನ್ನ ಮದುವೆ ಮಾಡ್ಕೋತೀನಿ, ಆಗ ಆಟೋಮ್ಯಾಟಿಕ್ ಆಗಿ ನೀನ್ ಸೈನ್ ಮಾಡೇ ಮಾಡ್ತೀಯ. ಆಮೇಲೆ ನಿನ್ನ ಗೂಚ್ ಹೇ
ಪೂರ್ಣ ವಿಠಲಾಚಾರ್ಯ ಜಾನಪದ ಸಿನಿಮಾದಲ್ಲಿ ಇಂಥ ಮಾರ್ವೇಷ ನೋಡಿದ್ದೀಯ ಹೊರತು ನಮ್ಮ ಜನರ ಮಧ್ಯೆ ಇಂಥ ಸೀಕ್ವೆನ್ಸ್ ನೋಡಿದ್ಯ? ಅಮಾಯಕರಾಗಿ ಬಂದು ನಂಬಿಸಿ ವಂಚಿಸಿ ಮೋಸ ಮಾಡಿ ಇಲ್ಲಿ ಜಾಂಡ ಹೊಡಿಯಾರೆ ಈ ಮಕ್ಕಳು. ಈ ನನ್ನ ಮಕ್ಕಳು ಇಂಥ ಹಲ್ಕ ನನ್ನ ಮಕ್ಕಳು ಅಂತ ಗೊತ್ತಾಗೆ ನಮ್ಮ ಫ್ರೆಂಡ್ಸ್ಗೆ 111 ರೂಪಾಯಿ ಕೊಟ್ಟು ಹಂದಿ ಮಂದಿಯಿಂದ ಅವ್ರಿಗೆ ನಾಯಿ ಹೊಡೆದಂಗೆ ಹೊಡ್ತೀನಿ. ಈಗ ನಿನ್ನ ಮನೆಗೆ ಬಂದು ಸೆಟ್ಲಾಗಿ ಆಸ್ತಿ ಹೊಡೆ ಕೊಂಚ ಹಾಕ್ಯಾರೆ ಈ ನನ್ನ ಮಕ್ಕಳು. ಗಳಾಚಾರಿ ತಪ್ಪಾಗಿದೆ ಅಂತ ತಪ್ಪ ತಪ್ಪಾಗಿ ಮಾತಾಡಬೇಡ. ಅನ್ನಪೂರ್ಣಮ್ಮನೇ, ನಾವಾಡಿದ ನಾಟಕನೇ ನಿಜ, ಆದರೆ ಬ್ರಹ್ಮಚಾರಿಗಳಾಗಿರೋ ನಮಗೆ ಇಡೀ ಬೆಂಗಳೂರಿನಲ್ಲಿ ಎಲ್ಲೂ ಮನೆ ಸಿಗದೇ ಇದ್ದಿದ್ರಿಂದ ವಿಧಿ ಇಲ್ಲದೆ ಈ ಥರ ವೇಷ ಹಾಕಬೇಕಾದ ಬಂತೆ ಹೊರತು ನಿಮ್ಮನ್ನು ಮೋಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಖಂಡಿತ ಅಲ್ಲಮ್ಮ. ಆಂಟಿ, ನಾವಾಡಿದ ಈ ನಾಟಕದಿಂದ ನಾವು ನೋವು ಅನುಭವಿಸದೆ ಹೊರತು ಬೇರೆ ಯಾರಿಗೂ ಕಷ್ಟ ನಷ್ಟ ಏನೂ ಆಗಿಲ್ಲ. ನಮ್ಮನ್ನ ನಾವು ಮಾಡಿದ ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ನೀವೇನ್ ಬೇಕಾದ್ರೂ ಶಿಕ್ಷೆ ಕೊಡಿ, ನಾವು ಸಂತೋಷವಾಗಿ ಅನುಭವಿಸ್ತೀವಿ. ತಾಯಿಗಿಂತ ಹೆಚ್ಚಾಗಿ ನೀವು ನಮ್ಮ ಮೇಲೆ ತೋರಿಸಿರೋ ಪ್ರೀತಿ ಪ್ರೇಮನ್ ಮರ್ತು ನಿಮಗ್ ದ್ರೋಹ ಬಗ್ಗೆ ಅಂತ ನೀಚಿರಲ್ಲ ಆಂಟಿ. ನಾವು ನಮ್ಮನ್ನ ನಂಬಿ. ಬೇಡಪ್ಪ ಬೇಡ, ನನಗೆ ನಂಬಿಕೆ ಮೇಲೆ ನಂಬಿಕೆ ಹುಟ್ಟೋಯ್ತು. ಅಯ್ಯೋ ಅಪ್ಪ, ಪೊಲೀಸ್ ಬನ್ನಿ ಸರ್ ಬನ್ನಿ. ಇವ್ರೆ ಸರ್ ನನ್ನ ಮಗಳು ಅಪರಿಸ್ಕೊಂಡ್ ಬಂದಿರೋದು. ಹಿಡಿದಿ ಸರ್ ಹಿಡಿದಿ ಸರ್. ಯಾರ ಕೂಗಿದ್ದು? ನೀವೇ ಸರ್. ಸಾರಿ, ಪಾಯಿಂಟ್ಸ್ ಮಾತ್ರ ಹೇಳಬೇಕು. ಹಿಡಿರಿ ಡೈಲಾಗ್ ನಂದು, ನೀನ್ ಯಾಕೆ ಹೇಳಿದೆ? ಬಾಯ್ ನಿನ್ನ ಕಮಾನ್ ಹಿಡಿರಿ. ಮುಟ್ಟಾಟ್ರ, ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಹಾಳಾಗಿರೋ ಚಿತಿ ಚಿತಿ, ನಿನ್ನ ನನ್ನ ಡಿಪಾರ್ಟ್ಮೆಂಟ್ ಎಲ್ಲ ಹಾಳಾಗಿರೋದು. ಹಿಡಿರಿ ಅಂತ ಹೇಳಿದ್ದು ನನ್ನನ್ನಲ್ಲ. ಕಮಾನ್ ಡ್ರೈನ್ ಮಾಡಿ. ನಿಧಾನವಾಗಿ ಲಾಠಿ ಮೇಲೆ ಕೆತ್ತಿ. ಈಗ ಹೋಗ ಅವನನ್ನು ಹಿಡಿರಿ. ನಿಮ್ಮಲ್ಲಿ ಕಳ್ಳ್ರ ಎಷ್ಟ್ ಜನ, ದರೋಡೆಕೋರ ಎಷ್ಟ್ ಜನ? ಕಳ್ತಾನೆ ದೊರಡೆ. ಅಯ್ಯೋ ಅದೆಲ್ಲ ನನ್ಗೇನು ಗೊತ್ತಿಲ್ಲ ಇನ್ಸ್ಪೆಕ್ಟರ್ನ. ಈ ಹುಡುಗಿನೇ ನಿಂದು ಕಿಡ್ನಾಪ್ ಕೇಸ್, ಆಮೇಲೆ ವಿಚಾರಿಸ್ಕೋತೇನೆ. ಕೊಲೆ ಅಂದ್ರೆ ನನಗೆ ಭಯ. ಅಂತದ್ರಲ್ಲಿ ಆ ಜಸ್ಟಿಸ್ ಜಗನ್ನಾಥ್ನ ನೀ ಯಾಕೋ ಧೈರ್ಯವಾಗಿ ಕೊಲೆ ಮಾಡ್ದೆ? ನಾನಾ?
ಬೆಳಿಗ್ಗೆ ಬೆಳಿಗ್ಗೆ ಗುಂಡ ಕಂಬಿಟ್ಟಿದ್ಯಾ ನಿನ್ನ ಅಜ್ಜಿ ಅಂದಳಿನ ಸರಿಯಾಗಿ ಹಾಕೋ ಬೆಲ್ಟು. ಏನೋ ಒಂದು ಕೋಳಿ ಹಿಡಿಯೋ ಕೇಸು ಅಂದ್ರೆ ಓಕೆ, ಅದು ಬಿಟ್ಬಿಟ್ಟು ಮರ್ಡ್ರೆ ಅಂತೀಲಪ್ಪ ನೀನು ಹೇಳಿದ್ರ ನೀನು ನೋಡು. ಅವರು ಅವ್ರನ್ನ ಬೇಕಾದ್ರೆ ಮರ್ಡ್ರಸ್ ಅಂತ ಹೇಳು, ನಾನು ಏನು ನಾವೆಲ್ಲ ಒಪ್ಕೋತೀವಪ್ಪ. ಕರೆಕ್ಟ್ ಸರ್, ಆ ಗೂಚು ಗರಡ ಇಬ್ರು ಸೇರಿ ನನ್ನ ಅಲ್ಲಿ ಸರ್ ಅಲ್ಲಿ ಅಲ್ಲಿ ಅವರಿಬ್ರು ಒಂದಾಗಿ ಸೇರಿದ್ರೆ ಇಂಡಿಯಾ ದೇಶನೇ ಪರದೇಶಕ್ಕೆ ಬರ್ಬಿಡ್ತಾರೆ ಸರ್. ಥಟ್ ಅಂತ ಅವರಿಬ್ರನ್ನು ಸೆಪರೇಟ್ ಆಗಿ ಅರೆಸ್ಟ್ ಮಾಡಿ ಜಾಯಿಂಟ್ ಆಗಿ ನೇಣು ಹಾಕ್ಬಿಡಿ ಸರ್. ಈ ಸೇಜಿನ ದೊಡ್ಡ ಮನುಷ್ಯನ ಹಿಡಿದು ನೇಣು ಹಾಕಿಸ್ಬೇಕು ಅಂತ ಆ ತಲೆಮಾಚನ ಹೇಳಿದ್ರೆ ನೀನು ಹೋಗ್ಬಿಡ್ತೀನಿ. ನೀನಾಪನ ಹೊಟ್ಟೆ ಕಡೆಗೆ ಏನು ಬಸೋಡಿಲೇನೆಂದು ನೀನು ಮಾತಾಡೋದಕ್ಕೂ ನೀನು ಮಾಡೋ ಅಭಿನಯಕ್ಕೂ ಬಾಯಾಗ ನಗದಿರ್ಲಿ, ಇನ್ನೆಲ್ಲಾರ ನಗಬೇಕು. ಹೌದಲ್ವಾ? ಲೈ ಏನ್ರ ಲೈ, ಈ ದೊಡ್ಡ ಮನುಷ್ಯ ಮೇಲೆ ಸುಳ್ಳು ಹೇಳ್ತೀನೇನ್ರ ನಿಮ್ಮ ಅಗಲತ್ತೆ ಸುಳ್ಳು ಹೇಳ್ತೀನೇನ್ರ ಒಬ್ಬೊಬ್ಬನ ಏರೋಪ್ಲೇನ್ ಅತ್ತಿ ಏರ್ಪೋರ್ಟ್ ಬಿಸಾಡ್ಬಿಡ್ತೀನಿ. ಲೈ ನಿನ್ನ ಅಲ್ಲ ನಿನ್ನಲ್ಲ ನಿನ್ನ ಸರ್. ಗುಡ್ ಮಾರ್ನಿಂಗ್ ಸರ್. ಏನ್ರೇ ನೀವು ಮಾಡ್ತಾ ಇರೋದು? ಇವನ್ನೆಲ್ಲ ಲಾಕಪ್ ಹಾಕಿ ಸಾಯಿಸ್ಬಿಟ್ಟು ಪ್ರಮೋಷನ್ ಹೊಡಿಬೇಕು ಅಂತಾನ? ಇಲ್ಲ ಸರ್, ಅದು ಇದು ನಿನ್ ಪಿಂಡ ಅಟೆನ್ಷನ್ ಅಲ್ಲಿ ನಿಂತ್ಕೋ ನೋಡು. ಒರಿಜಿನಲ್ ವಿಲನ್ಸ್ ಇವರಿಬ್ರು ಮಫ್ತಿನಿದಾರಲ್ಲ ಈ ಶಕ್ನಿ, ಆ ಕಾಂಜಿ ಪಿಂಜಿ ಡ್ರೆಸ್ ಹಾಕೊಂಡಿದ್ದಲ್ಲ ಈ ಪ್ರಕಾಶ್ರ, ಮೊದ್ಲು ಇವರಿಬ್ರದ್ದು ಹೊತ್ತು ಒಳಗಾಕು. ಯುವರ್ ಅರ್ಜೆಂಟ್ ಅರೆಸ್ಟ್ ಪ್ಯಾರ ಸಾಹೇಬ್ರೆ, ನಮ್ಮನ್ನ ಅರೆಸ್ಟ್ ಮಾಡ್ಬೇಡ್ರಿ. ಪ್ರಶಾಂತವಾದ ಈ ವಿಶಾಲ್ ಕರ್ನಾಟಕದಾಗೆ ನಮಗೆ ತಿಳಿದಾಗ ನಾವಿಬ್ರೇ ರೀ ಒಳ್ಳೆಯವರು. ನಾನು ಅದನ್ನ ಮಹಾಜನಗಳಿಗೆ ಕೇಳ್ರಿ, ಮಗನ ನಿನ್ ಹೆಂಗ್ ಬೆಳೆಸಿದೀನಪ್ಪ? ಹಂಗೆ ಅಪ್ಪ, ಹಾ ಸಾರೆ ನಮಗೆ ಹಿಂದಿ ಬರೋದಿಲ್ಲ ಅಂತ ಬಾಯೋದಕ್ಕೆ ಬಿಡ್ಕೋತಾ ಇದ್ದೀರಾ? ಮುಚ್ಚಾಯ ಬಾಯಿನ. ನಾಗಪ್ಪ ಸರ್, ನಿನ್ನ ಮಗಳು ಈಗ ಮೇಜರ್, ಕಿಡ್ನಾಪ್ ಕೇಸು ನಿಲ್ಲೋದಿಲ್ಲ. ಕೃಷ್ಣ ಈಗ ಯಾವ ಒಂದು ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ. ಅವಳು ಇಷ್ಟಪಟ್ಟರು ಆ ಕೃಷ್ಣನಿಗೆ ಮಗಳನ್ನ ಮದುವೆ ಮಾಡ್ಕೊಟ್ಬಿಡು. ಹಾಗೇನೆ ಕಿಡ್ನಾಪ್ ಕೇಸ್ನ ಎಸ್ ಐ ಹತ್ರ ಮಾತಾಡಿ ಹಿಂದಕ್ಕೆ ತಗೊಂಡು ಒಳ್ಳೆ ಅಪ್ಪ ಅನ್ಸ್ಕೊಳ್ಳೋದು ಕಲ್ತ್ಕೊಳ್ಳಯ್ಯ. ನೀವ್ ಹೇಳೋ ಸರಿ ಸರ್, ಕೃಷ್ಣ ಯಾರು ಬೇರೆ ಅಲ್ಲ, ನನ್ನ ತಂಗಿ ಮಗ ತಾನೆ. ಇನ್ಸ್ಪೆಕ್ಟ್ರೆ, ನಾ ಕೊಟ್ಟ ಕಂಪ್ಲೇಂಟ್ ವಾಪಸ್ ತಗೊಂತೀನಿ. ಎಸ್ ಐ ಲಾಯರ್ ಜೊತೆ ಬಂದಿದ್ದಾರೆ, ಅವ್ರ ಎಲ್ಲ ಮಾತಾಡಿದ್ದೀನಿ, ಅವ್ರ ಏನ್ ಬೇಕು ಎಲ್ಲ ಬರ್ಸ್ಕೋ. ಮೊದ್ಲು ಈ ಗೊಬ್ಬರದ ಹುಳುಗಳನ್ನ ಒದ್ದು ಲಾಕಪ್ ಹಾಕು. ಸೇಮ್ ಲೊಕೇಶನ್ ಸರ್, ಬೇರೆ ಅರೆಸ್ಟ್. ಸರ್ ನಮ್ ತಪ್ಪನ್ನ ಕ್ಷಮಿಸ್ಬಿಡಿ ಸರ್. ನಿಮ್ ಪಿಂಡ ಕ್ಷಮಿಸೋದು ಕ್ಷಮಿಸೋದು ಏನು ಬೇಕಾಗಿಲ್ಲ. ಕಾರ್ನಲ್ಲಿ ಆರುಗಳು ರೆಡಿ ಆಗಿವೆ, ಆರುಗಳು ಬಾಡೋಗೋದಕ್ಕೆ ಮುಂಚೆ ನಿಮ್ ನಿಮ್ ಹುಡುಗಿರ ಜೊತೆ ಆರುಗಳನ್ನ ಬದಲಾಯಿಸ್ಕೊಳ್ಳಿ. ಮದುವೆ ಆದಂಗೇನೆ ಮದುವೆ ಏನೋ ಸರಿ, ಶೋಭನ ಮದುವೆನೆ ಆಗಿಲ್ಲ, ಇನ್ ಶೋಭನ ಇಲ್ಲಿಂದ ಬಂತು ಇವನ ಅಜ್ಜಿ ಅಂದೇಳಿ. Thank you.